ಎಲ್ಲರಿಗೂ ನಮಸ್ಕಾರ. ಇವತ್ತು 6 ಗಂಟೆಗೆ ಶುರುವಾಗಬೇಕಾಗಿರುವಂತ ಲೈವ್ ಒಂದು ಅರ್ಧ ಗಂಟೆ ತಡವಾಗಿ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ 6:30 ಗಂಟೆಗೆ ಶುರು ಮಾಡಿದನೆ. ಈ ಕಾರ್ಯಕ್ರಮ ನೋಡುತ್ತಿರುವಂತ ರಾಜ್ಯದ ದೇಶದ ವಿಶ್ವದ ಎಲ್ಲಾ ಕಡೆಯಲ್ಲಿ ಇರುವಂತ ಸ್ನೇಹಿತರಿಗೆ ಕಲಾಭಿಮಾನಿಗಳಿಗೆ ಜಾದೂ ಅಭಿಮಾನಿಗಳಿಗೆ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ಹೇಳುವಂತ ಬಹಳ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಶುಭ ಸಂಜೆ. ಹೇಗಿದ್ದೀರಾ ನೀವೆಲ್ಲರೂ ಕೂಡ? ಇವತ್ತು ಬಹಳ ದಿನಗಳ ನಂತರ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯ ಸ್ವಾತಂತ್ರ್ಯ ಸಿಕ್ಕಿದೆ. ಯಾವುದರಿಂದ ಅಂತ ಹೇಳಿದ್ರೆ ಕೊರೋನಾ ಅನ್ನುವಂತ ವೈರಸ್ ತಂದು ಒಡ್ಡಿರುವಂತ ಲಾಕ್ ಡೌನ್ ಅನ್ನುವಂತ ಈ ಒಂದು ತಾತ್ಕಾಲಿಕ ಜೈಲಿನಿಂದ ಒಂದು ಸ್ವಲ್ಪ ಸಡಿಲಿಕ್ಕೆ ಅಂದ್ರೆ ವ್ಯಾಪಾರ ಮಾಡಲಿಕ್ಕೆ ಅಂಗಡಿ ತೆರೀಲಿಕ್ಕೆ ಓಡಾಟಕ್ಕೆ ಎಲ್ಲದಕ್ಕೂ ಕೂಡ ನಮ್ಮ ಸರ್ಕಾರ ಅವಕಾಶವನ್ನು ಕೊಟ್ಟಿದೆ. ಈ ಎಲ್ಲ ಅವಕಾಶಗಳ ಮಧ್ಯದಲ್ಲಿ ಜನ ಮಾಸ್ಕ್ ಹಾಕೊಂಡು ಓಡಾಡುತ್ತಿದ್ದಾರೆ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡುತ್ತಿದ್ದಾರೆ. ಮನಸ್ಸಿನ ಒಳಗಡೆ ಒಂದು ಹೆದರಿಕೆ ಇದೆ, ಎಲ್ಲ ಸರಿ ಕೊರೋನಾ ಹೋಗಿಲ್ಲ ಅನ್ನೋದು ಕೂಡ ನನಗೆ ಗೊತ್ತಿದೆ, ಆದ್ರೆ ಹೊಟ್ಟೆಪಾಡಿಗೋಸ್ಕರ ನಾನು ಹೀಗೆ ಹೊರಗಡೆ ಹೋಗ್ಲೇಬೇಕಲ್ಲ ಅನ್ನುವಂತ ಒಂದು ಧಾವಂತ ಒಂದು ತುಮಲಾದ ಮಧ್ಯದಲ್ಲಿ ಇವತ್ತು ಜನಜೀವನ ಮತ್ತೊಮ್ಮೆ ನಿಧಾನವಾಗಿ ಆರಂಭ ಆಗಿದೆ. ಮನುಷ್ಯ ಅನ್ನುವಂತ ಜೀವಿ ಎಷ್ಟೇ ಅನಾಹುತಗಳನ್ನು ಎದುರಿಸಿದ್ರು ಕೂಡ ಒಳಗಡೆ ಇರುವಂತ ಒಂದು ಮನೋಸ್ಥಿತಿ ಎಲ್ಲವೂ ಸರಿಯಾಗುತ್ತೆ, ಇದು ಕೂಡ ಕಳೆದು ಹೋಗುತ್ತೆ ಅನ್ನುವಂತ ಆ ಒಂದು ಜೀವನ ಉತ್ಸಾಹದ ಬಲದಿಂದ ಮುಂದುವರಿಯುತ್ತಿದ್ದಾನೆ ಅನ್ನೋದು ಸತ್ಯವಾದ ಮಾತು. ಆದರೂ ಇವತ್ತು ಲಾಕ್ ಡೌನ್ ಸಡಿಲಿಕ್ಕೆ ಆಗಿದ್ರು ಕೂಡ ಕೊರೋನಾ ಅನ್ನುವಂತ ವೈರಸ್ ನಮ್ಮನ್ನು ಬಿಟ್ಟು ಶಾಶ್ವತವಾಗಿ ಹೋಗಿಲ್ಲ ಮತ್ತು ಅದಕ್ಕೆ ಔಷಧಿ ಇನ್ನೂ ಕೂಡ ಕಂಡು ಹಿಡಿದಿಲ್ಲ ಅನ್ನುವಂತ ಮಾಹಿತಿಯನ್ನು ನಾವೆಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಮಾಸ್ಕ್ ಹಾಕೋಣ, ಸ್ಯಾನಿಟೈಸರ್ಸ್ ಗಳನ್ನು ಬಳಕೆ ಮಾಡೋಣ, ಮಧ್ಯದಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮತ್ತೊಮ್ಮೆ ಈ ಕೊರೋನಾ ವೈರಸ್ ದೊಡ್ಡ ಸಂಖ್ಯೆಯಲ್ಲಿ ನಮ್ಮನ್ನು ಆಕ್ರಮಣ ಮಾಡದ ಹಾಗೆ ಮುನ್ನೆಚ್ಚರಿಕೆಯಿಂದ ನಮ್ಮ ನಮ್ಮ ಹೊಟ್ಟೆಪಾಡನ್ನು ನೋಡಿಕೊಳ್ಳೋಣ. ಈ ಸವಿನಯ ಪ್ರಾರ್ಥನೆ ಈ ಕಾರ್ಯಕ್ರಮ ನೋಡುತ್ತಿರುವಂತ ನಿಮ್ಗೆಲ್ರಿಗೂ ಅನ್ನುವಂತ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಬನ್ನಿ. ಕಳೆದ 12 ದಿನಗಳಿಂದ ಶುರುವಾಗಿದೆ ಸಂಜೆಗೆ ಹೀಗೆ ಸುಮ್ಮನೆ ಶುರುವಾದಂತ ಕಾರ್ಯಕ್ರಮ. ಹೇಗೆ ಶುರುವಾಯಿತು ಅನ್ನೋದನ್ನ ಎರಡು ಮಾತ್ರ ಹೇಳ್ತಾ ಇದ್ದೇನೆ. ನಾನು ಈ ಲಾಕ್ಡೌನ್ ನ ಸಂದರ್ಭದಲ್ಲಿ ಜಾದೂ ಕಲೀಲಿಕ್ಕೆ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿಗೋಸ್ಕರ, ಅಂದ್ರೆ ಬಹಳ ಜನ ಹೇಳ್ತಾರೆ ಜಾದೂ ಕಲೀಲಿಕ್ಕಿದೆ ಬಟ್ ನಮ್ಗೆ ಕೆಲವೊಮ್ಮೆ ಪುರುಸೋತಿರಲ್ಲ ಕಲಿಸ್ಲಿಕ್ಕೆ, ಬಟ್ ಈಗ ಸ್ವಲ್ಪ ಪುರುಸೋತಿ ಇರುವುದರಿಂದ ಆನ್ಲೈನ್ ಮೂಲಕನೇ ಜಾದೂ ಕಲಿಕೆಯನ್ನು ತರಬೇತಿಯನ್ನು ಕೊಡುವಂತ ಕಾರ್ಯಕ್ರಮವನ್ನು ಶುರು ಮಾಡಿದೆ. ಅದರ ಕಾರ್ಯಕ್ರಮದ ಉದ್ಘಾಟನೆಗೆ ಬೇಕಾಗಿ ಪೂಜ್ಯ ಶ್ರೀ ಏಕಗಮ್ಯಾನಂದ ಸ್ವಾಮೀಜಿಯವರು, ನನ್ನ ಬಹಳ ಪ್ರೀತಿಯ ಗುರುಗಳು, ರಾಮಕೃಷ್ಣ ಮಠ ಮಂಗಳೂರು, ಇವರು ಈ ಕಾರ್ಯಕ್ರಮವನ್ನು ಆನ್ಲೈನ್ ಮೂಲಕವೇ ಉದ್ಘಾಟನೆ ಮಾಡಿದ್ರು. ಆ ನಂತರ ಜಾದೂ ಸಂವಾದ ಕಾರ್ಯಕ್ರಮ ಉದಯ ಜಾದೂಗಾರರೊಂದಿಗೆ ನಡೆಯಿತು, ಮಿಮಿಕ್ರಿ ಗೋಪಿಯವರ ಜೊತೆ ಹಾಸ್ಯ. ಆ ನಂತರ ಈ ಕಾರ್ಯಕ್ರಮಕ್ಕೆ ಹಲವಾರು ಜನ ಬಂದ್ರು. ನನ್ನ ಆತ್ಮೀಯ ಮಿತ್ರ ಜಾದೂಗಾರ ಪ್ರಹ್ಲಾದ್ ಆಚಾರ್ಯ ಈ ಕಾರ್ಯಕ್ರಮಕ್ಕೆ ಬಂದ್ರು, ನನ್ನ ಆತ್ಮೀಯ ಮಿತ್ರ ಮೈಮ್ ರಾಮದಾಸ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಗೀತದ ಸಭೆಯನ್ನು ಉಣಬಡಿಸಿದ್ರು, ಹಿರಿಯರಾದ ಮುಖ್ಯಮಂತ್ರಿ ಚಂದ್ರಗಳು, ಹಿರಿಯ ನಟ ಆಗಿರುವಂತಹ ಟೆನಿಸ್ ಕೃಷ್ಣ ಅವರು, ನಮ್ಮ ಬಿಗ್ ಬಾಸ್ ಸೀಸನ್ 7 ವಿನ್ನರ್ ಆಗಿರುವಂತಹ ಆತ್ಮೀಯ ಗೆಳೆಯ ಶೈನ್ ಶೆಟ್ಟಿ ಅವರು, ಕಾಮಿಡಿ ಕಿಲಾರಿಗಳು ಸೀಸನ್ 3 ವಿನ್ನರ್ ಆಗಿರುವಂತಹ ರಾಕೇಶ್ ಪೂಜಾರಿ ಹೂಡೆ ಅವರು, ಹೀಗೆ ಉದ್ದಕ್ಕೂ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಾ ಬಂದ್ರು, ನಮ್ಮನ್ನು ಹರಸಿದ್ರು. ಎಲ್ಲಾ ಕಾರ್ಯಕ್ರಮಗಳ ಮಧ್ಯದಲ್ಲಿ ಜೂನಿಯರ್ ರವಿಚಂದ್ರನ್ ಖ್ಯಾತಿಯ ರಾಜೇಶ್ ಬಾದಾಮಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಮತ್ತು ನಿನ್ನೆ ನಮ್ಮೆಲ್ಲರ ಪ್ರೀತಿಯ ವಿಶ್ವ ಪ್ರಸಿದ್ಧ ಸೆಲೆಬ್ರಿಟಿ ಗಾಯಕಿ ಆಗಿರುವಂತಹ ಅನುರಾಧ ಭಟ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಹೀಗೆ ಸರದಿಗಳು ಮುಂದುವರಿಯುತ್ತಾ 12 ದಾಟಿ 13ನೇ ಸಂಚಿಕೆಯಲ್ಲಿ ನಾವು ಇವತ್ತಿದ್ದೇವೆ. ಇವತ್ತಿನ ವಿಶೇಷವಾದ ಅತಿಥಿಯವರ ಜೊತೆ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡಲಿಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಕೋರ್ತಾ ನಮ್ಮದೊಂದು ಕ್ರಮದ ಪ್ರಕಾರ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮೊದಲು ಇವತ್ತಿನ ಕಾರ್ಯಕ್ರಮದ ಒಂದು ಟೈಟಲ್ ಅನ್ನು ಹಾಕುವ ಮೂಲಕ ನಾನು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ಈ ಫೇಸ್ಬುಕ್ ಮೂಲಕ ನೀವೆಲ್ಲ ಕಾರ್ಯಕ್ರಮ ನೋಡ್ತಿದ್ರಾ, ಇದನ್ನು ಹೆಚ್ಚು ಜನ ನೋಡಬೇಕು ಅನ್ನುವಂಥದ್ದು ನನ್ನ ಆಶಯ. ಯಾವುದೇ ರೀತಿಯ ಪ್ರಚಾರಕ್ಕೆಲ್ಲ, ಆದ್ರೆ ಈ ಕಾರ್ಯಕ್ರಮ ಹೆಚ್ಚೆಚ್ಚು ಜನ ನೋಡಿ ಅದರ ಆನಂದವನ್ನು ಪಡ್ಕೊಳ್ಬೇಕು ಅನ್ನುವಂತ ಆಸೆಗೋಸ್ಕರ, ಅದಕ್ಕೋಸ್ಕರ ನೀವು ಮಾಡಬೇಕಾಗಿದೆ ಇಷ್ಟೇ. ಈ ಕಾರ್ಯಕ್ರಮವನ್ನು ಈಗಲೇ ನಿಮ್ಮ ಫೇಸ್ಬುಕ್ ಪೇಜ್ ಗಳಲ್ಲಿ ಈಗಲೇ ಶೇರ್ ಮಾಡಿ. ಆಗೇನಾಗುತ್ತೆ, ಅದು ನಿಮ್ಮ ಟೈಮ್ ಲೈನ್ ಅಲ್ಲಿ ಶೇರ್ ಆಗುವ ಮೂಲಕ ಎಲ್ಲ ಕಡೆ ಇರುವಂತ ನಿಮ್ಮ ಗೆಳೆಯರು ಕೂಡ ನೀವು ನೋಡ್ತಿದ್ದಾಗೆ ಅವರು ಕೂಡ ಈ ಕಾರ್ಯಕ್ರಮ ನೋಡುವಂತ ಸಂದರ್ಭ ಆಗುತ್ತೆ. ಆ ಒಂದನ್ನು ದಯವಿಟ್ಟು ನೀವು ಮಾಡಿ ಅಂತ ಹೇಳ್ತಾ ಮುಂದಿನ ಆಶಯ, ಮುಂದಿನ ಈ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮೊದಲು ಮತ್ತೊಮ್ಮೆ ಇದೀಗ ನಿಮ್ಮ ಸಮ್ಮುಖದಲ್ಲೇ ಇವತ್ತಿನ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಶುರು ಮಾಡುವಂತ ಸಮಯ. ಮತ್ತೊಮ್ಮೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಕಾರ್ಯಕ್ರಮಕ್ಕೆ. ಈಗ
कलाभिमानी बंधु कार्यक्रम के बरता नमेल बहुत प्रीतिया नट निर्देशक विमर्शक समाजमुखी चिंतक आगे श्रीयुत सुचेंद्र प्रसाद नम जो का सुचेंद्र प्रसाद फेसबुक लाइव कार्यक्रम के बहुत प्रीतिया स्वागत सुस्वागत सर अनंत धन्यवाद अप्रत्यक्ष दर्शक मत संदर्शक बंधु सुचेंद्र प्रसाद नमन धन्यवाद नमन के कलाभिमानी बंधु अभिमानी स्नेहितरे सुचेंद्र प्रसाद नम फेसबुक लाइव कार्यक्रम के बंद जो मुंदी निम्लोस्कर ना सुचेन संबंध क्लिपिंग हाकुक कार्यक्रम निम्लू हारे दयी नोड़ सुचेन प्रसाद अभिनय तुणुकु तत्सवितुर्वरे भर्गो देवस्य धीमहि धियो यो नः प्रचोदयात् गोंदल इन्नू हागे उळिदिदे पाप प्रज्ञे काड़ता है तदरी नन 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 तदरी नन तन नन नन नाद तनु मनीषं शंकरं 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 नमामि मे नाद तनु मनीषं शंकरं नमामि मे मनसा शिरसा नाद तनु मनीषं ऊट मडो हेलो कुत्तो ऊट मडो ನಿರಂತರ ಸ್ವಲ್ಪ ಹಣ ಬೇಕಿತ್ತು ನಾನು ನನ್ನ ಹೆಂಡತಿ ಮಗನ ಕರ್ಕೊಂಡು ತುಂಬಾ ದೂರ ಹೋಗ್ತಾ ಇದ್ದೀನಿ ಆ ಖರ್ಚಿಗೆ ಈ ಹಣ ಯಾರು ಯಾರು ನೀವು ರೀ ಸ್ವಾಮಿ ಏನ್ ನುಕ್ತಾನೆ ಇದ್ದೀರಲ್ಲ ಯಾರು ನೀವು ಸ್ವಾಮಿ ಏನು ಇಲ್ಲಿ ಪುರಾಣದ ನಾರಾಯಣ ಶಾಸ್ತ್ರಿಗಳು ಅಂತ ಇರ್ತಿದ್ರಲ್ವೇ ಇಲ್ಲ ನನಗೆ ಗೊತ್ತಿಲ್ಲ ಪುರಾಣದ ನಾರಾಯಣ ಶಾಸ್ತ್ರಿಗಳು ಸ್ವಾಮಿ ಆ ಪುರಾಣನೂ ಇಲ್ಲ ನಾರಾಯಣ ಶಾಸ್ತ್ರಿಗಳು ಇಲ್ಲ ಹೋಗ್ರೆ ಹಾಗನ್ಬೇಡಿ ಸ್ವಾಮಿ ಮಹಾರಾಜರ ಆಸ್ಥಾನದಲ್ಲಿ ಪುರಾಣ ಹೇಳ್ತಿದ್ರು ನೋಡಿ ಸ್ವಾಮಿ ಚೆನ್ನಾಗಿದೆ ಪಿಟಿಲು ಇದನ್ನ ಕೊಡ್ತೀರಾ ದುಡ್ಡು ಕೊಡ್ತೀನಿ Yes, वंदे वंदु चलन चित्र आ वंदे वंदु चित्र दल्ली
ಬೇರೆ 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 ಆಯಾಮಗಳಿಗೆ ಹೊಂದಿಕೊಳ್ಳುವ ಹಾಗೆ ಸಣ್ಣ ಯುವಕನಿಂದ ಹಿಡ್ಕೊಂಡು ಆ ವಯೋವೃದ್ಧನವರೆಗೆ ಪಾತ್ರವನ್ನು ಅದರೊಳಗೆ ಪ್ರವೇಶ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಆವಾಹನೆ ಮಾಡಿಕೊಂಡು ಅಭಿನಯಿಸಿದಂತ ಕೀರ್ತಿ ಸುಚೇಂದ್ರ ಪ್ರಸಾದ್ ಅವರಿಗೆ. ಈ ಕ್ಲಿಪ್ ಅನ್ನೇ ನಾನು ಕಾರ್ಯಕ್ರಮದ ಆರಂಭದಲ್ಲಿ ತೋರಿಸಲಿಕ್ಕೆ ಉದ್ದೇಶ ಏನು ಅಂತ ಹೇಳಿದ್ರೆ, ಸುಚೇಂದ್ರ ಪ್ರಸಾದ್ ಅವರು ಕನ್ನಡ ಚಿತ್ರರಂಗ ಕಂಡಿರುವಂತ ಅತ್ಯಂತ ಸಹಜ ನಟ. ನಾವು ಅದನ್ನು ಇಂಗ್ಲಿಷ್ ಅಲ್ಲಿ ಮೆಥಡ್ ಆಕ್ಟರ್ ಅಂತ ಹೇಳ್ತೇವೆ. ಇವರು ರಂಗಭೂಮಿಯ ತಜ್ಞರು. ಇವರು ಸಿನಿಮಾಗಳಲ್ಲಿ, ಆರ್ಟ್ ಸಿನಿಮಾಗಳಲ್ಲೂ ಕಮರ್ಷಿಯಲ್ ಸಿನಿಮಾಗಳಲ್ಲೂ ಅಭಿನಯ ಮಾಡಿಕೊಂಡು ಎಲ್ಲರ ಮನಸ್ಸನ್ನು ಗೆದ್ದಿರುವವರು. ಅವರ ಗಡಸು ಕಂಚದ ಕಂಠದ ಕಂಚಿನ ಕಂಠದಿಂದ ಹೊಮ್ಮುವಂತ ಕನ್ನಡದ ನುಡಿಗಳನ್ನು ಕಂಡು ಅಬಬ ಕನ್ನಡವನ್ನು ಈಗಲೂ ಹೀಗೂ ಮಾತಾಡಕ್ಕಾಗುತ್ತೆ ಅನ್ನುವಂತ ಬೆರಗು ಕಣ್ಣಿಂದ ಬೆರಗು ಕಿವಿಗಳಿಂದ ಒಮ್ಮೆಲೆ ನಿಂತು ಬಿಡುವಂತ ತಾಕತ್ತು ಸುಚೇಂದ್ರ ಪ್ರಸಾದ್ ಅವರ ಧ್ವನಿಗಿದೆ, ಅವರ ಅಭಿನಯಕ್ಕಿದೆ. ಈ ಅಭಿನಯದ ಈ ಒಂದು ಇದರ ಬಗ್ಗೆ ನಾನು ಸುಚೇಂದ್ರ ಪ್ರಸಾದ್ ಅವರಿಗೆ ಮಾತಾಡುವುದಕ್ಕಿಂತ ಮೊದಲು ಒಂದೇ ಒಂದು ನುಡಿಯ ಮೂಲಕ ನಾನು ಅವರ ಒಟ್ಟು ಭಾವವನ್ನು ಹೇಳಲಿಕ್ಕೆ ಒಬ್ಬ ಪುಟ್ಟ ಕಲಾವಿದ ಪ್ರಯತ್ನ ಪಡ್ತಾ ಇದ್ದಾನೆ. ಇದು ಇಂಗ್ಲಿಷಿನ ಒಂದು ಮಾತನ್ನು ನಾನು ಕನ್ನಡಕ್ಕೆ ತರ್ಜುಮೆ ಮಾಡಿಕೊಂಡು ಹೇಳಿಕೆ ಬಯಸ್ತಾ ಇದ್ದೇನೆ. ಇಂಗ್ಲಿಷ್ ಅನ್ನು ಹೇಳಲ್ಲ ನಾನಿಲ್ಲಿ. ಎಲ್ಲರೂ ನಡೆಯುವ ಹಾದಿಯಲ್ಲಿ ನಡೆಯದೆ ಹಾದಿ ಇಲ್ಲದರೆ ಹೊಸ ಹಾದಿಯ ಮಾಡಿ ನಡೆ, ಆಗಾಗುತ್ತೆ ನಿನ್ನದೇ ಹಾದಿ, ಆಗ ಸಿಗುತ್ತೆ ಇತಿಹಾಸದಲ್ಲಿ ನಿನ್ನದೇ ಜಾಗ ಅಂತ. ಈ ಒಂದು ಪದ ಎಲ್ರಿಗೆ ಬಳಕೆ ಆಗುವುದಿಲ್ಲ. ಇವತ್ತು ಕೋಟ್ಯಾಂತರ ಜನ ಈ ಜಗತ್ತಲ್ಲಿ ನಾವು ಬದುಕ್ತಿದ್ದೇವೆ. ನಾವು ಬದುಕಿದ್ದು ಯಾಕೆ, ನಾವು ಬದುಕಿದ್ದಾಗ ಮಾಡಬೇಕಾಗಿರೋದು ಏನು, ಆ ನಂತರ ಜನರು ನಮ್ಮನ್ನು ನೆನಪಿಟ್ಕೊಳ್ಳೋದು ಹೇಗೆ ಅನ್ನುವುದರ ಚಿಂತನೆ ಇಲ್ಲದೆ ಸಾಗುವಂತವರ ಸಾಲು ಬಹಳ ಉದ್ದ ಇರುವಾಗ ಅದರ ಬಗ್ಗೆ ಅತ್ಯಂತ ಸ್ಪಷ್ಟವಾದ ಅರಿವನ್ನು ಹೊಂದಿಕೊಂಡು ಅವರ ಒಂದು ದೊಡ್ಡ ಸಂಸ್ಕೃತಕ್ಕೆ ಸಂಬಂಧಪಟ್ಟಂತ ಒಂದು ಮಾತು ನಾನು ಹೇಳಿಕೆ ಬಯಸಿದೆ. ಇದನ್ನು ನಾನು ಕೇಳಿದ್ದು ಸುಚೇಂದ್ರ ಪ್ರಸಾದ್ ಅವರ ಒಂದು ವಿಡಿಯೋದಲ್ಲೇ. ಅವ್ರು ಹೇಳ್ತಾರೆ, ತಾನು ಜೀವಿಸುತ್ತಿರುವಾಗ ಅನೇಕರನ್ನು ಬದುಕುವಂತೆ ಮಾಡುವುದೇ ಸಾರ್ಥಕ ಜೀವನ ಅಂತ. ಅಂತ ಸಾರ್ಥಕ ಜೀವನವನ್ನು ತನ್ನ ಅಭಿನಯದಲ್ಲಿ, ತನ್ನ ಭಾಷಾಭಿಮಾನದಲ್ಲಿ ಮತ್ತು ತಾನು ಮಾಡುವಂತ ಯೋಜನೆಗಳ ಮೂಲಕ ನಮ್ಮೆಲ್ಲರ ಮನುಕುಲಕ್ಕೆ ಹತ್ತಿರವಾಗಿರುವಂತಹ ಸುಚೇಂದ್ರ ಪ್ರಸಾದ್ ಅವರಿಗೆ ಫೇಸ್ಬುಕ್ ಲೈವ್ ಅನ್ನುವಂತ ಈ ಒಂದು ಪುಟ್ಟದಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಬಹಳ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಅಂಥದ್ದೊಂದು ಪಿ ಶೇಷಾದ್ರಿಯವರ ನಿರ್ದೇಶನದ ಮತ್ತೆ ರಾಧಾ ಅಮರನಾಥ್ ಅವರು ನಿರ್ಮಾಣ ಮಾಡಿದಂತಹ ಒಂದು 13 ಕಂತುಗಳ ದೂರದರ್ಶನ ಪ್ರಸ್ತುತಿಯ ಸುಬ್ಬಣ್ಣ ಅನ್ನೋ ಒಂದು ಕನ್ನಡ ಸಾಹಿತ್ಯ ಸಂದರ್ಭದ ಮೊದಲ ನೀಳಗತೆ ಅದು. ಮಾಸ್ತಿಯವರು ಕನ್ನಡದ ಆಸ್ತಿಯು ಅವ್ರು ನಿಜ ಅರ್ಥದಲ್ಲಿ ಸುಬ್ಬಣ್ಣನ ಕನ್ನಡದ ಆಸ್ತಿಯಾಗಿ ಬಿಟ್ಟು ಹೋಗಿರುವಂಥದ್ದು ಬಹಳ ಸೋಚಿನ ಸಂಗತಿ. ನಮಗೆ ವಿಸ್ಮಯ ಏನು ಅಂತಂದ್ರೆ, ಸುಬ್ಬಣ್ಣ ಆಗಿ 2 ದಶಕಗಳ ನಂತರವೂ ಸುಬ್ಬಣ್ಣ ಅಥವಾ ಅದರ ಪ್ರಸ್ತುತಿ ಉಳಿಸ್ಕೊಂಡಿರುವ ಹೊರತೆ ಅದೆಷ್ಟು ಆರ್ದ್ರ, ಎಷ್ಟು ಸಾಂದ್ರ, ಎಷ್ಟು ತೀವ್ರ ಅಂತಂದ್ರೆ ನಮ್ಮ ಮನಸ್ಸುಗಳಿಗೆ ನನಗೆ ಬಹಳ ಸ್ಪಷ್ಟವಾಗಿ ಹೇಳೋಕೆ ಇಷ್ಟವಾಗುವಂಥದ್ದು, ಯಾವುದೇ ಸಾಹಿತ್ಯ ಸಂದರ್ಭ, ಯಾವುದೇ ಸಾಹಿತ್ಯದ ಪ್ರಸ್ತುತಿ ಅವು ಬಹುಕಾಲ, ಚಿರಕಾಲ, ಚಿರಸ್ಥಾಯಿಯಾಗಿ ಉಳಿಯತ್ತೇ ಉಳಿಬೇಕು ಜನಮಾನಸದಲ್ಲಿ ಅಂತಂದ್ರೆ ಅದಕ್ಕಿರುವಂತಹ ಸತ್ವ ಮತ್ತೆ ಮಹತ್ವಗಳು. ಈ ಸತ್ವ ಮಹತ್ವಗಳೇ ಒಂದು ಕೃತಿಯನ್ನ ಸರ್ವಶ್ರೇಷ್ಠ, ಸಾರ್ವಕಾಲಿಕ, ಸಾರ್ವಭೌಮ ಮತ್ತೆ ವಿಶ್ವಾತ್ಮಕವಾಗಿಸುವಂಥದ್ದು ಅನ್ನೋದನ್ನ ಬಲವಾಗಿ ನಂಬಿಕೊಂಡಂತೆ ಆ ಸಿದ್ಧಾಂತದಲ್ಲಿ ನಂಬಿಕೆ ಇರಿಸಿಕೊಂಡು ಅದರ ಅಧ್ಯಯನ ಮಾಡ್ಕೊಂಡು ಬಂದವ ನಾನು. ತುಂಬಾ ಒಳ್ಳೆಯ ಆರಂಭವನ್ನು ಕೂಡ ಮಾಡಿದ್ರಿ, ತುಂಬಾ ಸಂತೋಷ. ಹೀಗೆ ಇಂಥ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಕಲಾವಿದ ನಿಮಗೂ ನಿಮ್ಮನ್ನು ಸೇರಿಸಿಕೊಂಡಾಗ ಹೇಳುವಂಥದ್ದು ಗಣೇಶರೇ, ಪ್ರತ್ಯಕ್ಷ ಸಂವಹನಕ್ಕೆ ಹಾತೊರೆಯುವಂಥವ್ರು, ಅಪ್ರತ್ಯಕ್ಷವಾದಂತ ಈ ಸಂವಹನಕ್ಕೂ ಅದೊಂದು ವೇದಿಕೆ ಕಲ್ಪಿಸಿಕೊಟ್ಟು ಆ ಸಂವಹನಕ್ಕೆ ಹೀಗೆ ದಾರಿ ಮಾಡಿಕೊಟ್ಟಂಥದ್ದನ್ನ ಮತ್ತೆ ಪಾಪ ಪ್ರಜ್ಞೆಯಿಂದಲೇ ಅದನ್ನು ನೆನೆಯಬೇಕಾಗಿದೆ. ಹಾಗಾಗಿ ನಾನು ಪಾಪ ಪ್ರಜ್ಞೆ ಮಾತು ಎಷ್ಟು ಉಚಿತವಾಯಿತು, ಸಂದರ್ಭೋಚಿತವಾಯಿತು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೆ. ತುಂಬಾ ಸಂತೋಷ. ಇದನ್ನ ಗಮನಿಸ್ತಿರುವಂತಹ, ಇದನ್ನ ನೋಡ್ತಿರುವಂತಹ ಸರ್ವರಿಗೆ ನೆನಕೆ ಗಳಿಸಲ್ಬೇಕು, ಶುಭಾಶಂಸನೆ. ಮುಂದಿನ ಇಷ್ಟು ನಿಮಿಷಗಳು ನಮಗೆ ನಮ್ಮದುವಂತ ಇವೆಯೋ ಅದಷ್ಟನ್ನು ರಸವತ್ತಾಗಿಸುವ, ರಸಗವಳವಾಗಿಸುವಂತಹ ಕೆಲಸಕ್ಕೆ ನೀವು ಸದಾ ತುಂಬಾ ಉತ್ಸಾಹಿ, ನೀವು ತುಂಬಾ ಉತ್ಸಾಹದಿಂದ ಇದನ್ನು ನಡೆಸ್ಕೊಡ್ತಾ ಬಂದಿದ್ದೀರಿ, ನಾನು ಗಮನಿಸ್ತಿದ್ದೇನೆ. ಅದರ ಸಂಪೂರ್ಣ ಶ್ರೇಯ ನಿಮಗೆ ಸಲ್ಲಿ. ನನ್ನಿಂದ ಏನಾಗಬೇಕು, ನಾನು ಏನು ಮಾತಾಡಬೇಕು ಅಂತ ಹೇಳಿ, ಅದು ನೀವು ಕೇಳ್ತಾ ಹೋಗುವಂತ ಪ್ರಶ್ನೆಗಳಿಗೆ ನನಗೆ ತಿಳಿದಷ್ಟು ನಾನು ಅದನ್ನ ಉತ್ತರ ಕೊಡ್ತಾ ಹೋಗ್ತೇನೆ. ಗಣೇಶ್ ಕಲಾಭಿಮಾನಿಗಳೇ, ಸ್ನೇಹಿತರೆ, ಫೇಸ್ಬುಕ್ ಮೂಲಕ ಲೈವ್ ಕಾರ್ಯಕ್ರಮವನ್ನು ವಿಶ್ವದ ಎಲ್ಲಾ ಕಡೆ ನೋಡ್ತಾ ಇರುವಂತ ಸ್ನೇಹಿತರ ಗಮನಕ್ಕೆ ತರ್ತಾ ಇದ್ದೇನೆ. ಇವತ್ತು ನನ್ನ ಜೊತೆ ಕೂತಿರುವಂತಹ ಅತಿಥಿ
ಅಸಾಮಾನ್ಯ ಪಾಂಡಿತ್ಯವನ್ನು ಉಳ್ಳಂತ ಒಬ್ಬ ವ್ಯಕ್ತಿ. ಅವರನ್ನು ಬೇರೆ ಬೇರೆ ಮಜಲುಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವರನ್ನು ಕೇವಲ ಫಿಲ್ಮ್ ಆಕ್ಟರ್ ಅಂತ ಅಥವಾ ಬರೀ ಚಿತ್ರ ನಟ ಅಂತ ಹೇಳಕ್ಕಾಗಲ್ಲ, ಬರೀ ಅವರು ಕೇವಲ ನಿರ್ದೇಶನವನ್ನು ಮಾಡಿದ್ದು ಅಂತ ಹೇಳಕ್ಕಾಗಲ್ಲ, ಕೇವಲ ವಿಮರ್ಶಕ ಅಂತ ಹೇಳಕ್ಕಾಗಲ್ಲ, ಅಥವಾ ಸಮಾಜಮುಖಿ ಚಿಂತಕ ಅಂತ ಹೇಳಕ್ಕಾಗಲ್ಲ. ಆದ್ರೆ ಒಂದು ಮಾತು ಸತ್ಯ, ಇದು ಯಾವುದೇ ಉತ್ಪ್ರೇಕ್ಷೆ ಇಲ್ಲದೆ ನಾನು ಹೇಳಬಲ್ಲೆ, ನಂಬಿರುವಂತ ತತ್ವ ಸಿದ್ಧಾಂತ, ನಾನು ಹೀಗೆ ಬದುಕ್ತೇನೆ ಅನ್ನುವಂಥದ್ದನ್ನು ಬಲವಾಗಿ ನಂಬಿ ಮತ್ತು ಅದನ್ನು ಅನುಷ್ಠಾನಕ್ಕೆ ತಂದಿರುವಂತ ವ್ಯಕ್ತಿಗಳು ನಮ್ಮ ಕಣ್ಣಿಗೆ ಸಿಗೋದು ಬಹಳ ಅಪರೂಪ. ನಾನು ನಿಮಗೆ ಸಣ್ಣದಾಗಿ ವಿಚಾರ ಹೇಳ್ತೇನೆ. ಇವತ್ತು ಕನ್ನಡ ನಾಡಲ್ಲೇ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನು ಮತ್ತೆ ನಾವು ವಿವರಿಸಿ ಹೇಳಬೇಕಾಗಿಲ್ಲ. ನಾವು ಈಗ, ನಾನು ಕನ್ನಡ ಮಾಧ್ಯಮದಲ್ಲಿ ಕಲ್ತಿರುವಂತಹ ಹುಡುಗ, ಕನ್ನಡ ಮಾಧ್ಯಮದಲ್ಲಿ ಕಲ್ತಿರುವಂತಹ ಹುಡುಗ ಕಾಲೇಜಿನ ದಿನಗಳು ಬಂದಾಗ ಒಮ್ಮೆಲೆ ಇಂಗ್ಲಿಷಿನ ಭಾಷೆಯ ಆಕ್ರಮಣ ಆದಾಗ, ಆಗ ಅಲ್ಲಿ ಒಟ್ಟು ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಇಂಗ್ಲಿಷ್ ಮೀಡಿಯಂ ಇಂದ ಬಂದವರ ಎದುರುಗಡೆಗೆ ನಾವು ಕನ್ನಡದವರು ಒಂಥರ ನಮ್ಮ ವಿಶ್ವಾಸ ಅಥವಾ ಆತ್ಮವಿಶ್ವಾಸ ಕೊರಗು, ನಾವೇನೋ ಕಳೆದಿದ್ದೇವೆ, ಬರೀ ಕನ್ನಡವನ್ನು ಓದೋ ಮೂಲಕ ನಾವೇನೋ ಕಳ್ಕೊಂಡಿದ್ದೇವೆ ಅನ್ನುವಂಥ ಭಾವ ಇರುವಂತ ಸಂದರ್ಭದಲ್ಲಿ ಅಲ್ಲ, ಕನ್ನಡ ಅನ್ನೋದು ನನ್ನ ಭಾಷೆ ಅನ್ನೋದನ್ನು ಅಭಿಮಾನಪೂರ್ವಕವಾಗಿ ಪಡ್ಕೊಂಡು ಬಂದಿರುವಂತವರು ಸುಚೇಂದ್ರ ಪ್ರಸಾದ್. ನಾನು ಒಂದು ಸಂದರ್ಶನದಲ್ಲಿ ಕೇಳಿದೆ, ಅವರ ಪೂರ್ವಜರು ಕನ್ನಡಿಗರಲ್ಲ, ಅವರ ಪೂರ್ವಜರು ಎಲ್ಲೋ ಉತ್ತರ ಭಾರತದಿಂದ ಬಂದವರು ಅಂತ ಅವರು ಕೇಳ್ಪಟ್ಟಿದ್ದಾರೆ ಅಂತ ಅವರನ್ನು ಹೇಳ್ತಾರೆ. ಆದ್ರೆ ನಾನು ಹುಟ್ಟಿದ್ದು ಕರ್ನಾಟಕದಲ್ಲಿ, ನಾನು ಕಲ್ತಿದ್ದು ಕನ್ನಡ ಭಾಷೆ ಅಂತ ಆ ಅಭಿಮಾನದ ಪೂರ್ವಕ ಮಾತಾಡುವಂತ ಸುಚೇಂದ್ರ ಪ್ರಸಾದ್ ಅವರಿಗೆ ನನ್ನ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಗಂಭೀರವಾದ ಪ್ರಶ್ನೆ, ನೀವು ಈಗ ಉತ್ತರ ಕೊಡಬೇಕು ಮೂರು ಪ್ರಶ್ನೆಗಳಿಗೆ ಒಟ್ಟಾಗಿ. ಒಂದು, ಕನ್ನಡಿಗರಲ್ಲಿ ಭಾಷಾಭಿಮಾನ ಎಷ್ಟಿದೆ? ಭಾಷೆ ಅಂದ್ರೆ ಏನು? ಭಾಷೆಯ ಲೇವಡಿ ಹೇಗಾಗ್ತಿದೆ? ಮತ್ತು ನೀವು ಕನ್ನಡದಲ್ಲಿ ಅಪ್ಪಟ, ಬಹುಶಃ ನಿಮ್ಮ ಮಾತಿನಲ್ಲಿ ಆಂಗ್ಲ ಭಾಷೆ ಬರುವುದೇ ತೀರಾ ಕಮ್ಮಿ, ಇಲ್ಲ ಅಂತ ಹೇಳುವಷ್ಟು ಮಟ್ಟಿಗೆ ಆ ಸ್ಫೂರ್ತಿ ಬರಲಿಕ್ಕೆ ನಿಮಗೆ ಕಾರಣ ಆದದ್ದು ಏನು? ನಮ್ಮ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ನಿಮ್ಮಿಂದ ಉತ್ತರ. ಅಭಿವ್ಯಕ್ತಿ ಸಂವಹನಕ್ಕಾಗಿ ಇರಿಸಿಕೊಂಡ ಸಾಧನ ಭಾಷೆ. ತುಂಬಾ ಸರಳವಾಗಿ ಹೇಳೋದಾದ್ರೆ, ವಾಗಿಂದ್ರಿಯ ಜನ್ಯ ಅರ್ಥವಾಹಕ ಧ್ವನಿ ವ್ಯವಸ್ಥೆ ಭಾಷೆ. ಭಾಷೆಗೆ ಬಹಳ ದೊಡ್ಡ ವ್ಯಾಖ್ಯಾನ ಬರೀ ಭಾಷೆ ಅಂತ ಹೇಳಬೇಕಾಗಿಲ್ಲ. ವಾಕ್ ಅನ್ನೋದೊಂದು ಇಂದ್ರಿಯ, ವಾಕ್ ಇಂದ್ರಿಯ ಜನ್ಯ, ಅದರಿಂದ ಜನಿಸಿದಂತಹ ಹುಟ್ಟಿದಂತಹ ವಾಗಿಂದ್ರಿಯ ಜನ್ಯ ಅರ್ಥವಾಹಕ, ನನಗೆ ಮತ್ತೆ ಕೇಳುವವರಿಗೆ ಅವರಿಬ್ಬರಿಗೂ ಅರ್ಥವಾಗುವಂತಹ ವಾಗಿಂದ್ರಿಯ ಜನ್ಯ ಅರ್ಥವಾಹಕ ಧ್ವನಿ ವ್ಯವಸ್ಥೆ, ಶಬ್ದ ಆ ಧ್ವನಿಯಿಂದ ಮುಖಾಂತರ ಹೊರಡಿಸುವಂಥದ್ದು. ಇದನ್ನ ಭಾಷೆ ಅನ್ನೋ ಪದಕ್ಕೆ ನಾವು ನಿಮ್ಮ ಮೊದಲ ಪ್ರಶ್ನೆಗೆ ಉತ್ತರವಾಗಿ ಕಂಡುಕೊಳ್ಬಹುದು. ಅಂದ್ರೆ ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಅಭಿವ್ಯಕ್ತಿ ಸಂವಹನ ಅಂದ್ರೆ ನನಗೆ ನಿಮಗೆ ಏನೋ ಒಂದು ಅಭಿವ್ಯಕ್ತಿ ಇದೆ, ಅದು ಸಂವಹನವಾಗಬೇಕಾಗಿದೆ. ಅದರದ್ದು ವಾಹಕವಾಗಿ, ಅದೊಂದು ಒಂದು ವ್ಯವಸ್ಥೆಯಾಗಿ, ಒಂದು ಒಂದು ಸಾಧನವಾಗಿ ಭಾಷೆ ಬಳಕೆ ಆಗುತ್ತೆ. ಅದನ್ನೇ ಭಾಷೆ ಅಂತ ಬರ್ಕೊಳ್ಳುತ್ತೆ. ಹೌದು, ಯಾಕೆ ಇಷ್ಟೊಂದು ಭಾವಾವೇಶ, ಯಾಕೆ ಭಾವೋದ್ವೇಗ, ಯಾಕೆ ಭಾವತೀವ್ರತೆ ಅಂತ ನೀವು ಕೇಳಿದ್ರೆ ಅವಾಗ ನನಗೆ ಉತ್ತರ ಕೊಡುವಂಥದ್ದು, ನಮಗೊಂದು ಗುರುತು ಅಂತಿದೆ. ಉದಾಹರಣೆಗೆ ಒಂದು ಮುಖ, ಈ ಮುಖಕ್ಕೆ ಅವನು ಹುಟ್ಟಿದಾರ ಅಭ್ಯಾಸ ಸಾವಿನವರಿಗೆ ಇದು ಇವನು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಸರ್ ಅವನು ಉಸಿರು ನಿಂತ ತಕ್ಷಣ ನಾವು ಯಾವಾಗ್ಲೂ ಹೇಳ್ಕೊಳ್ಳೋದು, ಉಸಿರಾಡುತ್ತಿರುವ ಶಿವ, ಉಸಿರು ನಿಂತೊಡೆ ಶವ ಅಂತ. ಆಮೇಲೆ ನಿಮ್ಮ ಹೆಸರಿಂದ ಯಾರನ್ನು ನಿಮ್ಮನ್ನ ಅವ್ರು ಕರೆಯೋದೇ ಇಲ್ಲ, ನಿಮ್ಮನ್ನ ಖಂಡಿತವಾಗಿಯೂ ಯಾರಾದ್ರೂ ಸರಿಯೇ, ಉಸಿರು ನಿಂತು ಅಂದ ತಕ್ಷಣ ಅವ್ರ ಹೆಸರಿನಿಂದ ಅವ್ರ ಗುರುತು ಅಲ್ಲಿಗೆ ನಿಲ್ತು ಅಂತ ಅರ್ಥ. ಹಾಗೆ ಗುರುತು ನಿಲ್ಲುವಂತಹ ದೊಡ್ಡ ಅಪಾಯ ಒಂದು ಭಾಷೆಯ ಸಾವು, ಅಥವಾ ಒಂದು ಭಾಷೆಯನ್ನು ಬಳಕೆ ಮಾಡದೆ ಅಥವಾ ಭಾಷೆಯನ್ನ ಬಡವಾಗಿಸುವಂಥದ್ದು, ಇದುಗಳನ್ನು ಮಾಡಿದಾಗ ಸಾಧ್ಯ ಆಗುತ್ತೆ. ಆ ಕಾರಣಕ್ಕೋಸ್ಕರವೇ ನಾನು ಭಾಷೆಯನ್ನ ಈ ನೆರದ ಉಳಿಯ, ಸಾಮಾನ್ಯವಾಗಿ ಒಂದು ಭಾಷೆ ತನ್ನಷ್ಟಕ್ಕೆ ತಾನೇ ಸುಪುಷ್ಟ ಅಂತ ಕರೆಸ್ಕೊಳ್ಳಲ್ಲ, ಯಾಕೆಂದ್ರೆ ಎರವಲು ಪದಕೋಶ ಅಂತ ಇದ್ದೇ ಇದೆ. ಯಾವುದೇ ಭಾಷೆ ತನ್ನಷ್ಟಕ್ಕೆ ತಾನೇ ಸ್ವಯಂಭೂ ಆಗೋಕ್ ಸಾಧ್ಯ ಇಲ್ಲ. ಆ ಭಾಷೆಗೆ ಎರವಲು ಪಡೆದಂತ ಬೇರೆ ಬೇರೆ ಉಪಭಾಷೆಗಳು ಅಥವಾ ಸಹೋದರ ಭಾಷೆಗಳು, ಅನ್ಯ ಭಾಷೆಗಳು, ಇವುಗಳಿಂದ ಬಂದಂತ ಅನೇಕ ಪದಪುಂಜ ಸೇರ್ಕೊಂಡು ಒಂದು ಭಾಷೆ ವಾಹಕ ಪ್ರಕ್ರಿಯೆ ಅಂತ ನಡೆಯುತ್ತೆ. ಈಗ ಇಂಥ ವಾಹಕ ಪ್ರಕ್ರಿಯೆಗೆ ಒಂದು ಭಾಷೆಗೆ ಒಂದು ಅಸ್ಮಿತೆ ಅಂತ ಇಲ್ಲದೆ ಹೋದ್ರೆ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಪರಮವಾತನ್ನ ಪೊರೆದಿದ್ದೇವೆ ಅಂತ ನಮಗನ್ನಿಸದೆ ಹೋದಾಗ ಸಹಜವಾಗಿ ಬಹಳ ದೊಡ್ಡ ಮೋಸ ಅಥವಾ ದ್ರೋಹ ಮಾಡೋದು. ಉಪ್ಪುಂಡ ದೇಹ ಇದು ಅಂತ ಹೇಳ್ತೇವೆ, ಆ ಉಪ್ಪಿನ ಋಣ ತೀರಿಕೆಗೋಸ್ಕರನಾದ್ರೂ ನಾವು ನಮ್ಮ ಅಸ್ಮಿತೆ ಇದು, ನನ್ನ ಭಾಷೆ, ನನ್ನ ನೆಲದ ಭಾಷೆ, ನನ್ನ ನೆಲದುಲಿ ಇದು ಅಂತ ಹೇಳಿ ಉಚಿತ ಅಂತ ಯಾವತ್ತು ಬುದ್ಧಿಪೂರ್ವಕವಾಗಿ ಆಯ್ಕೆ ಮಾಡ್ಕೊಂಡು ಅಂದಿನಿಂದ ಎಷ್ಟು ಸಾಧ್ಯ ಆಗುತ್ತೆ, ನಾನು ಇದನ್ನು ಶುದ್ಧ ರೂಪ, ಇದೇ ಸ್ಫುಟತೆ, ಇದೇ ಅಂತಿಮ ಅಂತ ಎಂದೂ ಹೇಳಿಲ್ಲ, ಯಾರಿಗೂ ಹೇಳೋಲ್ಲ. ಆದ್ರೆ ಯಾವುದನ್ನ ಒಂದು ಚೌಕಟ್ಟಿಗೆ ಒಳಪಡಿಸಿ ಇದು ಕನ್ನಡ ಅಂತ
ಬಯಸ್ಕೊಂಡಿದ್ದೇವಿಯೋ ನಂಬಿಕೊಂಡಿದ್ದೇವಿಯೋ ಮೆಚ್ಚಿಕೊಂಡಿದ್ದೇವಿಯೋ ಅದನ್ನಾದರೂ ಒಂದಷ್ಟು ಸ್ಫೋಟವಾಗಿ ಬಳಕೆ ಮಾಡೋದ್ರಲ್ಲಿ ಯಾವ ತಪ್ಪು ಯಾವ ಹಿಂಜರಿಕೆಯೂ ಇರಬಾರದು. ಹಾಗೆ ಮಾಡುವಂತವರು ನೆಲದ ದ್ರೋಹಿಗಳು ಅಂತಲೇ ಪರಿಗಣಿಸ್ಕೊಳ್ಬೇಕು, ಇದನ್ನ ಪರಿಗಣಿಸೋದು ಬೇಡ, ನಾವೇ ಪರಿಗಣಿಸ್ಕೊಳ್ಳೋಣ ಅಂತ ಯೋಚನೆ. ಆರಂಭವಾದ ದಿನದಿಂದ ನಾನು ಈ ಸ್ಫೋಟವಾಗಿ ಸಾಧ್ಯ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಫೋಟವಾಗಿ ಕನ್ನಡ ಭಾಷೆಯನ್ನ, ಕನ್ನಡದ ಹುಲಿಯನ್ನ, ಈ ನಾಡಿನ ಹುಲಿಯದ್ದು, ರಾಜ್ಯ ಭಾಷೆಯದ್ದು ಕನ್ನಡ ಅಂತ ಹೇಳಿ ಒಂದು ವಿಭಾಗಕ್ಕೆ ಸೀಮಿತಗೊಳಿಸೋದು ಬೇಡ. ಯಾಕಂದ್ರೆ ನಮ್ಮ ವೀಕ್ಷಕ ವರ್ಗ ಎಲ್ಲೆಲ್ಲಿದ್ರೂ ಇದ್ದಾರೆ, ಪ್ರಪಂಚದಾದ್ಯಂತ ಕನ್ನಡಿಗರಿದ್ದಾರೆ. ಹಾಗಾಗಿ ಕೇವಲ ಕರ್ನಾಟಕ, ಕೇವಲ ಕನ್ನಡ ಅಂತ ಅನ್ನದೆ ಒಂದು ಭಾಷೆ, ಅದರ ಸಂವಹನಕ್ಕಾಗಿ ತೀರಿಸಿಕೊಂಡು ಒಂದು ಭಾಷೆ, ಅದು ಏನೆಲ್ಲ ಮಾಡಬಲ್ಲದು ಅನ್ನೋದಕ್ಕೆ ಇದೊಂದು ಬಹಳ ದೊಡ್ಡ ದೃಷ್ಟಾಂತವಾಗಿ, ಉದಾಹರಣೆಯಾಗಿ ಕಾಣಿಸಿಕೊಳ್ಳುತ್ತೆ. ಆ ಕಾರಣಕ್ಕಾಗಿ ನಾನು ಹೇಳುವಂಥದ್ದು, ನಾನು ಯೋಚನೆ ಮಾಡಿದ್ದು ಇದನ್ನು ಬುದ್ಧಿಪೂರ್ವಕವಾಗಿ ನನ್ನ ಹಿರಿಯರು ಬಿಟ್ಟು ಹೋದಂತ ಉಂಬಳಿ ಇದು, ಆಸ್ತಿ ಇದು, ಆ ಆಸ್ತಿಯನ್ನು ನಾನು ಹೇಗೆ ಕಾಪಾಡಿಕೊಂಡು ಬರುವ ಪೀಳಿಗೆಗಳಿಗೆ ಅದನ್ನ ಕೊಡಮಾಡಿ, ಅಂದ್ರೆ ಉಂಬಳಿಯಾಗಿ ಬಿಟ್ಟು ಹೋಗುವಂಥದ್ದು, ಅವ್ರಿಗೆ ಬಳುವಳಿಯಾಗಿ ಬಿಟ್ಟು ಹೋಗುವಂಥದ್ದು, ಅವ್ರಿಗೆ ದಾಟಿಸಿ ಹೋಗುವಂಥದ್ದು, ಇದ್ಯಾವುದೋ ಯೋಚನೆ ಮಾಡಿದಾಗ ನನಗೇನು ಕೊಡಲಾರೆ. ನನ್ನ ಹೆಜ್ಜೆ ಗುರುತುಗಳು ನಿಚ್ಚಳವಾಗಲಿಲ್ಲ, ನನ್ನ ಪೂರ್ವಿಕರದಿದ್ದಷ್ಟು ನಿಚ್ಚಳ ಹೆಜ್ಜೆ ಗುರುತುಗಳು ನನ್ನವಾಗಲಿಲ್ಲ. ಅಂತ ಸಂದರ್ಭದಲ್ಲಿ ನಾನು ಮಾಡಬಹುದಾದ ಒಂದೇ ಕೆಲಸ ಏನು ಅಂದ್ರೆ, ಈ ಯಾವ್ದಕ್ಕೆ ಆತುಕೊಂಡಿದ್ವು ನಮ್ಮ ಕೂಗುದರು, ಅದನ್ನಾದರೂ ಸ್ಫುಟವಾಗಿ, ಸುಂದರವಾಗಿ, ಸ್ವಚ್ಛವಾಗಿ ಆಡುವಂತ ಒಂದು 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 ಪ್ರಮೇಯವನ್ನು, ಒಂದು ಪರಿಪಾಠವನ್ನು ಯಾಕೆ ರೂಢಿಸ್ಕೊಳ್ಬಾರ್ದು ಅಂದಲ್ಲಿಂದ ಈ ಭಾಷಾ ಬಳಕೆ ಆರಂಭ ಆಯ್ತು. ಬಹಳ ಸಂತೋಷ. ಹಾಗಾದ್ರೆ ಕನ್ನಡ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅನ್ನುವಂಥದ್ದು ನಮ್ಮ ಮಾತುಗಳಲ್ಲೇ ಆಗ್ಬೇಕು ಹೊರತು ಸುಮ್ ಸುಮ್ಮನೆ ಹೋರಾಟದ ಮೂಲಕ ಅಲ್ಲ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯವೇ ಸುಚೇಂದ್ರ ಪ್ರಸಾದ್? ಅದು ಅಭಿಪ್ರಾಯವಷ್ಟೇ ಅಲ್ಲ, ಪ್ರಾಯ ಕಣ್ಣಿತು ಅಂತೇನೆ. ಇದೆಲ್ಲ ಘೋಷಣೆ ಪಾಪ, ಹಿರಿಯರು ಎಂಥ ಉದ್ಘೋಷಣೆಗಳನ್ನ, ಬಾಳಲಿ ಕನ್ನಡ ಅಂತ ಹೇಳಿದ್ರು, ಬಾಳ್ಗೆ ಕನ್ನಡ ಬಾಳ್ಗೆ ಅಂತ ಹೇಳಿದ್ರು, ಆಳ್ಗೆ ಕನ್ನಡ ಬಾಳ್ಗೆ ಕನ್ನಡ ಅಂತಲ್ಲ ಯಾಕೆ ಹೇಳಿದ್ರು ಅಂದ್ರೆ ಉದ್ಘೋಷದಾಗೆ ಹೇಳಿಲ್ಲ ಅವ್ರು. ಅದನ್ನ ಅರ್ಥ ಮಾಡ್ಕೊಳ್ಬೇಕಾ ಸಂಗತಿ ಏನು ಅಂದ್ರೆ, ಅವರಲ್ಲಿ ಅದು ಅಲವತ್ತುಕೊಂಡ ಹಾಗೆ ಕಾಣುತ್ತೆ ನನಗೆ. ಅವರಲ್ಲಿ ಎಂಥ ಕಳಕಳಿ ಇತ್ತು, ಎಂಥ ಕಾಳಜಿ ಇತ್ತು, ಬಾಳಲಿ ಅಂತಂದಾಗ ಆಗಲೇ ಇದರ ಅವಸಾನದ ಕುರುಹುಗಳು ಸಿಕ್ಕಿತ್ತು ಅನ್ನೋ ಕಾರಣಕ್ಕಾಗಿ ಉದ್ಘೋಷದ ಹಾಗೆ ನಮ್ಗೆ ಕಾಣ್ತಿರ್ಬೋದು. ಆ ಕಾರಣಕ್ಕೆ ಬಾಳ್ಬೇ, ಇಲ್ಲಾಂದ್ರೆ ಪ್ರವರ್ಧಮಾನಕ್ಕೆ ಬರಲಿ ಅಂತ ಹೇಳ್ಬೋದಾಗಿತ್ತು, ಉತ್ತರೋತ್ತರ ಬೆಳಿ ಅಂತ ಹೇಳ್ಬೋದಾಗಿತ್ತು. ಅವರು ಬಾಳಲಿ ಅಂತ ಹೇಳಿದಾಗ ನನಗೆ ಅದರ ಮರ್ಮಾರ್ಥ ಸಾಮಾನ್ಯವಾಗಿ ಬೇರೆ ಬೇರೆ ಅರ್ಥಗಳು ಒಂದು ಪದಕ್ಕೆ, ಸಂಚಿತ ಅರ್ಥ, ವ್ಯಂಗ್ಯಾರ್ಥ, ಧ್ವನ್ಯಾರ್ಥ, ಲಕ್ಷ್ಯಾರ್ಥ, ಸೂಚ್ಯಾರ್ಥ, ವ್ಯಂಗ್ಯಾರ್ಥ, ತದ್ಧಿತಾರ್ಥ, ಮಥಿತಾರ್ಥ, ಏನೆಲ್ಲ ಅರ್ಥಗಳು ಒಂದೊಂದು ಪದಕ್ಕೆ ಇರೋಕೆ ಸಾಧ್ಯ ಇದೆ. ಹಾಗೆ ಅವರು ಬಾಳಲಿ ಅಂತಂದಾಗ್ಲೇನೆ ಅವ್ರಿಗೆ ಅವಸಾನದ ಕುರುಗಳು ಕಾಣಿಸುತ್ತೆ. ನನಗೇನು ಅವಸಾನ ಅಂದ್ರೆ ಬಹಳ ಮುಖ್ಯ ಅಲ್ಲ, ಸಾಮಾನ್ಯವಾಗಿ ಯಾವುದೇ ಭಾಷೆ ಹಾಗೆ ಸತ್ತು ಹೋಗಲ್ಲ, ನಾವು ಸಾಯಿಸ್ತೇವೆ. ಹಾಗಾಗಿ ಅದು ಬಾಳಲಿ ಬೆಳಗಲಿ ಅಂತೆಲ್ಲ ಬಳಸಬಹುದು, ನಾವು ಬಳಸಲಿ ಅನ್ನೋದನ್ನ ಒತ್ತು ಹೇಳ್ತೇವೆ. ಕನ್ನಡ ಬೆಳೆಯಲಿ ಅಂತೆಲ್ಲ ಹೇಳಲ್ಲ, ಕನ್ನಡ ಬಳಸಲಿ, ಬಳಸಲ್ಪಡಲಿ ಅಂತ ಹೇಳ್ತೇವೆ. ಅದ್ಭುತ ಅದ್ಭುತ. ಬಹಳ ಈ ನಿಮ್ಮ ಜೊತೆ ಮಾತಾಡ್ತಾ ನಾನು ಈಗ ಅನಿವಾರ್ಯವಾಗಿ ನಮ್ಮ ಏನು ಈಗಿನ ಆಧುನಿಕ ಜಗತ್ತಿಗೆ ಸಂಬಂಧಪಟ್ಟಾಗೆ ಅದಕ್ಕೆ ಹೊಂದಿಕೊಳ್ಳುವ ರೀತಿಗೋಸ್ಕರ ನಾವು ಕಂಗ್ಲೀಷಿಗೆ, ಕಂಗ್ಲೀಷಿನ ಒತ್ತಾಯಕ್ಕೆ ಒಳಗಾಗಿದ್ದೇವೆ. ಆದ್ರೆ ನಿಜವಾಗಿಯೂ ಎಷ್ಟೋ ಪೂರ್ವಿಕರಿಂದ ಶುದ್ಧವಾಗಿ ಬಂದಿರುವಂತಹ ಭಾಷೆ ಹೀಗೂ ಇತ್ತು ಅನ್ನೋದನ್ನು ಬರೀ ಇತಿಹಾಸದಲ್ಲಿ ಹುಡುಕಬೇಕಾಗಿರುವಂತಹ ವ್ಯವಸ್ಥೆ ಬರದೇ ಇರಲಿ ಅನ್ನುವಂಥ ಹಾರೈಕೆ ನಿಮ್ಮದು ಅಂತ ನನ್ಗೆ ಗೊತ್ತಾಗ್ತದೆ. ನಮ್ಮ ಎಲ್ಲ ಕನ್ನಡಿಗರ ಹಾರೈಕೆ ಆಗಿರಲಿ, ಉಳಿಸುವುದು ಬೆಳೆಸುವುದಕ್ಕಿಂತ ಹೆಚ್ಚು ಬಳಸುವುದೇ ಈಗಿನ ಆದ್ಯತೆ ಅನ್ನೋದನ್ನು ಹೇಳ್ತಾ ಅವರ ಒಂದು ಮಾತು ನನಗೆ ಮತ್ತೊಮ್ಮೆ ಹೇಳಿಕೆ ಬಯಸ್ತಿದ್ದೇನೆ. ಬಹಳ ಸಂತೋಷ ಅವರಿಂದ. ಮತ್ತೆ ನಾನು ಹೇಳಿಕೆ ಬಯಸಿರುವಂಥದ್ದು ಏನು ಅಂತ ಹೇಳಿದ್ರೆ, ಉಸಿರಾಟ ಮಾಡುವವರೆಗೆ ಶಿವ, ಉಸಿರು ನಿಂತೊಡೆ ಶವ ಅಂತ ಹೇಳಿದ್ರು. ಅವ್ರು ಚೆನ್ನಾಗಿ ಹೇಳ್ತಾರೆ, ನಾನು ಅದರ ಅರ್ಥ ಮಾತ್ರ ಹೇಳಿದ್ರು. ಏನು ಪದ, ಏನು ಪದ, ಅದ್ಭುತ. ನಾನು ಹೇಳ್ತಾ ಇದ್ದೇನೆ, ನಾನು ನನ್ನ ಅಭಿಮಾನಿಗಳಿಗೆ ಇಲ್ಲಿ ಹೇಳ್ತಾ ಇದ್ದೇನೆ, ಅವರ ಅಭಿಮಾನಿಗಳಿಗೆ ಹೇಳ್ತಾ ಇದ್ದೇನೆ, ನಾನು ಕೂತಿರುವಂಥದ್ದು ನಮ್ಮ ಕನ್ನಡ ಚಿತ್ರರಂಗ ಕಂಡಿರುವಂತ ಸಹಜ ನಟ, ನಿರ್ದೇಶಕ, ವಿಮರ್ಶಕ, ಸಮಾಜಮುಖಿ ಚಿಂತಕ ಸುಚೇಂದ್ರ ಪ್ರಸಾದ್ ಅವರ ಜೊತೆ ನಡೀತದೆ ಇವತ್ತು ಮಾತುಕತೆ ಮತ್ತು ಮ್ಯಾಜಿಕ್ ಅನ್ನುವಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಹೆಚ್ಚೆಚ್ಚು ಜನ ನೋಡಿ ಇದರ ಸಂತೋಷವನ್ನು ಅನುಭವಿಸಲು ದಯವಿಟ್ಟು ಈಗಲೇ ಈ ಕಾರ್ಯಕ್ರಮವನ್ನು ನಿಮ್ಮ ನಿಮ್ಮ ಫೇಸ್ಬುಕ್ ಅಲ್ಲಿ ಈಗಲೇ ಶೇರ್ ಮಾಡಿ. ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಈಗಲೇ ಮುಖಪುಟದಲ್ಲಿ ಇರುವಂತಹ ಈ ಕಾರ್ಯಕ್ರಮವನ್ನು ನಿಮ್ಮ ಮುಖಪುಟದ ಮೂಲಕ ಹಂಚಿ ಜಗತ್ತಿನ ಎಲ್ಲೆಡೆ ಇರುವಂತಹ ಮುಖಪುಟದ ಗೆಳೆಯರು ಇದನ್ನು ನೋಡುವಂತಾಗ್ಲಿ ಅಂತ ಹೇಳ್ತಾ ಬಹಳ ಸಂತೋಷದಿಂದ ಇನ್ನೊಂದು ನಾನು ಹೇಳ್ತಾ ಇದ್ದೇನೆ. ಸುಚೇಂದ್ರ ಪ್ರಸಾದ್ ಅವರು ರಾಷ್ಟ್ರೀಯ ರಂಗಶಾಲೆಯಲ್ಲಿ ತರಬೇತಿಯನ್ನು ಪಡೆದು ರಂಗಭೂಮಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಟಿವಿಗಳ ಮೂಲಕ, ದೂರದರ್ಶನದ ಮೂಲಕ ಎಲ್ಲದರಲ್ಲೂ ನಟನೆಯನ್ನು ಮಾಡಿ ಆರ್ಟ್ ಫಿಲ್ಮ್ಗಳಲ್ಲೂ ಅವರು ಭಾಗವಹಿಸಿದ್ದಾರೆ. ಮೈನ್ ಸ್ಟ್ರೀಮ್ ಫಿಲ್ಮ್ಗಳಲ್ಲಿ ಅಂದ್ರೆ ಕಮರ್ಷಿಯಲ್ ಸಿನಿಮಾಗಳು ಅಂತ ನಾವು ಏನ್ ಹೇಳ್ತೇವೆ, ಅದರಲ್ಲೂ ಕೂಡ ಇವತ್ತು ಕನ್ನಡದ ಎಷ್ಟೋ ಸಿನಿಮಾಗಳಲ್ಲಿ ಎಷ್ಟೋ ನೀವು ಈಗ ಬರ್ತಾ ಇದೆ ಸಿನಿಮಾ ಕ್ಲಿಪ್ಪಿಂಗ್ಗಳೆಲ್ಲವೂ ಕೂಡ
ಹಾಸ್ಯಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದಕ್ಕೆ ಎಲ್ಲದರಲ್ಲೂ ಕೂಡ ಸುಚೇಂದ್ರ ಪ್ರಸಾದ್ ಅವರಿದ್ದಾರೆ. ಆ ಮೇನ್ ಸ್ಟ್ರೀಮ್ ಸಿನಿಮಾಗಳಲ್ಲಿ ಅಥವಾ ಕಮರ್ಷಿಯಲ್ ಸಿನಿಮಾ ಅಂತ ಏನು ಹೇಳ್ತೇವೆ ಅದರಲ್ಲಿ ಭಾಗವಹಿಸುವುದು ಸುಮ್ಮನೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೆಲುಕು ನೋಟ ನಿಮ್ ಕಡೆಯಿಂದ ಸರ್. ನನಗೇನು ಭೇದ ಅಂತ ಅನಿಸಿಲ್ಲ. ಅದೊಂದು ಮುಖ್ಯವಾಹಿನಿಯ ಸಿನಿಮಾ, ವ್ಯಾಪಾರಿ ಸಿನಿಮಾ, ಇದು ಅದರದ ಒಂದು ವಿಭಾಗೀಕರಣ ಇದೆಯಲ್ಲ, ವಿಭಜೀಕರಣವೇ ಸಲ್ಲ. ಸಿನಿಮಾ ಇಲ್ಲ ಅಭಿರುಚಿಯನ್ನು ಮೂಡಿಸುತ್ತೆ, ಇಲ್ಲ ಅಭಿರುಚಿಯನ್ನು ಮೂಡಿಸಲ್ಲ. ಇವೆರಡೇ ನನ್ನ ಮಟ್ಟಿಗೆ. ಅಥವಾ ತುಂಬಾ ಜನರ ಎಲ್ಲರೂ ಕಲಾರಾಜಕರಿದ್ದಾರೆ, ಕಲೋಪಾಸಕರಿದ್ದಾರೆ, ಅವರೆಲ್ಲರಿಗೂ ತುಂಬ ಪ್ರಧಾನವಾಗಿ ಕಾಣಿಸಿಕೊಂಡು ಈ ಎರಡು ಪ್ರಭೇದಗಳು ಮಾತ್ರವೇ. ಒಂದು ಅಭಿರುಚಿ ಉಳ್ಳದ್ದು, ಅಭಿರುಚಿ ಇಲ್ಲದ್ದು. ಅಭಿರುಚಿ ಇಲ್ಲದ್ದು ಅಂತ ನಾವು ಹೀಗಿಳಿಯಪ್ಪಾಗಲ್ಲ. ಒಂದು ದೌರ್ಜನ್ಯ ಅಧ್ಯಯನ ಆಗ್ಬೇಕು ಅಂತ ಹೇಳಿದ್ರೆ ಸಹಜವಾಗಿ ಕೆಟ್ಟದ್ದು ಅಂತ ಹೇಳ್ಬೇಕಾದಾಗ ನೀವು ಅದರ ಭಾಗವಾಗಿರ್ಬೇಕು, ಇಲ್ಲಾಂತಂದ್ರೆ ನಿಮ್ಗೆ ಅಧಿಕಾರ ಇರುವುದಿಲ್ಲ ಇದು ಕೆಟ್ಟದ್ದು ಅಂತ ನೀವು ಹೇಳಲಾರ್ದಿ. ಆದ್ರೆ ಹಾಗಂತ ಕೆಟ್ಟದ್ದೇ ಮಾಡ್ಬೇಕು ಅಂತ ಇಲ್ಲ. ಒಂದು ವಿವೇಕ ಮತ್ತು ವಿವೇಚನೆ ಒಬ್ಬ ಕಲಾವಿದ ರೂಢಿಸ್ಕೊಂಡಿರ್ತಾರೆ, ರೂಢಿಸ್ಕೊಂಡಿರ್ಬೇಕು. ಆ ವಿವೇಕ ವಿವೇಚನೆ ಆಧಾರದಲ್ಲಿ ನನಗೆ ಗೊತ್ತಾಗುತ್ತೆ ಇದು ಅಭಿರುಚಿ ಉಳ್ಳದ್ದು. ಇದರಿಂದ ಬೌದ್ಧಿಕ ಔನ್ನತ್ಯ ಇದೆ, ಒಂದು ವಿಸ್ತಾರ ಇದೆ, ಇದು ಮನೋ ವಿಕಾಸಕ್ಕೆ ಕಾರಣವಾಗುತ್ತೆ ಹೊರತು ವಿಕಾರದ ಭಾಗ ಅಲ್ಲ ಅಂತ ಗೊತ್ತಾಗುತ್ತೆ. ಆ ವಿಕಾರ ಭಾಗವಲ್ಲದ ಕೆಲಸಗಳನ್ನ ಹೇರಳ ಮಾಡಬೇಕು ಅಂತ ಮನಸ್ಸು ದುಡಿತಿರುತ್ತೆ. ಮನೆಯ ಒಲೆ ಉರಿಬೇಕು ಅಂತ ಯೋಚನೆ ಮಾಡಿದಾಗ ಸಹಜವಾಗಿ ಎಲ್ಲ ಬಗೆಯ ಕೆಲಸಗಳನ್ನು ಮಾಡ್ತಾ ಇರೋ ನಾವು. ಆದ್ರೆ ಅದರ ಭಾಗವಾಗದೆ ತೆಗೆಳುವಂತಹ ಪ್ರಕ್ರಿಯೆ ಒಳ್ಳೆದಲ್ಲ. ಆ ಕಾರಣಕ್ಕಾಗಿ ಆಮೇಲೆ ನನ್ನ ಅದೃಷ್ಟಕ್ಕೆ ಭಟ್ರ ಆಗಿ ಯುವರಾಜ್ ಭಟ್ರ ಆಗಿ ಅಥವಾ ಕನ್ನಡದ ಲೇವಡಿಗೆ ಅಂತ ಮಾಡಿದಂತ ಕೆಲಸವಲ್ಲ ಅದು. ಮೊದಲಿಗೆ ಅವ್ರು ಊಹೆ ಮಾಡಿಕೊಂಡು ಈ ಸಿನಿಮಾ ಆಗೋಕ್ ಮುಂಚೆ ಅವರು ತಾವು ಇಂಥ ಒಂದು ಸಂದರ್ಭ ಅಥವಾ ಈ ಘಟನೆ ಇದನ್ನ ಪ್ರಸ್ತುತಿ ಹೇಗಾಗ್ಬೋದು ಅಂತ ಊಹೆ ಮಾಡಿ ಗಹಗಹಿಸ ಹೇಗ್ ನಗ್ತಿದ್ರು ಹಾಗೆ ನಗ್ತಿದ್ರು ಅವರು. ಹಾಗಾದ್ರು ಬಹಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದು ಭಾಷೆ ಬಳಸ್ತಿದ್ದೀರಿ, ಎಚ್ಚರಿಕೆ ಇರಲಿ, ಯಾವುದೇ ಕಾರಣಕ್ಕೂ ಲೇವಡಿ ಅನ್ನಿಸದಿರಲಿ ನನಗೂ ಅಥವಾ ನೋಟಕರಿಗೂ ಅಂತ ನಾವು ಹೇಳ್ಕೊಂಡಾಗ ಅದನ್ನ ಪಾಪ ಅವ್ರು ನನಗೆ ಕೊಟ್ಟ ಸ್ವಾತಂತ್ರ್ಯ. ಅದು ಅವರು ತಮ್ಮ ನಿರ್ದೇಶನದಲ್ಲಿಯೂ ಇದನ್ನ ನೀವು ಒಂದ್ ಸ್ವಲ್ಪ ನಿಭಾಯಿಸಿ ಇದು ಹೇಗ್ ಮಾಡ್ಬೋದು ನೋಡಿ, ಅದನ್ನ ಇಷ್ಟು ಆಶು ವಿಸ್ತರಣೆ ಮಾಡಕ್ ಸಾಧ್ಯವ ನೋಡೋಣ ಅಂತ ಅವ್ರು ನಮ್ಗೆ ಕೊಟ್ಟಂತ ವಿಶೇಷ ಇದೆಯಲ್ಲ. ಅದು ಯಾವುದೇ ಪ್ರಸ್ತುತಿಯನ್ನ ಯಾವುದೇ ಕೆಲಸವನ್ನ ಹೆಚ್ಚು ಗಟ್ಟಿಯಾಗ್ಸತ್ತೆ. ಅಂತ ಗಟ್ಟಿಯಾಗಿ ಅದು ನೋಡಿದೆ ಅಂತ ಸಂಕೋಚದಿಂದ ಹೇಳ್ಬೇಕಂದ್ರೆ ನೀವು ಬೇಕಾದಷ್ಟು ನೋವು ಕಂಡಾಗೆಲ್ಲ ಏನೇನು ಮಾಡಬಹುದು ಹಾಗಾಗ್ಬೋದಾಗಿತ್ತಲ್ಲ, ಈಗ ಅದರ ವಿಸ್ತಾರ ಹಾಗೆ ವೈಷ್ಣವ್ಯ ಹೀಗೆ ಸಾಧ್ಯತೆಗಳು ಹೀಗೆ ಅಂತ ಅನ್ಸೋದ್ರ ಜೊತೆಗೆ ಇದ್ದದ್ರಲ್ಲಿ ಅಭಿರುಚಿಯನ್ನು ಬಿತ್ತೋಕೆ ಅಥವಾ ಕನ್ನಡದ ಹಿರಿಮೆ ಗರಿಮೆಯನ್ನು ಕೊಡ್ತಾ ಒಂದಿಷ್ಟು ಚರ್ಚೆ ಮಾಡೋಕೆ ಇದೊಂದು ಅವಕಾಶವಾಯ್ತಲ್ಲ, ಅದೊಂದು ಸಂತಸ ಇದ್ದೇ ಇದೆ. ನನಗನ್ಸುವಂಥದ್ದು ಆಗ್ಲೇ ಹೇಳಿದ ಲೇವಡಿ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ಕೊಂಡಿಲ್ಲ. ಲೇವಡಿ ಯಾವುದು ಅಂತ ಹೇಳಿದ್ರೆ ಇತರರು ಮಾಡುವಂಥದ್ದಲ್ಲ, ಸಾಮಾನ್ಯ ಆತ್ಮ ಲೇವಡಿ ಅಂತ ನಾವೇ ಮಾಡ್ಕೊಂಡಿರ್ತೇವೆ. ನನ್ನ ಭಾಷೆ ಕುರಿತಾಗಿ ನಾನು ತೋರಿಸುವಂತ ಅಗೌರವ, ನನ್ನ ಭಾಷೆ ಕುರಿತಾಗಿ ನಾನು ತೋರಿಸುವಂತ ಅಸಡ್ಡೆ ಅನಾದರ, ಇದು ಅಸೌಕರ್ಯಕ್ಕೆ ಕಾರಣವಾಗಿ ಕೊನೆಗೆ ಭಾಷೆಯ ಹೂಡಿಕೆ ಅದರ ಗಳಿಕೆ ಅಷ್ಟೇ ಸೀಮಿತವಾಗಿಬಿಡುತ್ತೆ. ನನಗೇನು ಬಸ್ಸಿಗೆ ದಕ್ಕುತ್ತೆ, ನನಗೇನು ಲಾಭ ಅಂತ ಅಷ್ಟೇ ಯೋಚನೆ ಮಾಡದೆ ನನಗನ್ಸುವಂಥದ್ದು ಇನ್ನು ವಿಶಾಲವಾದಂತಹ ದೃಷ್ಟಿ ಇರಿಸಿಕೊಂಡು ದೂರಗಾಮಿ ಚಿಂತನೆಗಳು ಇರಿಸಿಕೊಂಡ್ರೆ ಯಾವುದೇ ಭಾಷೆ, ಯಾವುದೇ ಸಂಸ್ಕೃತಿ, ಯಾವುದೇ ಪರಂಪರೆ ಆಮೇಲೆ ನಶಿಸೋಯ್ತು ಅಥವಾ ಅದರ ಪಳೆಯಡ್ಕೆಳನ್ನು ಹುಡುಕಬೇಕಾದ ಅವಶ್ಯಕತೆ ಬರುತ್ತೆ. ಹಾಗೆ ನೋಡಿಕೊಂಡ್ರೆ ನಮ್ಮ ಈ ಸನಾತನ ಪದ್ಧತಿ ಅಥವಾ ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ಅದು ಎಷ್ಟು ಲಕ್ಷಾಂತರ ವರ್ಷಗಳಿಗೆ ಯಾವ ಸಂಸ್ಕೃತಿಯನ್ನು ಗಮನಿಸಿಕೊಂಡ್ರು ನೀವು ಅಳಿದುಳಿದ ಕೆಲವೇ ಸಂಸ್ಕೃತಿಗಳಲ್ಲಿ ಪ್ರಧಾನವಾಗಿ ಕಾಣಿಸಿಕೊಂಡದ್ದೇ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ. ಇವುಗಳಲ್ಲಿ ನಾವು ವಿಚಾರವನ್ನ ಅಂದ್ರೆ ಇದರ ತಲಸ್ಪರ್ಶಿ ಅಧ್ಯಯನ ಮಾಡದೆ ಅಥವಾ ಒಂದಷ್ಟು ತಿಳಿದುಕೊಳ್ಳದೆ ನಾವು ಪಾಶ್ಚಿಮಾತ್ಯ ಅಥವಾ ನಮಗೆ ಈ ಹೊಟ್ಟೆಯ ಪಾಡಿಗೆ ಈ ಸಂದರ್ಭದ ಕೆಲಸವೇನಿದೆ, ಸಂತಿ ಹೊತ್ತನ ಮೂರ್ ಮೊಳದ ನೈಗೆ ಇದೆಯಲ್ಲ ನೇಕಾರಿಕೆ, ಅಷ್ಟು ಮಾತ್ರವೇ ಮಾಡೋಣ ಅಂತ ಹೋದಾಗ ಸಹಜವಾಗಿ ಬಹಳ ದೊಡ್ಡ ಪೆಟ್ಟಾದೀತು. ಬೇರುಗಳು ರಹಿತವಾದಂತಹ ಮರ ನಿಲ್ಸೋಕ್ ಸಾಧ್ಯವಾಗಲ್ಲ. ತಾಯಿ ಬೇರು ಬಹಳ ಮುಖ್ಯ. ಹಾಗಾಗಿ ತಾಯಿ ಬೇರು ಬಹಳ ಮುಖ್ಯ. ಅದರಿಂದ ಒಂದು ಭಾಷೆ ಆಗ್ಲಿ, ಸಂಸ್ಕೃತಿ ಆಗ್ಲಿ, ಪರಂಪರೆ ಆಗ್ಲಿ, ತಾಯಿಗಿಂತ ಮೀಲಾಗ್ತು ಅಂತ ಅದು ಮಡಿಲೆ ಅಂತದ್ದು. ಅಲ್ಲಿ ಸಿಗುವುದಂತ ನೀವು ಯಾವುದೇ ತರದ ಮಡಿಲಲ್ಲಿ ತಲೆ ಇರಿಸಿದಾಗ್ಯೂ ಸಿಗದಂತ ಸುಖ ತಾಯಿ ಮಡಿಲಲ್ಲಿ ಸಿಗುತ್ತೆ. ಆ ತಾಯಿ ಮಡಿಲೆ ಈ ಭಾಷೆ, ಪರಂಪರೆ, ಸಂಸ್ಕೃತಿ. ಬಹಳ ಬಹಳ ಸಂತೋಷ, ಸಂತೋಷ. ಮಾತುಗಳ ಆ ಕನ್ನಡದ ಸೊಗಡು, ಆ ಸೊಗಸು ಆ ಕಿವಿಗೆ ಒಂಥರ ಸಂಗೀತದ ಹಾಗೆ ಬಂದ ಅಪ್ಪಳಿಸ್ತಿದೆ ಸರ್. ಬಹಳ 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 ಸಂತೋಷ. ಜತನಾಗುವವರೆಗೆ ಈ ಸಂಗೀತ, ನಾವೆಲ್ಲರೂ ಈಗ ಮಿಕ್ಕವರು ಭೂಗತರಾಗ್ತಾರೆ. ನಾವು ಮನೋಗತ ಸಂಗತಿಗಳನ್ನ ಈಗ ಗೃಹಗತವಾಗಿ ಬಿಟ್ಟಿದ್ದೇವೆ ನಾವು, ಹೃದ್ಗತವಾಗಿ ಗೃಹಗತವಾಗಿ ಕೂತ್ಕೊಂಡಿದ್ದೇವೆ. ಇದರ ಮುಖಾಂತರವಾದ್ರೂ ನಾವು ಹೇಳಬೇಕಾದ ತುಂಬಾ ಸ್ಪಷ್ಟವಾಗಿ ಹೇಳೋಕೆ ಸಾಧ್ಯವಾಗುತ್ತೆ. ಅದ್ಭುತವಾದಂತಹ ಮುಂದುವರೆದ ತಾಂತ್ರಿಕ ಚೆನ್ನಾಗಿ ಇದೆ. ಇದ್ರ ಮುಖ ಕೇವಲ ಯಾವುದೋ ಕಾಡ ಹರಟೆ, ಹರಟೆ ಪ್ರಕಾರದಲ್ಲೂ ಬಹಳ ದೊಡ್ಡ ವಿಚಾರ ವಿನಿಮಯ ಅಂತ ನಾನು ನಂಬಿಕೊಂಡು ಈ ಹರಟೆಯಲ್ಲೂ ಸಹ ಅನೇಕ ಸಂಗತಿಗಳು, ಅನೇಕರಿಗೆ ಸ್ಫೂರ್ತಿ, ಅನೇಕರಿಗೆ ಸ್ಫುರಣ, ಇವೆಲ್ಲವೂ ಸಾಧ್ಯ ಆಗುತ್ತೆ ಅಂತ ನಾನು ಪ್ರತ್ಯಕ್ಷ ಬಲ್ಲೆ. ಹಾಗಾಗಿ ನಮಗೆ ಕಡಿಮೆ ಜನ ಇದ್ದಾರೆ, ಕೇವಲ 500 ಜನ ನೋಡ್ತಾರೆ, 1000 ಜನ ನೋಡ್ತಾರೆ ಅಲ್ಲ, ಒಬ್ಬ
ಕೇವಲ ಒಬ್ಬನೇ ಒಬ್ಬ ಅದರಿಂದ ಪ್ರೇರಿತನಾಗಿ ಪ್ರಭಾವಿತನಾಗಿ ಅದನ್ನ ಆವರಿಸ್ಕೊಂಡು ಆತನನ್ನ ಅಥವಾ ಆಕೆಯನ್ನ ಆವರಿಸ್ಕೊಂಡು ಆ ನಿಜವಾಗಿಯೂ ಯಾರು ಎಲ್ಲಿದ್ದ ನಮ್ಮ ಸಾಮಾನ್ಯ ಸಂಸ್ಕೃತದಲ್ಲಿ ಹೇಳ್ಕೊಡ್ತೇವೆ ಕೋಹಂ ಅಂತ ನೀವು ಆರಂಭದಲ್ಲಿ ನೀವು ಹೇಳ್ಕೊಟ್ಟಿರಿ ಯಸ್ಮಿನ್ ಜೀವಂತಿ ಮೃತೇ ಯಸ್ಮಿನ್ ರುದಂತಿ ಚ ಅದು ಸಯೇವ ಜೀವತಿ ಸ್ಪರ್ಯ ಸಯೇವ ಮಾನವ ಖಲು ಅಂತ ಸುಭಾಷಿತ ಅದು ಅದರಲ್ಲಿ ಯಸ್ಮಿನ್ ಜೀವತಿ ಜೀವಂತಿ ಬಹವಹ ಸತು ಜೀವತಿ ಅಂತ ಹೇಳ್ಕೊಂಡಿದ್ದೀವಿ ಅಂದ್ರೆ ತಾನು ಬದುಕಿರ್ತಾಗಲೇನೆ ಇತರರನ್ನೂ ಬದುಕಿಸುವಂತೆ ಮಾಡುವುದೇ ನಿಜವಾದ ಮನುಷ್ಯ ಧರ್ಮ ಅಂತ ಹೇಳ್ಕೊಂಡು ಅದು ಈ ಮನುಷ್ಯ ಧರ್ಮ ನಾವು ಹುಟ್ಟಿದ್ದೇವೆ ಕೋಹಂ ಅಂತ ಅಧ್ಯಾತ್ಮ ಯಾವಾಗಲೂ ಕೇಳುವಂತದೆ ಒಂದು ಕೋಹಂ ನಾನು ಯಾರು ಯಾತಕ್ಕಿಲ್ಲಿದ್ದೇನೆ ಜನ್ಮ ಸಾರ್ಥಕ್ಯ ಮಾರ್ಗ ಅಂದ್ರೆ ಏನು ಈ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋದು ಹೇಗೆ ಹೇಗಿದ್ದು ನಾವು ಆವಾಗಲೇ ಮಾತಾಡ್ಕೊಂಡಿದ್ವಿ ಉಸಿರು ಆಡ್ತಿರೋವರೆಗೆ ಮಾತ್ರವೇ ನಮ್ಮ ಹೆಸರು ನಮ್ಮ ಅಸ್ತಿತ್ವ ಅಸ್ಮಿತೆ ಹಾಗಾದಾಗ ನಾವು ಈ ಬದುಕನ್ನು ಸಾರ್ಥಕಪಡಿಸಿಕೊಳ್ಳೋದಾದ್ರೂ ಹೇಗೆ ಇತರರಿಗೆ ಹೇಗೆ ಅದನ್ನ ಸಾರ್ಥಕ್ಯ ಭಾವವನ್ನು ಕೃತ್ಯ ಭಾವವನ್ನು ಮೂಡಿಸೋದು ಅಂದ್ರೆ ನನ್ನ ಪ್ರಾಯ ಅನ್ಸುವಂಥದ್ದು ಇಂಥ ಎಲ್ಲ ಕೆಲಸಗಳ ಮುಖಾಂತರ ಬುದ್ಧಿಪೂರ್ವಕ ಆಯ್ಕೆ ಆಗ್ಬೇಕು ಅದು ಯಾವುದೇ ಕಾರಣಕ್ಕೂ ಯಾರ ತೋರಗಾಣಿಕೆಗಾಗಿ ಅಥವಾ ಪೈಪೋಟಿಗಾಗಿ ಸ್ಪರ್ಧೆಗಾಗಿ ಇಳಿದು ಮಾಡುವಂತಹ ಕೆಲಸ ಆಗಿರಬಾರದು ಅದೊಂದು ಹೃತ್ಪೂರ್ವಕವಾದಂತಹ ಬುದ್ಧಿಪೂರ್ವಕ ಆಯ್ಕೆಯಾದ ನೀವು ಈಗ ಕಾರ್ಯಕ್ರಮ ಮಾಡ್ತಿದ್ದೀರಲ್ಲ ಇದೊಂದು ನಿಮ್ಮ ಹೃತ್ಪೂರ್ವಕವಾದ ಸಹೃದಯರನ್ನ ಆಯ್ಕೆ ಮಾಡಿಕೊಂಡು ಹೃತ್ಪೂರ್ವಕವಾಗಿ ಇದಕ್ಕೆ ನನಗೇನು ಲಾಭಾಂಶವಿಲ್ಲ ಆದ್ರೆ ಇದ್ರ ಮುಖಾಂತರ ನಾನೊಬ್ಬ ಕಲಾವಿದ ಇದ್ರ ಮುಖಾಂತರ ನಾನು ತಲುಪ್ತೀನಿ ದಾಟ್ತೀನಿ ದಾಟಿಸ್ತೀನಿ ಅಂತ ಏನು ಯೋಚನೆ ಮಾಡ್ತೀರಿ ಅದೊಂದು ಊಮೆ ಅದು ವಾಂಛೆ ಆ ಬಯಕೆಯಿಂದ ಯಾರು ಮುಂದಡಿ ಇಡ್ತಾರೆ ಸಹಜವಾಗಿ ಅವ್ರು ಗೆಲುವು ಆ ನಿಟ್ಟಿನಲ್ಲಿ ನಿಮ್ಮ ಈ ಕಾರ್ಯಕ್ರಮ ಅಥವಾ ನೀವು ಗೆಲ್ತೀರಿ ಗೆಲ್ಲುವಂತಹ ಎಲ್ಲ ಲಕ್ಷಣಗಳು ಇವೆ ಅಂತ ನಿಮ್ಮ ಮಾತಿನ ಜೊತೆ ನಮ್ಮ ಕಾರ್ಯಕ್ರಮಕ್ಕೆ ಒಳ್ಳೆಯ ಹಾರೈಕೆಯ ಶುಭ ನುಡಿಗಳು ನಿಮ್ಮಿಂದ ತುಂಬಾ ಧನ್ಯವಾದ ಧನ್ಯವಾದ ನಾನು 13 ದಿನಗಳಿಂದ ನಿರಂತರವಾಗಿ ಮಾಡ್ತಿರುವಂತಹ ಶ್ರಮಕ್ಕೆ ನನಗೆ ಸಿಕ್ಕಿರುವಂತಹ ಇವತ್ತಿನ ಒಂದು ದೊಡ್ಡ ಪ್ರತಿಫಲ ಅಂತ ಹೇಳಿಕ್ಕೆ ಬಯಸಿದ್ದೇನೆ ಅಭಿಮಾತ್ ಹೊಂದಿದೆ ಭರತ ಮಾತು ಏನಂದ್ರೆ ಸಾಮಾನ್ಯವಾಗಿ ಯಾರನ್ನಾದ್ರೂ ಹೊಗಳಬೇಕಾದಾಗ ಅಲ್ಲಿ ಜಿಗುಡುತನ ಮಾಡಬೇಡಿ ಅಂತ ಹಿರಿಯರು ಹೇಳ್ಕೊಟ್ಟಿದ್ದು ತೊಗೊಳ್ಬೇಕಾದಾಗ 10 ಬಾರಿ ಯೋಚನೆ ಮಾಡಿ ಆದ್ರೆ ಹೊಗಳಿಕೆ ಗುಡಿಗಳು ಈಗೆಲ್ಲ ಆ ಸಂದರ್ಭದಲ್ಲಿ ಪ್ರೋತ್ಸಾಹದಾಯಕವಾಗಿ ನೀವು 100 ಹೇಳಿದ್ರು ಅದರಿಂದ ಕೆಡುಕಿಲ್ಲ ಯಾರಲ್ಲಿ ಅಂತ ಅಭಿರುಚಿಯೇ ಇರೋದಿಲ್ವೋ ಅಂಥವ್ರಲ್ಲಿ ನೀವು ಅವ್ರನ್ನ ನೀವು ಹೋಗಲಿ ಅಟ್ಟಕ್ಕೇರಿಸಿ ಹೊನ್ನ ಶೂಳದಿಂದ ತೆಗೆದಾಗ ಸಹ ಅವರು ಸಾವು ಆದ್ರೆ ಒಳಿತು ಅಂತ ಕಂಡಾಗ ಅದು ಒಳಿತು ಅದಕ್ಕೆ ಅದು ಅದು ಮುನ್ನಡಿಲಿ ಅದು ಮುಂದುವರಿತಾ ಹೋಗ್ಲಿ ಪ್ರೋತ್ಸಾಹ ಸಿಗ್ಲಿ ನಿಮ್ಮ ಉತ್ಸಾಹ 100 ಮಡಿ ಆಗ್ಲಿ 1 ಮಡಿ ಆಗ್ಲಿ ಅಂತ ಹೇಳುವಂತಿದ್ದೀರಲ್ಲ ಅದು ಹಿರಿಯರು ನಮ್ಗೆ ಹಾಕೊಟ್ಟ ಮೇಲ್ಪಂಕ್ತಿ ಅದನ್ನ ನಾವೀಗ ಕೆಳಪಂಕ್ತಿಗೆ ಸರಿಸ್ಕೊಂಡಿದ್ದೇವೆ ನಮಗ್ ಬೇಕಾದಷ್ಟೇ ಮಾಡಿಕೊಂಡು ನಮ್ಮನ್ನು ನೋಡುವವರು ಅಥವಾ ನಮಗ್ ಬೇಕಾದಂಥವರು ನಮ್ಮ ಮಾತನ್ನು ಕೇಳುವವರು ಇದಿಷ್ಟಕ್ಕೆ ಸೀಮಿತವಾಗಿದೆ ಆದ್ರೆ ನಮಗ್ ಬೇಕಾಗಿರೋದು ನಾವ್ ಯಾರು ಅಜಾತ ಶತ್ರುಗಳಾಗಿಲ್ಲ ಎಲ್ಲರಿಗೂ ಶತ್ರುಗಳಿದ್ದಾರೆ ಯಾಕೆಂತಂದ್ರೆ ಈ ಕಾರಣಕ್ಕಾಗಿ ನಾವು ಅಜಾತವಾಗಿ ಅದ್ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ನಾವು ಈ ತರ ಯಾವ್ದಾದ್ರು ಒಳಿತು ಅಂತ ಕಂಡಾಗ ಅವರನ್ನ ಅದು ಒಳಿತು ಇದು 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 ನಲ್ಮೆ ಇದು ಇದರಿಂದ ನಿಮ್ಗೆ ಇದು ಇದು ಶ್ರೇಯ ಇದು ಇದರಿಂದ ಶೋಭೆ ಅಗತ್ಯ ಹೊರತು ಮನೋಕ್ಷೋಭೆ ಇಲ್ಲ ಅಂತ ಹೇಳೋ ಮಾತನ್ನ ಅತ್ಯಂತ ಹೇಳಬೇಕಾಗುತ್ತೆ ಆ ಕಾರಣಕ್ಕಾಗಿ ನಾನು ಇದನ್ನ ನಿಮ್ಮ ನೀವಿದ್ದೀರನ್ನು ಮುಖಸ್ತುತಿಗಾಗಿ ಹೇಳಿದ ಮಾತು ಯಾರಾದ್ರೂ ಸರಿಯೇ ಒಳ್ಳೆ ಕೆಲಸ ಮಾಡ್ತಿರ್ತಾರೆ ಆಮೇಲೆ ಅದು ಅಪ್ರಯೋಜಕವಲ್ಲ ಅಂತ ಅನಿಸಿದಾಗ ಅದು ನಿಷ್ಪ್ರಯೋಜಕ ಅಲ್ಲ ಅಂತ ನಮ್ಗೆ ಅನಿಸ್ತಿರ್ಬೇಕಾದಾಗ ಅದು ಪ್ರಯೋಜಕ ಅಂತ ಅನಿಸಿದಾಗ ಅವರನ್ನೊಂದಿಷ್ಟು ಬೆಂಬಲಿಸುವ ಪ್ರೋತ್ಸಾಹಿಸುವ ಉತ್ಸಾಹವನ್ನ ಬಿಂಬಿಸುವ ಇಂಬಿಸುವ ಅದಕ್ಕೆ ತಿಂಬು ಕೊಡುವಂತ ಕೆಲಸವನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಮಾತನ್ನು ಹೇಳ್ತೇನೆ ಗಣೇಶ್ ಬಹಳ ಸಂತೋಷ ಕಾರ್ಯಕ್ರಮ ನೋಡ್ತಾ ಇರುವಂತ ಎಲ್ಲ ಸ್ನೇಹಿತರ ಗಮನಕ್ಕೆ ತರ್ತಾ ಇದ್ದೀನಿ ನಾನು ಕಾರ್ಯಕ್ರಮದ ಆರಂಭದಲ್ಲೇ ಸುಚೇಂದ್ರ ಪ್ರಸಾದ್ ಅವರನ್ನು ಪರಿಚಯ ಮಾಡುವಾಗ ನಟ ನಿರ್ದೇಶಕ ವಿಮರ್ಶಕ ಮತ್ತು ಚಿಂತಕ ಅನ್ನುವಂತ ಪದವನ್ನು ಬಳಕೆ ಮಾಡಿದೆ ಅದು ಯಾಕೆ ಆ ಪದವನ್ನು ಬಳಕೆ ಮಾಡಿದೆ ಅನ್ನೋದು ನಮಗೆ ಕಣ್ಣಿಗೆ ಕಾಣ್ತಾ ಇದೆ ಕಿವಿಗೆ ಕೇಳಿಸ್ತಾ ಇದೆ ಅವರ ಮಾತುಗಳಿಂದ ಸುಚೇಂದ್ರ ಪ್ರಸಾದ್ ಅವರೇ ನಿಮಗೆ ಜಗತ್ತಿನ ಎಲ್ಲಾ ಕಡೆಯಿಂದ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಮತ್ತು ನಮ್ಮದೊಂದು ಕ್ರಮ ಏನು ಅಂತ ಹೇಳಿದ್ರೆ ಸುಚೇಂದ್ರ ಪ್ರಸಾದ್ ಅವರಿಗೆ ಸಂಬಂಧಪಟ್ಟ ಹಾಗೆ ಅವರಿಂದ ಯಾವುದಾದ್ರೂ ಪ್ರಶ್ನೆಗಳಿಗೆ ಉತ್ತರ ನೀವು ಬಯಸಬೇಕು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಫೇಸ್ಬುಕ್ನ ಕಮೆಂಟ್ ಅಲ್ಲಿ ಹಾಕಿ ಅದರಲ್ಲಿ ಕೆಲವೊಂದು ಆಯ್ದು ನಾವು ಅದನ್ನು ನಿಮಗೆ ಹೇಳ್ತೇವೆ ಅಂತ ಹೇಳ್ತಾ ಕೆಲವು ಕಮೆಂಟ್ಗಳನ್ನು ಓದುವಂತ ಸಮಯ ನಮ್ಮ ನಾಡಿನ ಜನಪ್ರಿಯ ಮಿಮಿಕ್ರಿ ಕಲಾವಿದರು ಮಿಮಿಕ್ರಿ ಗೋಪಿಯವರು ನಿಮ್ಮ ಕಲಾ ಪ್ರತಿಭೆಗೆ ಶರಣು ಅಂತ ನಿಮಗೆ ಶುಭಾಶಯವನ್ನು ಹೇಳಿದ್ದಾರೆ ಆ ನಂತರ ಈ ಕಾರ್ಯಕ್ರಮಕ್ಕೆ ನಿರ್ಮಲಾ ನಂದನ್ ಅವರು ಗುರುಗಳಿಗೆ ನಮಸ್ಕಾರ ಅಂತ ಮಾಹಿತಿಯನ್ನು ಕಳಿಸಿದ್ದಾರೆ ನೀವು ನಿಮ್ಮ ಸಂದೇಶವನ್ನು ಕಳಿಸುವಾಗ ದಯವಿಟ್ಟು ನೀವು ಎಲ್ಲಿಂದ ಅನ್ನೋದನ್ನು ಹೇಳಿದ್ರೆ ನಾವು ಆ ಊರನ್ನು ಕೂಡ ಓದಿ ಹೇಳ್ತಾ ಇದ್ದೇವೆ ದೂರದ ದುಬಾಯಿಂದ ಜಾದೂಗಾರರಾಗಿರುವಂತ ಆಂಥನಿ ಮಾಸ್ಕರೇನಸ್ ಅವರು ಈ ಕಾರ್ಯಕ್ರಮ ನೋಡ್ತಾ ನಿಮಗೆ ಶುಭ ಹಾರೈಕೆಯನ್ನು ಕೊಟ್ಟಿದ್ದಾರೆ ನಾನು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನಾಳೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕದ ಹಿರಿಯ ಜಾದೂಗಾರರಾಗಿರುವಂತ ಶ್ರೀಯುತ ನಾಗೇಂದ್ರ ಪ್ರಸಾದ್ ಅವರು ನಮ್ಮ 14ನೇ ಫೇಸ್ಬುಕ್ ಲೈವ್ ಕಾರ್ಯಕ್ರಮದ ಅತಿಥಿಯಾಗಿ ಬರ್ತಾ ಇದ್ದಾರೆ ಅನ್ನುವಂತ ಮಾತನ್ನು ಬಹಳ ಗೌರವದಿಂದ ಹೇಳಿಕೆ ಬಯಸಿದ್ದೇನೆ ನಾಗೇಂದ್ರ ಪ್ರಸಾದ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕುದ್ರೋಳಿ ಗಣೇಶ್ ಹಾಗೂ ಸುಚೇಂದ್ರ ಪ್ರಸಾದ್ ಅವರಿಗೆ ನಮಸ್ಕಾರಗಳು ಸುಚೇಂದ್ರ ಪ್ರಸಾದ್ ಅವರೇ ನಿಮ್ಮ ನಿರರ್ಗಳ ಸ್ವಚ್ಛ ಅರಳು ಹುರಿದಂತೆ ಮಾತನಾಡುವ ಕನ್ನಡದ ಶೈಲಿ ಅತ್ಯಮೋಘ
ಅಪೂರ್ವ ಹಾಗೂ ಸುಮಧುರ. ನಿಮ್ಮ ನಟನೆ ಸಹಜವಾಗಿರುತ್ತೆ, ನನಗೆ ತುಂಬಾ ಇಷ್ಟ. ನೀವು ಇನ್ನೂ ನಿಮಗೆ ಸುವರ್ಣಾವಕಾಶ ಒದಗಿ ಬರಲಿ ಅಂತ ಹಿರಿಯರಾದ ನಾಗೇಂದ್ರ ಪ್ರಸಾದ್ ಅವರು ನಿಮಗೆ ಆಶಯವನ್ನು ತಿಳಿಸಿದ್ದಾರೆ. ದೂರದ ಕೊಪ್ಪಳದಿಂದ ಆತ್ಮೀಯರಾಗಿರುವಂತ ಹಾಗೆ ಯುನಿಸೆಫ್ ಅಧಿಕಾರಿಯಾಗಿರುವಂತಹ ರಾಘವೇಂದ್ರ ಭಟ್ ಅವರು ಸುಬ್ಬಣ್ಣ ವಂಡರ್ಫುಲ್ ಸೀರಿಯಲ್ ಅದನ್ನು ಎಷ್ಟು ಸಾರಿ ನೋಡಿದಷ್ಟು ನಾನು ಹೊಸ ಹೊಸತನ್ನು ಕಲ್ತಿದ್ದೇನೆ, ಅದ್ಭುತ ಅಮೋಘ ಅಂತ ನಿಮಗೆ ಸಂದೇಶವನ್ನು ಕೊಟ್ಟು ಕಳಿಸಿದ್ದಾರೆ. ಒಂದೆರಡು ಸಂದೇಶ, ನಾನು ಬಹಳ ಸಂದೇಶ ಬರ್ತಾ ಇದೆ. ಒಂದೆರಡು ಸರ್, ದೂರದ ದುಬಾಯಿಂದ ರಕ್ಷಿತ್ ಭಂಡಾರಿ ಅವರು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮವನ್ನು ನಾನು ಹೇಳಿದಾಗೆ ಎಲ್ಲ ಜಗತ್ತಿನ ಎಲ್ಲಾ ಕಡೆಯಿಂದ ನೋಡ್ತಾ ಇದ್ದಾರೆ. ಶಿವಮೊಗ್ಗದಿಂದ ಜಾದೂಗರ್ ಆಗಿರುವಂತಹ ಪ್ರಶಾಂತ್ ಎಸ್ ಹೆಗಡೆ ಅವರು ನೋಡ್ತಾ ಇದ್ದಾರೆ. ಅದೇ ರೀತಿ ದೂರದ ಅಮೆರಿಕದ ಇಂಡಿಯಾನಾ ಕೊಲಂಬಸ್ ಇಂದ ಶ್ರೀಯುತ ಗಣೇಶ್ ರಾವ್ ಹಾಗೂ ಪ್ರೇಮಾ ಅವರು ಈ ಕಾರ್ಯಕ್ರಮವನ್ನು ನೋಡ್ತಾ ನಿಮ್ಮ ಈ ಅದ್ಭುತವಾಗಿರುವಂತಹ ಅತಿಥಿಯವರ ಮಾತುಗಳನ್ನು ಕೇಳುವುದೇ ಒಂದು ಸೊಗಡು, ಕೇಳಿದಷ್ಟು ಸಾಲುವುದಿಲ್ಲ ಅಂತ ನಿಮಗೆ ಅಮೆರಿಕದಿಂದ ನಿಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಜಮಖಂಡಿಯಿಂದ ಪೂರ್ಣಚಂದ್ರ ತೇಜಸ್ವಿ ಕಾಂಬಳೆ ಅವರು, ನಿಮ್ಮ ಎಲ್ಲಾ ಚಿತ್ರಗಳನ್ನು ನೋಡಿದ್ದೇನೆ, ನಿಮ್ಮ ದೊಡ್ಡ ಅಭಿಮಾನಿ, ಅಪ್ಪಟದ ಕನ್ನಡದ ಅಭಿಮಾನಿ, ನಿಮ್ಮ ಎಲ್ಲವೂ ದೊಡ್ಡ ಅಭಿಮಾನಿ ಸರ್ ಅಂತ, ಬರೀ ಅಭಿಮಾನಿ ಅಂತ ಹೇಳಿಕೆ ನಿಮಗೆ ಬಯಸಿದ್ದಾರೆ. ಇದರ ಮಧ್ಯದಲ್ಲಿ ನಾನು ಇನ್ನಷ್ಟು ಮಾತುಗಳನ್ನು ಹೇಳ್ತಾ ಇದ್ದೇನೆ. ನೀವು ವಹಿಸಿದಂತ ಪಾತ್ರಗಳಲ್ಲಿ ವಕೀಲರ ಪಾತ್ರ ಮತ್ತು ಪೊಲೀಸ್ ಪಾತ್ರದಲ್ಲಿ ನೀವು ಅತ್ಯಂತ ಅಮೋಘವಾಗಿ ಅಭಿನಯ ಮಾಡ್ತಿದ್ರಿ ಅಂತ ಶಿವಾನಂದ್ ಭಟ್ ಅವರು ಕೇಳ್ತಾ, ನಿಮಗೆ ಸಿನಿಮಾಗಳಲ್ಲಿ ಇಷ್ಟವಾಗಿರುವಂತ ಚಲನಚಿತ್ರ ಮತ್ತು ಅಂದ್ರೆ ನೀವು ವಹಿಸಿದಂತ ಪಾತ್ರ ಯಾವುದು ಅಂತ ಒಂದು ಪ್ರಶ್ನೆಯನ್ನು ನಿಮಗೋಸ್ಕರ ಶಿವಾನಂದ್ ಭಟ್ ಅವರು ಕೊಟ್ಟಿದ್ದಾರೆ. ಭಟ್ರೆ, ಸಾಮಾನ್ಯವಾಗಿ ಕೇಳುವಂತ ಜರ್ವಿತ ಪ್ರಶ್ನೆ ಇದು, ನಿಮ್ಗೆ ಯಾವ್ದು ಇಷ್ಟವಾಗುತ್ತೆ ಅಂತ. ಇಷ್ಟವಾಗದ ಕೆಲಸಗಳನ್ನ ತುಂಬಾ ಜನರು ಮಾಡೋಕ್ ಹೋಗಲ್ಲ, ಅಥವಾ ಅದು ಹೇಗೆ ಅಂತ ಹೇಳಿದ್ರೆ, ಮಾಡಿದಂಥ ಕೆಲಸವನ್ನ ಸಹ್ಯವಾಗುವ ಹಾಗೆ, ಇಷ್ಟವಾಗುವ ಹಾಗೆ ಅವರು ಯಾವುದೇ ಕಲಾವಿದ ಹಾಗೆ ನೆರವೇರಿಸ್ತಿರೋದಿಲ್ಲ. ಪಾತ್ರ ಯಾವ್ದು ಇಷ್ಟವಾಯ್ತು ಅಥವಾ ಸಿನಿಮಾ ಯಾವ್ದು ಇಷ್ಟವಾಯ್ತು ಅನ್ನೋದಕ್ಕಿಂತ ಇತರರಿಗೆ, ಸಾಮಾನ್ಯವಾಗಿ ನಾವು ಇತರರನ್ನ ಗಮನದಲ್ಲಿಟ್ಕೊಂಡೆ ಪಾತ್ರಗಳನ್ನು ನಿರ್ವಹಿಸ್ತೇವೆ, ಮತ್ತೆ ಆ ಪಾತ್ರಗಳಿಗೆ ಸಿಗುವಂತ ಅವಕ್ಕೆ ಸಿಗ್ಬೇಕಾದಂತ ಗುಣಲಕ್ಷಣಗಳೆಲ್ಲ ಎಲ್ಲಿಂದ ಉದ್ಧತ ಎಲ್ಲಿಂದ ತೆಗೊಂಡಿರ್ತೇವೆ ಅಂತಂದ್ರೆ, ನಮ್ಮ ಸುತ್ತಮುತ್ತ ಜಗತ್ತಿನಲ್ಲಿ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಮ್ಗೆ ಸಿಗ್ಬೋದಂತ ಅಷ್ಟು ಮಂದಿ ಅವ್ರು ಮಾಡುವಂತಹ ಗುಣ ಮತ್ತೆ ಅವಗುಣಗಳು, ಇವುಗಳನ್ನೆಲ್ಲ ಪ್ರಧಾನವಾಗಿ ಇರಿಸಿಕೊಂಡೇ ಆ ಪಾತ್ರಕ್ಕೆ ಪೋಷಕಾಂಶಗಳು ಅಂತ ನಾವು ಕೂಡ ಮಾಡಿರ್ತೇವೆ. ಆ ಎಲ್ಲ ತಯಾರಿ ಯಾರು ಈಗ ತಯಾರಿ ಪೂರ್ವ ತಯಾರಿ ಇಟ್ಟುಕೊಂಡು ಅಪೂರ್ವ ಪ್ರಸ್ತುತಿಯಿಂದ ಮಾಡಿರ್ತಾರೋ ಅಂತವ್ರಿಗೆ ಸಹ್ಯವೇ ಆಗುತ್ತೆ, ಎಲ್ಲವೂ ಇಷ್ಟವೇ ಆಗುತ್ತೆ. ಅನಿಷ್ಟ ಅಂತ ಅನಿಸುವಂತಹ ಅಥವಾ ಇಷ್ಟ ಆಗದಂತಹ ಕೆಲಸಗಳು ಇರುವುದಿಲ್ಲ. ಇರೋದ್ರಲ್ಲಿ ಯಾವ್ದು ಇಷ್ಟ ಅಂತ, ದೇಹದಲ್ಲಿ ನಿಮ್ಗೆ ಯಾವ ಅವಯವ ಇಷ್ಟ ಅಂತ ಕೇಳಿದಾಗ ಆಗ್ಬಿಡುತ್ತೆ. ಎಲ್ಲ ಅವಯವಗಳು ಇರದು, ಒಂದ್ ಅವಯವ ಇರದೆ ಯಾವ ಇಡೀ ದೇಹ ಪೂರ್ಣವಾಗುದಿಲ್ಲ, ಅಪೂರ್ಣವೇ ಆಗ್ಬಿಡುತ್ತೆ, ವಿಕಲಾಂಗರಾಗ್ಬಿಡುತ್ತೆ ನಾವು. ಆ ಕಾರಣಕ್ಕೆ ಭಗವಂತ ಸೃಷ್ಟಿ ಇದು, ಈ ಸೃಷ್ಟಿಯಲ್ಲಿ ಸಣ್ಣ ಪುಟ್ಟ ಉಗುರಿನಿಂದ ಹಿಡಿದು ಕೂದಲಿನವರೆಗೆ ಎಷ್ಟು ಮುಖ್ಯವಾಗಿ ಬಿಡುತ್ತೋ ನಮ್ಗೆ, ನಮ್ಮ ಒಂದು ನಾವು ನಡೆಯುವಂತ ಹಾದಿ ಇದೆಯಲ್ಲ, ಅದ್ರ ಸಿಗ್ಬೋದಂತ ಅಷ್ಟೂ ಅನುಭವಗಳು ನಿಮ್ಮನ್ನು ಗಟ್ಟಿಗೊಳಿಸ್ತಾ ಹೋಗುತ್ತೆ, ಅದನ್ನ ನಿಮ್ಮ ಸತ್ವಯುತವಾಗುವ ಹಾಗೆ ಮಾಡುತ್ತೆ, ಅದಕ್ಕೆ ಮಹತ್ವ ಬರುವ ಹಾಗೆ ನೀವು ತಾದಾತ್ಮ್ಯದಿಂದ ತನ್ಮಯತೆಯಿಂದ ಅದಕ್ಕೆ ಕೊಡುಕೊಳ್ಳುವಂತ ಕೆಲಸ ಮಾಡಿರ್ತೀರಿ. ಹಾಗಾಗಿ ನನಗೆ ನನ್ನ ಮಟ್ಟಿಗೆ ನಾವು ಹೇಳೋದು ಇಷ್ಟ ಮಾಡೋದಾದ್ರೆ, ಎಲ್ಲ ಪಾತ್ರಗಳು ಅಂದ್ರೆ ನಾವು ಈ ಹಿಂದೆ ನನ್ನ ಹಿರಿಯ ಮುಂಬಯಿಯ ಮಿತ್ರರು ಅವರು ಒಂದ್ಸರಿ ಇದಕ್ಕೆ ಬಂದಾಗ ಬೆಂಗಳೂರಿಗೆ ಒಂದು ಕಾರ್ಯಕ್ರಮಕ್ಕೆ ಅಂತ ಕರೆಸಿದಾಗ ಅವ್ರು ಹೇಳಿದ್ರು, ಮತ್ತೆ ಯಾರೋ ಒಬ್ರು ಕೇಳಿದ್ರು ನಿಮಗೆ ತುಂಬಾ ಅನುಕೂಲಕರ ಅಥವಾ ತುಂಬಾ ಸಂಬದ್ಧ ಸಮಂಜಸ ಪಾತ್ರ ಅಂತ ಯಾವ್ದು ಅನ್ಸುತ್ತೆ ನಿಮ್ಗೆ ಅಂತ ಅವ್ರು ಕೇಳಿದಾಗ ಹೇಳಿದ್ರು, ಎಲ್ಲಾ ಪಾತ್ರಗಳನ್ನು ಸಾಮಂಜಸ್ಯದೊಟ್ಟಿಗೆ ಮಾಡಿದಂತ ಎಲ್ಲ ಪಾತ್ರಗಳಿಗೆ ಶ್ರೇಯ ಇರುತ್ತೆ ಹೊರತು ನೀವೇ ಹೇಳ್ತೀರಿ ಇದು ಸರಿ ಸರಿ ಇಲ್ಲ, ಇವನೊಂದು ಅಸಹಜ ಪಾಪ ಇವ್ರ ನಾನು ಕೊಟ್ಟದ್ದು ಕೊಟ್ಕೊಂಡ ಅಥವಾ ನನಗೆ ಈಗಲೂ ಸಂಕೋಚ ಮೂಡಿಸುವಂತ ಉಪಾಧಿಗಳೇ ಅವರು, ಅವ್ರ ವಿಮರ್ಶಕ ಚಿಂತಕ ಅಂತಲ್ಲ, ಅಂದ್ರೆ ನಾನು ನಿಜವಾಗಿಯೋ ಅಂತ ಯಾವ ಕೆಲಸವನ್ನು ಮಾಡಿಲ್ಲ, ಆದ್ರೆ ಅವ್ರು ಕೊಡುವಂತ ಉಪಾಧಿ ಇದೆಯಲ್ಲ ಅದರಿಂದ ನಾನು ಪ್ರೇರಿತಕೊಂಡು ಇನ್ಮೇಲಾದ್ರೂ ಚಿಂತನೆ ಮಾಡಬೇಕು, ಇನ್ನಾದ್ರೂ ನಾನು ಒಬ್ಬ ವಿಮರ್ಶಕನಾಗಬೇಕು, ಆತ್ಮವಿಮರ್ಶೆ ಮಾಡ್ಕೋಬೇಕು. ವಿಮರ್ಶೆ ಅಂತಂದ್ರೆ ಇತರರ ಟೀಕೆ ಮಾಡೋದು ಬಹಳ ಸುಲಭ, ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಕನ್ನಡಿಯಲ್ಲಿ ನಮ್ಮ ನೋಡ್ಕೊಳ್ಳುವಂಥದ್ದು ಕೇವಲ ಅಂದ ಹೆಚ್ಚಿದೆ ಅಂತಲ್ಲ, ಎಲ್ಲಿ ಕೊರೆ ಇದೆ ಅಂತ ನೋಡ್ಬೇಕು. ಇಂಥ ಕೊರೆ ಎಲ್ಲ ನಿಮ್ಮಿಂದಲೇ ಸಿಗ್ಬೇಕು, ಅದು ಸಮಾಜದೇ ನನಗೆ ಕನ್ನಡಿ ಆಗಿರುತ್ತೆ. ನೀವು ನನಗೆ ಕೇವಲ ಉಳಿತನ್ನ, ಎಷ್ಟೋ ಜನರಿದ್ದಾರೆ ಇದು ಇದನ್ನು ತಿದ್ದುಕೋ, ಇದನ್ನ ನೀವು ಹೇಳ್ಬೇಕಾದಾಗ ಸ್ವಲ್ಪ ವೇಗವಾಗಿ ಮಾತಾಡಬಾರದು, ಅಥವಾ ಇನ್ನೊಂದ್ ಸ್ವಲ್ಪ ನಿಧಾನ ಹೋಗ್ಬೇಕು, ಇನ್ನೊಂದ್ ಸ್ವಲ್ಪ ಧ್ವನಿ ಏರಿಯ ಮಾತಾಡಬೇಕು, ಅಥವಾ ದೇಹ ಬಳಕೆ ಚೆನ್ನಾಗಾಗ್ಬೇಕು, ಆಂಗಿಕ ಸರಿಯಾಗಿ, ವಾಚಿಕ ಸರಿಯಾಗಿ, ಆರ್ಯ ಚೆನ್ನಾಗಾಗಿ, ನಿಮ್ಮ ಸಾತ್ವಿಕ ನಟನೆ ಇನ್ನೂ ಅಭಿವೃದ್ಧಿಗೊಳ್ಳಿ, ಇದ್ರ ನೂರಾರು ಅಥವಾ ಪಾಪ ಹೇಳದೆ ಉಳಿದ ಮಾತುಗಳಿವೆ, ನಾನು ಅದನ್ನು ಹುಡುಕ್ತಾ ಇರ್ತೇನೆ ಯಾವಾಗ್ಲೂ. ಅವರು ಔದಾರ್ಯದ ಬಾಬತ್ತು ಅಂತ ನಮ್ಮ ಕಾರಂತರು ಬರೆದ ಹಾಗೆ, ಔದಾರ್ಯದ ಉರುಳು ಅಂತ, ಆ ಔದಾರ್ಯದ ಉರುಳಿಗೆ ಸಿಕ್ಕಿಕೊಳ್ಳದ ಹಾಗೆ ಪಾಪ ತುಂಬಾ ಜನರು ಇದನ್ನ ಟೀಕೆ ಅಂತ ತಗೊಳ್ಬಹುದು, ನನ್ನ ಈ ವಿಮರ್ಶೆ ಅವ್ರಿಗೂ ನೋವಾಗಬಹುದು, ಅದರಿಂದಾಗಿ ಅವರು ಬೇಸ್ತು ಬಿಡಬಹುದು,
ಅವ್ರನ್ನ ಯಾಕೆ ಬೇಸ್ ಬೀಳ್ಸೋದು, ಅದರ ದುಃಖದ ಬಾಬತ್ತು ಬೇಡ ನನಗೆ, ಅದ್ರ ಇದ್ರೆ ಉಳಿತು ಮಾತ್ರ ಹೇಳೋಣ ಅಂತಂದ್ರೆ ಮೌನವಾಗಿರ್ತಾರೆ, ಸಾಮಾನ್ಯವಾಗಿ ಮೌನಿಯಾಗಿರ್ತಾರೆ ಅಂಥವ್ರಿಗೆ ಹೇಳೋಕೆ ಹೆಚ್ಚಿರುತ್ತೆ ಅಂತ. ತುಂಬಾ ಮೌನ ವಹಿಸಿದಂಥವ್ರಿಗೆ ಹೇಳೋಕೆ ಅಧಿಕ, ಆ ಅಧಿಕ ಮೌನದೊಳಗೆ ನಾನು ಹುಡುಕ್ತಾ ಇರ್ತೀನಿ. ಯಾಕಂದ್ರೆ ಮೌನ ಮಾತಾಡ್ಬಿಡುತ್ತೆ, ತುಂಬಾ ಜಾಸ್ತಿ ಮಾತಾಡುತ್ತೆ. ಯಾರೆಲ್ಲ ಮೌನವಾಗಿದ್ದಾರೆ ಅವರ ಮನೋಭಿತ್ತಿಯಲ್ಲಿ ಏನೆಲ್ಲ ಇದೆ, ಅವ್ರ ಅಭಿವ್ಯಕ್ತಿ ಏನು, ಅವ್ರು ಹೇಗೆ ಇದನ್ನ ಕಂಡಿದ್ದಾರೆ ಅನ್ನೋ ಕುತೂಹಲ ಸಹಜವಾಗಿ ಎಲ್ಲ ಕಲಾವಿದರಿಗೂ ಇರುತ್ತೆ, ಹಾಗೆ ನನಗೂ ಇದೆ. ಈಗ ನೀವೆಲ್ಲ ಏನು ಶ್ಲಾಘನೀಯ ಮತ್ತೆ ಉಳಿತಿನ ಮಾತನ್ನ ಹೇಳ್ತೀರಿ, ಅದೆಲ್ಲವೂ ತುಂಬಾ ಸಹರ್ಷ ಸಾದರ, ಅದು ಪ್ರೇಷಿತ, ನಾನು ಅದನ್ನು ಸ್ವೀಕಾರ ಮಾಡ್ತೇನೆ. ಅದರೊಟ್ಟಿಗೆ ನಾನು ಇನ್ನೂ ಕೇಳೋಕೆ ಇಷ್ಟಪಡುತ್ತಿದ್ದು ನನ್ನ ಆಲಿಸುವುದು ಒಂದು ಗುಣ ಅಂತ. ಆ ಆಲಿಸುವ ಗುಣ ಏನ್ ಹೇಳ್ಕೊಡ್ತಾ ಇದೆ, ಏನ್ ಹೇಳ್ಕೊಟ್ಟಿದೆ ಅಂತ ಹೇಳಿದ್ರೆ, ನೀನಿನ್ನೂ ಆತ್ಮವಿಮರ್ಶೆ ಮಾಡಿಕೊಳ್ತಾ ಇತರರನ್ನ ಕೇಳು, ಏನ್ ತಪ್ಪು ಮಾಡಿದ್ದಿ, ಎಲ್ಲಿ ತಪ್ಪು ಮಾಡ್ತಿದ್ದಿ, ಎಲ್ಲಿ ನಿನ್ನ ತಪ್ಪಾದದ್ದು ಎಲ್ಲಿಲ್ಲ, ಮತ್ತೆ ಅದನ್ನು ಸುಧಾರಿಸ್ಕೊಳ್ಳೋ ಸಾಧ್ಯವೇ ಗಮನಿಸು. ನಾವೆಲ್ಲ ಮೂಲ ಪ್ರವೃತ್ತಿ ಮೂಲ ಸ್ವಭಾವ ಅಂತಂದಿದ್ದೆ, ಅದರಿಂದ ವಿಹಿತರಾಗಿ ಹೋಗೋದೇ ಇಲ್ಲ. ನಾವು ಪ್ರತಿ ಬಾರಿ ಆ ಮೂಲ ಸ್ವಭಾವಗಳನ್ನ ಮೀರೋ ಕೆಲಸ ಮಾಡ್ತಾ ಇರ್ತೇವೆ, ಮಾಡ್ತಾ ಇರಬೇಕು ಅಂತ. ಅದೀಗಾಗಲೇ ಕಟ್ಟದಂತ ಒಂದು ಸೌಧ ಇದೆಯಲ್ಲ, ಅದನ್ನ ನೆಲಸಮಗೊಳಿಸಿ ಆನಂತರ ಮತ್ತೆ ಮರುಕಟ್ಟುವಿಕೆ ಇದೆಯಲ್ಲ, ಮರುಹುಟ್ಟು ಇದೆಯಲ್ಲ, ಅದು ಯಾವುದೇ ನಟನೆಯ ಭಾಗದ ಒಂದು ಜಾದು. ಜಾದು ಅಂತ ಹೇಳ್ತೀನಿ, ಜಾದುಗಾರರು ಹಾಗಾಗಿ ಜಾದು ಹೇಳ್ತೀನಿ. ಜಾದು ಯಾವುದು ಅಂದ್ರೆ ಈಗಾಗಲೇ ಕಟ್ಟಲಾಗಿದ್ದನ್ನ ನೆಲಸಮಗೊಳಿಸಿ ಆಮೇಲೆ ಮತ್ತೆ ಮರುಕಟ್ಟುವಿಕೆ ಇದೆಯಲ್ಲ, ಮರುಹುಟ್ಟು ಪಡೆಯುವಂಥದ್ದು ಇದೆಯಲ್ಲ, ಅದು ನಿಜವಾದ ಜಾದು. ಅವರೇ, ಮುಂಬೈಯಲ್ಲಿ ಮುಂಬೈ ಅಂತ ಒಂದು ಮಾತು ಬಂತು, ಕನ್ನಡಿಗರು ಎಲ್ಲ ಕಡೆಯಿಂದ ಇದ್ದಾರೆ, ಅದರಲ್ಲೂ ಕನ್ನಡ ಅಂತ ಬಂದಾಗ ಅಥವಾ ಕನ್ನಡ ಭಾಷೆಯ ವಿಚಾರ ಬಂದಾಗ ಬಹಳ ವರ್ಷಗಳಿಂದ ನಮ್ಮ ರಾಜ್ಯಕ್ಕೆ ತಾಕಿಕೊಂಡಿರುವಂತಹ ಕಾಸರಗೋಡು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ನಂಟನ್ನು ಬೆಳೆಸ್ಕೊಂಡಿರುವಂಥದ್ದು. ಆ ಕಾಸರಗೋಡಿಗೆ ಸಂಬಂಧಪಟ್ಟಂತ ಒಬ್ಬರು ಸಾಹಿತಿಗಳ ಬಗ್ಗೆ ನೀವು ಮಾಡಿರುವಂತ ಒಂದು ದಾಖಲೀಕರಣದ ಕೆಲಸದ ಬಗ್ಗೆ ನಾನು ಆಮೇಲೆ ಮಾತಾಡ್ತೇನೆ. ಆದ್ರೆ ಈಗ ನನಗೆ ಕಾಸರಗೋಡಿನಿಂದ ಕಾಸರಗೋಡಿನ ಹಿರಿಯ ಜಾದು ಕಲಾವಿದರಾಗಿರುವಂತ ಶ್ರೀ ವಾಸುದೇವ್ ಭಟ್ ಕೋಟೂರ್ ಅವರು ಒಂದು ಪ್ರಶ್ನೆಯನ್ನು ನಿಮಗೋಸ್ಕರ ಬಹಳ ಪ್ರೀತಿಯಿಂದ ಕೇಳಿದ್ದಾರೆ. ಕನ್ನಡಕ್ಕೆ ಕಾಸರಗೋಡು ಮೂಲದ ಜನರಿಂದ, ಅದರಲ್ಲೂ ವಿಶೇಷವಾಗಿ ನೀವು ಕಲಾವಿದರಾಗಿರುವುದರಿಂದ, ಕನ್ನಡಕ್ಕೆ ಕಾಸರಗೋಡು ಮೂಲದ ಹೆಂಕುತಿಟ್ಟಿನ ಯಕ್ಷಗಾನದ ಕೊಡುಗೆಯ ಬಗ್ಗೆ ತಮ್ಮದೇನಾದ್ರೂ ಅಭಿಪ್ರಾಯ ಇದೆ ಅಂತ ಕೇಳಿದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ಪ್ರಾಯ ಸಣ್ಣದು, ಯಕ್ಷಗಾನದಲ್ಲಿ ಆಗಿ ಹೋದವರಿದ್ದಾರಲ್ಲ, ಎಂಥ ದೊಡ್ಡ ದೊಡ್ಡ ಘಟಾನುಘಟಿಗಳು ಅಂತ ಹೇಳಿದ್ರೆ ನಾನು ಅದನ್ನು ವರ್ಣಿಸಲಾರೆ. ನಿಜವಾಗಿಯೂ ತೆಂಕುತಿಟ್ಟು ಬಡಗುತಿಟ್ಟು ಇವುಗಳನ್ನ ನಾನು ಯಕ್ಷಗಾನವನ್ನು ಅಭ್ಯಾಸ ಮಾಡಿದವನಾಗಿ, ಅಲ್ಪ ಸ್ವಲ್ಪ ಮಾಡಿದವನಾಗಿ, ಅದು ಕೊಡಮಾಡುವಂತಹ ಸಂತುಷ್ಟಿ ಇದೆಯಲ್ಲ. ಆ ಕಲಾ ಪ್ರಕಾರ, ಯಾವುದೇ ಜಾನಪದ ಕಲಾ ಪ್ರಕಾರ ಹಾಕಿ ನೋಡ್ಕೊಂಡ್ರೆ, ಅದರಲ್ಲೂ ಯಕ್ಷಗಾನವನ್ನು ಬಹಳ ಕಷ್ಟಪಟ್ಟು ಬೆಳೆಸುತ್ತಾರೆ ನಮ್ಮ ಹಿರಿಯರು. ಅದರಲ್ಲಿ ಅನೇಕರ ಕೊಡುಗೆ ಇದೆ. ಅದರಲ್ಲಿ ನಾನು ದೊಡ್ಡ ಪಟ್ಟಿಯೇ ಕೊಡಬಂದೆ ನಿಮಗೆ, ಆ ತೆಂಕಣದ ಸುಳಿಗಾಳಿ, ತೆಂಕಣದಲ್ಲಿ ಇದ್ದುಕೊಂಡು ಆ ಕುಳಿರ್ಗಾಳಿಯಿಂದ ಹೊರಹೊಮ್ಮುವಂತಹ ಯಕ್ಷಗಾನದ ಆ ಸವಿ ಇದೆಯಲ್ಲ, ಅವುಗಳನ್ನ ಸುಮ್ಮನೆ ಕಣ್ಮುಚ್ಚಿ ನೆನೆಸಿದ್ಕೊಂಡ್ರು ಸಾಕು, ಅದು ಎಂಥ ಶಾಂತಿ, ಎಂಥ ನೆಮ್ಮದಿಯನ್ನ, ಎಂಥ ಸಮಚಿತ್ವನ, ಸಮದ್ಭಾವವನ್ನ, ಸಮದೃಷ್ಟಿಯನ್ನ ತಂದುಕೊಡುತ್ತೆ ಅಂತ ಹೇಳಿದ್ರೆ, ಕಲಾ ಪ್ರಕಾರದಲ್ಲಿ ಈ ತರದ ಪ್ರಯೋಗಗಳನ್ನು ಮತ್ತೆ ಸಮಕಾಲೀನ ಪ್ರಜ್ಞೆ ಇಟ್ಕೊಂಡು ಮಾಡಕ್ ಸಾಧ್ಯವ ಅಂತ ಯೋಚನೆ ಮಾಡುವಾಗ ಮಾಡುತ್ತೆ. ಯಕ್ಷಗಾನವೇ ಜಾನಪದೀಯ ಕಲೆಗಳಲ್ಲಿ ನಾನು ಬಹಳ ಪ್ರಧಾನವಾಗಿ ಗಮನಿಸಿಕೊಂಡು, ಯಕ್ಷಗಾನ ಮಾತ್ರವೇ ಸಮಯಕ್ಕೆ ತಕ್ಕ ಹಾಗೆ ಹೆಜ್ಜೆ ಹಾಕ್ತಾ ಆ ಎಲ್ಲ ಕಲಾವಿದರನ್ನ ಅವರ ಒರತೆಯೊಟ್ಟಿಗೆ, ಆ ಸೊಬಗಿನೊಟ್ಟಿಗೆ, ಆ ಸೊಗಡಿನೊಟ್ಟಿಗೆ ಹಾಗೆ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಜನರು ತುಂಬಾ ತತ್ವಾರ ಹಾಗೆ ನೋಡ್ಕೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಅದ್ರ ನಡುವೆಯೂ ಅದನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಹೇರಳ ಮಾಡಿದ್ದಾರೆ ಜನ. ಹಾಗೆ ಮಾಡಿದಂತ ಅಷ್ಟು ಪ್ರಯತ್ನಗಳು ಸಫಲವಾಗಿವೆ ಅನ್ನೋದು ಇಲ್ಲಿ ಗಮನೀಯ. ನನಗೆ ಕಾಸರಗೋಡು ಕೂಡಲೇ ಮನಸ್ಸು ತುಂಬಾ ಆರ್ದ್ರವಾಗುತ್ತೆ, ನಾಲೆಗಳು ತುಂಬಿ ಬರುತ್ತೆ. ಯಾಕೆಂತ ಹೇಳಿದ್ರೆ, ಕಾಸರಗೋಡು ನಮ್ಮ ಕನ್ನಡದ, ಕರ್ನಾಟಕದ ಅವಿಭಾಜ್ಯ ಅಂಗ, ಭೂಭಾಗ. ಮಹಾಜನ ವರದಿ ಬರಲಿಲ್ಲ ಅಂತ ಹೇಳಿ ಆಮೇಲೆ ನಾವು ಮಾತಾಡೋಣ ಅಂತ ನೀವು ನಮ್ಮ ಗಣೇಶರು ಹೇಳಿದ್ರು. ಆದ್ರೂ ಕಾಸರಗೋಡಿನ ಹಿರಿಯ ಮಿತ್ರರೊಬ್ಬರು ಹೇಳಿದಂತ ಮಾತನ್ನು ಸ್ಮರಿಸ್ಬೇಕು ನಾನು. ಯಾಕೆಂತ ಹೇಳಿದ್ರೆ, ಅಲ್ರಿ ಮೊದಲು ನೀವು ಹೇಳಿದ್ರಿ ನಾವು ಕಾಸರಗೋಡು ಗಡಿ ಭಾಗದ ಕನ್ನಡಿಗರು ಅಂತ, ಗಡಿನಾಡ ಕನ್ನಡಿಗರು ಅಂತ ಹೇಳಿದ್ರಿ. ಆಮೇಲೆ ನಂತರ ಹೇಳಿದ್ರಿ ನೀವು ಹೊರನಾಡ ಕನ್ನಡಿಗರು ಅಂತ. ಈಗ ನೀವು ಕನ್ನಡಿಯ ತರರು ಅಂತ ಹೇಳ್ತಿದ್ದೀರಲ್ಲ ಅಂತ ಹೇಳಿದ ಮಾತು ಕಿವಿ ಇಲ್ಲಿ ಮುರಿತಾ ಇದೆ. ನನ್ನ ಕಾಲಘಟ್ಟದಲ್ಲಿ, ನನ್ನ ಇದನ್ನು ಸ್ಥಿತ್ಯಂತರ ಕಾಲಘಟ್ಟ, ನಾವೆಲ್ಲ ಬರೀ ನಮ್ಮಗಾಗಿ ಬದುಕ್ತಾ ಇದ್ದೇವೆ. ಆ ಹಿರಿಯರು ಆಮೇಲೆ ಹೇಳಿ ಮಾತಾಡೋಕೆ ಇರುವಂತಹ ಆ ಹಿರಿಯರು ಹೇಳಿದಂತ ಮಾತು ಈಗಲೂ ಕಿವಿಯಲ್ಲಿ ಉಳಿತದೆ. ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ, ಕಾಯಲಾರವೆ ಸಾಯೆ ಅಂತಲ್ಲ ಪಾಪ ಬೈದ್ರು. ನನ್ನ 100 ವರ್ಷದ ಪ್ರಾಯದಲ್ಲಿ ಹೇಳಿದ್ದವರು ಈಗ ಕನ್ನಡವನ್ನ ಕನ್ನಡ ಭಾಗಕ್ಕೆ, ಭೂಭಾಗಕ್ಕೆ ಸೇರಿಸ್ಕೊಂಡು ಬಿಡ್ತಾನೆ ಅನ್ನೋದಾದ್ರೆ ನನ್ನ ಜೀವ ಹೋಗ್ಲಿ. ಕಾಸರಗೋಡನ್ನ ಕನ್ನಡಕ್ಕೆ ಸೇರಿಸಿ, ಯಾಕಂದ್ರೆ ಇಲ್ಲಿದ್ದವರು ಕನ್ನಡಿಗರು, ಇಲ್ಲಿರುವವರು ಕನ್ನಡಿಗರು ಅಂತ ಬಹಳ ಹೇಳಿದ್ರು. 5 ವರ್ಷಗಳ ಅಂತರ, ಹೆಚ್ಚು ಅನುಪಾತ ಬೇಕಾಗಿಲ್ಲ. 5 ವರ್ಷಗಳ ಅಂತರದಲ್ಲಿ 80 ಕನ್ನಡಿಗರು, 20 ಭಾಗ ನಮ್ಮ ಮಲಯಾಳಿ ಸಹೋದರರು ಇದ್ದಂತ ನಾನು ಕಂಡುಕೊಂಡಿದ್ದೇನೆ. ನಾನು 5 ವರ್ಷಗಳ ಅಂತರದಲ್ಲಿ ಅನುಪಾತ ಅದು ಬದಲಾಗೋಯ್ತು. 20 ಭಾಗ ಕನ್ನಡಿಗರು, 80 ಭಾಗ ನಮ್ಮ ಮಲಯಾಳಿ ಸಹೋದರರು ಇದ್ದಾರೆ. ಅಂದ್ರೆ
ನಾವೇನ್ ದ್ವೇಷ ಭಾವದಿಂದ ಅವಳನ್ನ ನೋಡ್ಬೇಕಾಗಿಲ್ಲ. ಆದ್ರೆ ನಾನು ಆಗ್ಲೆ ಮಾತಾಡ್ಕೊಂಡು ಹಾಗೆ ಆರಂಭದಲ್ಲಿ ಮಾತಾಡ್ಕೊಂಡು ಹಾಕಿ ಒಂದು ಸಂಸ್ಕೃತಿ ಒಂದು ಪರಂಪರೆ ಅವಸಾನದ ಅಂಚಿಗೆ ಬಂದು ಉಳಿತು ಅಥವಾ ಅವರನ್ನ ಇನ್ನು ಮುಂದೆ ಅವರು ಅವರವ್ರ ಮಕ್ಕಳು ಅವರ ಹಿರಿಯ ಸಂತತಿ ಇನ್ನು ಮುಂದೆ ಒಂದು 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 ಪರಂಪರೆಯನ್ನಾಗ್ಲಿ ಒಂದು ಭಾಷೆಯನ್ನಾಗ್ಲಿ ಒಂದು ಸಂಸ್ಕೃತಿನಲ್ಲಿ ಅನುಸರಿಸುವಂತಿಲ್ಲ ಅಂತಾದಾಗ ಎಷ್ಟು ಬಹಳ ದೊಡ್ಡ ನೋವಾಗುತ್ತೆ ಅನ್ನೋದನ್ನ ಕಾಸರಗೋಡಿನವ್ರಿಗೆ ಮಾತ್ರವೇ ಗೊತ್ತು. ನನ್ನ ನಿಮ್ಗಳಿಗೆ ಖಂಡಿತವಾಗಿ ಗೊತ್ತಾಗಲ್ಲ, ಯಾಕಂದ್ರೆ ನಾವು ಸುಕ್ಷೇಮವಿದ್ದೀವಿ, ಸುಪುಷ್ಟರಾಗಿದ್ದೇವೆ, ಆಮೇಲೆ ನಾವು ಇಲ್ಲಿ ತುಂಬಾ ಸುಭದ್ರರಿದ್ದೇವೆ. ಹಾಗೆ ನೋಡ್ಕೊಂಡ್ರೆ ಅಭದ್ರತೆಯಿಂದ ನರಳಿ ನರಳಿ ಕೊನೆಗೆ ನೋಡಿ ಅವರು ಆ ಮಂಜೇಶ್ವರದಿಂದಲೂ ಕೊನೆ ಕಾಲಕ್ಕೂ ಪಾಪ ಲಕೋಟೆ ಮೇಲೆ ಕರ್ನಾಟಕ ಅಂತ ನಮೂಸಿದ್ರೆ ಹೊರತು ಯಾವಾಗಲೂ ಆಗೋಗಿತ್ತು ಇದು ಇದು ಇರಲದ ಭಾಗ ಅಂತ ಭೂಭಾಗ ಅಂತ. ಆದ್ಮೇಲೆ ಭೂಭಾಗದ ಬಗ್ಗೆ ಚರ್ಚೆ ಇಲ್ಲ, ದ್ವೇಷಭಾವ ಬಿತ್ತುವ ಮನಸ್ಸಿಲ್ಲ, ಹಾಗೆ ಸಾಧನೆ ಇಲ್ಲ. ಆದ್ರೆ ಯಾವ್ದಾದ್ರು ಒಂದಕ್ಕೆ ಆತ್ಕೊಂಡು ಹಾಗೆ ನೀರ್ ಚಾಲು ನನ್ ಮರೆಯದಂತ ಎಷ್ಟು ಜನ ಅಲ್ಲಿನ ಆಧುನಿಕ ಗಾಂಧಿ ಅಂತೆಲ್ಲ ಕರೆಸ್ಕೊಂಡಂತವ್ರು ಪುಣ್ಯಾತ್ಮರು ಸಣ್ಣ ಮುಂಡು ಉಟ್ಟು ನೀರ್ ಚಾಲನ ಸಂಸ್ಕೃತ ಪಾಠಶಾಲೆಯನ್ನ ಈಗಿನ ಮೇಲೆ ನಾವು ಅನ್ಯ ಭಾಷೆಯ ಅಥವಾ ಸಹೋದರ ಭಾಷೆಯ ಶಾಲೆಯನ್ನಾಗಿ ಪರಿವರ್ತಿಸಬೇಕಾಗಿದೆಯಲ್ಲ ಅಂತ ಅವ್ರನ್ನ ಕಣ್ಣ ನೀರ್ ಹಾಕೊಂಡಾಗ ನನ್ನ ಮನಸ್ಸಿಗೆ ನಿಜವಾಗಿಯೂ ಖೇದ ಆಗೋಯ್ತು. ಆದ್ರೆ ನಾವು ಎಂಥ ನಿರ್ಲಿಪ್ತರು ಇದ್ದೇವೆ ಅಂತಂದ್ರೆ ಎಂಥ ಅಮಾಯಕತೆ ನಮ್ದು, ಎಂಥ ಅಸಹಾಯಕತೆ ಅಂತ ಹೇಳಿದ್ರೆ ಯಾರೂ ಏನೂ ಮಾಡಲಾಗದಂತ ದುಸ್ಥಿತಿ ಇದೆ. ಈ ದುಸ್ಥಿತಿ ಯಾವಾಗ್ಲಾದ್ರೂ ಸರಿಯಾಗುತ್ತೆ ಅಂತಂದ್ರೆ ಇಲ್ಲ. ಉತ್ತರ ಭಾಗದಲ್ಲಿ ಗಮನಿಸ್ಕೊಂಡಾಗ ಅಕ್ಕಲಕೋಟೆ ಜತ್ತು ನಿಮ್ಮ ದೂರದ ಬೇರೆ ಬೇರೆ ನ್ಯಾಯ ಭೂಭಾಗ ಹೆಸರು ಹೇಳ್ಬಹುದು, ಅವೆಲ್ಲವೂ ಈಗಲೂ ಸಹ ಹೇರಳ ಕನ್ನಡದ ಬಳಕೆ. ಆಗ್ಲೇ ಮುಂಬೈಯ ಪ್ರಸ್ತಾಪ ಆಯ್ತು, ಮುಂಬೈಯ ಪ್ರಸ್ತಾಪದ ಹೇಳಬೇಕಾದ ಹೇಳೋದು ಸಾಧ್ಯ. ಆದ್ರೆ ನನ್ನ ಸಿನಿಮಾವೊಂದನ್ನ ನಮ್ಮ ಚಿತ್ರವೊಂದನ್ನ ಅಲ್ಲಿ ಕೊಂಡೊಯ್ದು ಅಲ್ಲಿನ ಕನ್ನಡಿಗರಿಗೆ ಅಂತ ಪ್ರದರ್ಶನ ಮಾಡಕ್ಕೆ ಅಂತ ಹೋದಾಗ ಅವ್ರು ನನಗೆ ಎಂಬತ್ತರ ಹರಿಯದ ಒಬ್ಬ ವಯೋವೃದ್ಧರು, ನಾನು ವೃದ್ಧರು, ಅವ್ರು ಕೊಟ್ಟಂತ ದೃಷ್ಟಾಂತ ಎಂಥದ್ದು ಅಲ್ರಿ. ಕೇವಲ 25 ವರ್ಷಗಳ ಹಿಂದೆ 30 ಚಿತ್ರಮಂದಿರಗಳು ಕೇವಲ ಕನ್ನಡ ಸಿನಿಮಾವನ್ನೇ ತೋರಿಸುವಂತ ಪ್ರದರ್ಶನ ಮಾಡುವಂತ 30 ಚಿತ್ರಮಂದಿರಗಳು ಮುಂಬೈ ಶಹರದೊಂದರಲ್ಲೇ ಇದ್ವು. ಈಗ ಒಂದೇ ಒಂದು ಇಲ್ಲ ಅಂತಂದ್ರು. ಅಂದ್ರೆ ನಾವೇನು ಕನ್ನಡಿಗರು ಇದೆಷ್ಟು ಆನಂದವಾಗಿ ಈಗ ಈ ಸಂಗತಿಗಳನ್ನೆಲ್ಲ ಹಂಚಿಕೊಳ್ಬೇಕಾಗಿದೆ ನೋಡಿ. ಕರ್ನಾಟಕದ ಭೂಭಾಗದಲ್ಲೇ ನಮ್ಮ ನಾಡಿನೊಳಗೆ ಇರ್ಬೋದಂತ ಅನೇಕ ಪಾಳೆಪಟ್ಟು ಅನೇಕ ಪ್ರದೇಶಗಳು ಅಲ್ಲೇ ಸಹೋದರ ಭಾಷೆಗಳನ್ನ ಹೇರಳ ಬಳಸುವಂತ ಅಲ್ಲಿನ ಚಿತ್ರಗಳನ್ನು ತೋರಿಸುವಂತ ಅಲ್ಲಿನ ಸಂಸ್ಕೃತಿ ಅನುಸರಿಸುವಂತ ಕೆಲಸ ಮಾಡ್ತವೆ. ಆದ್ರೆ ಅದ್ ಯಾಕೆ ಗೊತ್ತಿಲ್ಲ, ಪಥ್ಯ ನಮಗೆ ನಮ್ಮ ನೆಲದಲ್ಲಿ ನಮ್ಮ ಗಾಳಿಯನ್ನ ಈ ನೆಲದ ಸವಿಯನ್ನ ಈ ನೆಲದಲ್ಲಿ ತಮ್ಮ ಪೀಳಿಗೆಯನ್ನ ಕಂಡಂತವರೆಲ್ಲರೂ ಪ್ರಾಯ ಅದು ಹಾಗೆ ಆಡಿಸುತ್ತೆ ಅಂತ ಅನ್ಸುತ್ತೆ ನನಗೆ. ಅದರ ಪೌಷ್ಟಿಕ ಅಂಶವೇ ಅಂತದಿದೆ ಅನ್ಸುತ್ತೆ. ಮರೀತಾರೆ, ನಾವೇ ನಮ್ಮವ್ರನ್ನ ಮತ್ತೆ ನಮ್ಮನ್ನ ಮರೆತಾಗ ನಮ್ಮನ್ನೇ ನಾವು ಹಾಗೆ ಮರೆತ ಭಾವದಲ್ಲಿ ಇದ್ದಾಗ ಸಹಜವಾಗಿ ಇತರರನ್ನ ದೂಷಿಸು ಸರಿಯಲ್ವೇನು, ನಾವು ಬಹಳ ತಪ್ಪು ಮಾಡಿದ್ದೇವೆ, ತಪ್ಪು ಮಾಡ್ತಾ ಹೋಗ್ತಿದ್ದೇವೆ ಅಂತ ಅನ್ಸುತ್ತೆ. ಈ 100ರ ಹರಿಯದಲ್ಲಿರುವಂತ ಬೇಕಾದಷ್ಟು ಜನರನ್ನು ಜೊತೆ ಮಾಡಿದ್ದೇನೆ, ಎಲ್ಲರ ಬಗ್ಗೆ ವ್ಯಕ್ತಿಗಳನ್ನು ಮಾಡಿದ್ದೇನೆ. ಹಾಗೆಲ್ಲವೂ ನನಗೆ ಕಂಡದ್ದು ಒಂದೇನೆ, ಅವರು ಬಾಳದಂತಹ ಸಾರ್ಥಕ ಮತ್ತೆ ನಿರ್ಮಳ ಭಾವದ ಬದುಕು ನಮ್ಮವ್ರಿಗಾಗ್ಲಿಲ್ಲ, ಆಗುವುದೇ ಇಲ್ವೇನೋ ಅನ್ನೋ ರಕ್ತ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಕ್ಷಮೆ ಸ್ವಲ್ಪ ಹೇಳೋಕಾಯ್ತು ನನಗೆ. ಕಾಸರಗೋಡು ಅಂತ ಕೂಡ್ಲೇ ಮಾಸು ಆವರಿಸ್ಕೊಂಡ್ಬಿಡುತ್ತೆ. ಕಾಸರಗೋಡು ಅಂತ ಹೇಳಿದ ಕೂಡಲೇ ಮಾತು ಕಾಸರಗೋಡು ಅಥವಾ ಅದರ ಆಚೆಗಿನ ಅಷ್ಟೂ ಭೂಭಾಗ ಮತ್ತೆ ಭೂಭಾಗ ಬಿಟ್ಬಿಡಿ, ನಮ್ಗೆ ಭೂಮಿಯ ಆಸೆ ಇಲ್ಲ. ಆದ್ರೆ ಅಲ್ಲಿ ಅಲ್ಲಿರುವಂತವರೆಲ್ಲರೂ ಅಚ್ಚ ಕನ್ನಡಿಗರು, ಸ್ವಚ್ಛ ಕನ್ನಡಿಗರು. ಅವರನ್ನ ನಾವು ಹೊರನಾಡ ಕನ್ನಡಿಗರು ಅಂತ ಅಂದದ್ದು ನಾವುಡೆ, ನಾವು ಒಳನಾಡ ಕನ್ನಡಿಗರಾಗಿದ್ದುಕೊಂಡು ಅವ್ರನ್ನ ಹೊರನಾಡ ಕನ್ನಡಿಗರು ಅಂತ ಅಂದದ್ದು ಸರ್ವತ್ರ ಒಪ್ಪಿದ್ವಲ್ಲ. ಈ ಇದು ಇದು ಅಕ್ಷಮ್ಯ ಅಪರಾಧ, ಅಪರಾಧಕ್ಕೆ ಇಲ್ಲ. ಸುಚೇಂದ್ರ ಪ್ರಸಾದ್ ಅವರ ಮಾತಿನ ಒಳಾರ್ಥವನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹೇಳಲಿಕ್ಕೆ ಬಯಸಿದ್ದೇನೆ. ಅನುಭವಿಸಿದನ್ನು ಸಹಜವಾಗಿ ಹೇಳುವಂತವರು ಅವರು, ಸಹಜ ನಟ ಅಲ್ಲ ಸಹಜ ಜೀವಿ ಅನ್ನೋದನ್ನ ನಾನು ಹೇಳಿಕ್ಕೆ ಬಯಸ್ತೇನೆ. ಅವರ ಆ ತುಡಿತ, ಕನ್ನಡಾಭಿಮಾನದ ತುಡಿತ ಬಹಳ ಶ್ರೇಷ್ಠವಾದದು. ಕೈಯಾರರನ್ನು ನೆನೆಸ್ಕೊಂಡ್ರವರು, ಒಂದು ಮುಂದುಟ್ಟು ನಿರ್ಚಾಲೆಯನ್ನ ಒಂದು ಸಣ್ಣ ಶಾಲೆಯಲ್ಲಿ ಸಂಸ್ಕೃತ ಅದನ್ನು ಹೇಳೋದನ್ನ ಅವರು ಕೈಯಾರರನ್ನು ನೆನೆಸ್ಕೊಂಡ್ರು, ಬಹಳ ಸಂತೋಷ. ಅವರು ಹಿರಿಯರಿಗೆ ಎಷ್ಟು ಗೌರವ ಕೊಡ್ತಾರೆ, ಅವರು ಹಿರಿಯರಿಗೆ ಏನು ಏನು ಮಾಡ್ಲಿಕ್ಕೆ ಬಯಸಿದ್ರು ಅನ್ನೋದನ್ನು ಸ್ವಲ್ಪ ಹೊತ್ತಲ್ಲೇ ನಾನು ಹೇಳಿಕ್ಕಿದ್ದೇನೆ, ಕಾದು ನೋಡಿ. ಗೆಳೆಯರೇ, ಈ ಕಾರ್ಯಕ್ರಮ ನಡೀತಿರುವಂತಹ ನಿಮ್ಮ ಪ್ರೀತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ನನ್ನ ಈ ಫೇಸ್ಬುಕ್ ಲೈವ್ ಕಾರ್ಯಕ್ರಮದಲ್ಲಿ ವಿಶ್ವದ ಎಲ್ಲಾ ಕಡೆಯಿಂದ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಗೆಳೆಯರು ಎಲ್ಲರೂ ಕೂಡ. ಹೆಚ್ಚು ಜನ ಇದು ನೋಡ್ಬೇಕು ಅಂತ ಹೇಳಿದ್ರೆ ತಕ್ಷಣ ನೀವು ನೋಡ್ತಿರುವಂತಹ ಈ ಫೇಸ್ಬುಕ್ ಲೈವ್ ಕಾರ್ಯಕ್ರಮವನ್ನು ಆದಷ್ಟು ಹೆಚ್ಚು ಶೇರ್ ಮಾಡಿ, ಕನ್ನಡದ ಭಾಷೆಯಲ್ಲಿ ಮುಖಪುಟದ ಈ ಕಾರ್ಯಕ್ರಮವನ್ನು ಆದಷ್ಟು ಹೆಚ್ಚು ಹಂಚಿ, ಆ ಮೂಲಕ ಹೆಚ್ಚು ಜನ ಈ ಕಾರ್ಯಕ್ರಮ ನೋಡುವಂತಾಗ್ಲಿ. ಪ್ರಚಾರಕ್ಕಾಗಿ ಅಲ್ಲ, ಈ ಒಂದು ಸುಂದರ ಸಂಜೆಗಾಗಿ ಅನ್ನೋದನ್ನು ಹೇಳ್ತಾ ಪ್ರಶ್ನೆಯನ್ನು ಕೊಟ್ಟಿರುವಂತ ಕಾಸರಗೋಡಿನ ವಾಸುದೇವ್ ಭಟ್ ಕೋಟರವರು ಆ ಕಾರ್ಯಕ್ರಮದ ಮಧ್ಯದಲ್ಲಿ, ಅಂದ್ರೆ ಯಕ್ಷಗಾನದಿಂದ ಕನ್ನಡದ ಕೊಡುಗೆ ಅನ್ನುವಂತ ಒಂದು ಪದ
ಯಕ್ಷಗಾನ ಅನ್ನುವಂಥ ಪದ ಬಂದಿರೋದ್ರಿಂದ ಸುಚೇಂದ್ರ ಪ್ರಸಾದ್ ಅವರಿಗೆ ಗೊತ್ತಿದ್ದ ಹಾಗೆ ನಮ್ಮ ತಂಡ ವಿಸ್ಮಯ ನನ್ನ ಒಂದು ಕಲ್ಪನೆಯ ಈ ಒಂದು ತಂಡದಲ್ಲಿ ನಾವು ಪ್ರಸ್ತುತಿ ಮಾಡುವಂತ ಜಾದು ಕೇವಲ ಜಾದುವಿನ ಒಣ ಪ್ರದರ್ಶನ ಆಗದೆ ಜಾದು ಜಾನಪದ ರಂಗಭೂಮಿ ಸಂಗೀತಗಳ ಸಮ್ಮಿಲ ಅನ್ನುವಂಥ ಒಂದು ಶ್ರೇಷ್ಠವಾದ ಸಮ್ಮಿಲನ ಮಾಡಲಿಕ್ಕೆ ಬಹಳ ವರ್ಷಗಳಿಂದ ಮಾಡ್ತಾ ಇರುವಂತ ತಂಡ ಇದು. ಈ ತಂಡಕ್ಕೆ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಜಾದು ಒಂದು ಒಂದು ಕಲ್ಪನೆಗೆ ದೊಡ್ಡ ವೇದಿಕೆಯಾದದ್ದು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅನ್ನುವಂಥ ಒಂದು ಬಹಳ ದೊಡ್ಡ ಕಾರ್ಯಕ್ರಮ. ಕಲರ್ಸ್ ಹಿಂದಿ ಟಿವಿಯವರು ಮಾಡಿದಂಥ ಕಾರ್ಯಕ್ರಮ, ಇಡೀ ಭಾರತದಲ್ಲಿರುವಂತ 25,000 ಜನ ಆಡಿಷನ್ಗೆ ಬಂದ್ಬಿಟ್ಟು 48 ಜನ ಕ್ವಾರ್ಟರ್ ಫೈನಲ್ಗೆ ಬಂದು ಅಲ್ಲಿಂದ 18 ಜನ ಸೆಮಿಫೈನಲ್ ಬಂದು ಕೇವಲ 6 ಜನ ಫೈನಲ್ಗೆ ಬಂದು ಮುಟ್ಟುವಂತ ಆ ಒಂದು ದೊಡ್ಡ ಸ್ಪರ್ಧೆಯಲ್ಲಿ ನಾನು ಫೈನಲಿಸ್ಟ್ ಆಗಿದ್ದೆ, ಅಂತಿಮ ಸುತ್ತು ಪ್ರವೇಶ ಮಾಡಿದ್ದೆ ಅನ್ನುವಂತ ಹೆಮ್ಮೆ ನನಗಿದೆ. ಆ ಸಂದರ್ಭದಲ್ಲಿ ಮಾಡಿರುವಂತಹ ಬೇರೆ ಬೇರೆ ಜಾದುಗಳಲ್ಲಿ ಅಲ್ಲಿನ ಅತಿರಥ ಮಹಾರಥರಿಗೆ ಆ ದಿವಸ ಕಾರ್ಯಕ್ರಮದಲ್ಲಿ ಧರ್ಮೇಂದ್ರ, ಸೋನಾಲಿ ಬೇಂದ್ರೆ, ಕಿರಣ್ ಕಿರಿ, ಹೇಮಾ ಮಾಲಿನಿ ಅವರು ಕೂಡ ಅದರಲ್ಲಿ ಹಾಜರಿದ್ರು. ಅವರಿಗೆ ಖುಷಿಯಾದಂತ ಕಾರ್ಯಕ್ರಮ ಯಕ್ಷಗಾನ ಕಲೆಯ ಜೊತೆಗೆ ಜಾದುವಿನ ತಂತ್ರಗಾರಿಕೆಯ ಸಮ್ಮಿಲನ ಮಾಡಿದಂತ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದ ಒಂದು ತುಣುಕು ಎಲ್ಲರ ಒಂದು ಮನೋ ಖುಷಿಗೋಸ್ಕರ ನಾನು ಈಗ ಪ್ರದರ್ಶನ ಮಾಡುತ್ತಿದ್ದೇನೆ. ದಯವಿಟ್ಟು ಆನಂದಿಸಿ. ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಲ್ಲಿ ಯಕ್ಷಗಾನದ ಮಿಲನದೊಂದಿಗೆ ಜಾದುವಿನ ತಂತ್ರಗಾರಿಕೆಯ ಒಂದು ಪ್ರಯೋಗ. ಅದು ಸಾಮಾನ್ಯ ಗಾನವಲ್ಲ, ಜ್ಞಾನ ವಾರಿಧಿ, ಪುನರಪಿ ಕೇಳಬೇಕೆನಿಸುವ ಅಮೂಲ್ಯ ಧ್ವನಿ ಮತ್ತು ಗಣಿ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ನಂತರ ನಿರ್ಮಲಾ ನಂದನ್ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ, ಭಾಷೆಗೆ ನಟನೆ ಅಷ್ಟೇ ಅಲ್ಲದೆ ಎಷ್ಟೋ ಜನರಿಗೆ ಅನ್ನದಾತರು ಎಲ್ಲೂ ಹೇಳೋದಿಲ್ಲ, ತುಂಬಾ ನೇರ ಮಾತು, ಶಿಸ್ತಿನ ಸಿಪಾಯಿ, ಯುವ ಜನರು ಪ್ರೋತ್ಸಾಹಕರು, ಗುರುಗಳು, ಯಾರು ಏನೇ ಯಾವ ಸಮಯದಲ್ಲಿ ಸಮಸ್ಯೆ ಅಂದಾಗಲೂ ಮೊದಲು ಬಂದು ನಿಲ್ಲುವ ತಾಯ್ತನದ ಹೃದಯಿ ಅಂತ ನಿರ್ಮಲಾ ನಂದನ್ ಅವರು ನಿಮಗೆ ಶುಭಾಶಯವನ್ನು ಹೇಳಿದ್ದಾರೆ. ಹಾಗೆ ಕಾರ್ಯಕ್ರಮ ಮುಂದುವರಿತದೆ. ಇದು ಮುಂದುವರಿತಿರೋದು ಫೇಸ್ಬುಕ್ ಲೈವ್ ಕಾರ್ಯಕ್ರಮದಲ್ಲಿ ಅವರಿಗೆ ಕೇಳುವಂತ ಸಂದೇಶದ್ರ ದಯವಿಟ್ಟು ಆ ಸಂದೇಶವನ್ನು ನೀವು ಹೇಳಿ ಅಂತ ಹೇಳ್ತಾ ಕಾರ್ಯಕ್ರಮದ ಉದ್ದಕ್ಕೂ ನಾನು ಹೇಳಿಕೆ ಬಯಸಿದರೆ ಒಂದೆರಡು ಮಾತು. ಅತ್ಯಂತ ಹಲವಾರು ಚಲನಚಿತ್ರಗಳನ್ನು ಅವರು ಮಾಡಿದ್ದಾರೆ, ಪ್ರಶಸ್ತಿಯನ್ನು ತುಂಬಾ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಪ್ರಪಾತ, ಬೇರು, ಸಂದಿಗ್ಧ, ಸುಬ್ಬಣ್ಣ ಅನ್ನುವಂತ ಸೀರಿಯಲ್, ಬೆಟ್ಟದ ಜೀವ, ಹಗ್ಗದ ಕೊನೆ, ಕಾನೂರು ಹೆಗ್ಗಡತಿ, 1994, ಮತ್ತೊಂದು ಜುಲೈ 27, 1947 ಮುಂತಾದ ಚಲನಚಿತ್ರಗಳು ಉದ್ದ ಇದೆ. ಸುಚೇಂದ್ರ ಪ್ರಸಾದ್ ಅವರು ಹೇಳ್ತಾರೆ, ಚರ್ವಿತ ಚರ್ವಣ ಬೇಡ, ಅದೆಲ್ಲ ಗೊತ್ತಿರುತ್ತೆ ಎಲ್ರಿಗೆ, ಈಗೊಂದು ಗೂಗಲ್ ಹಾಕಿ ವಿಕಿಪೀಡಿಯಾ ಹೋದ್ರೆ ಗೊತ್ತಾಗುತ್ತೆ. ಆದ್ರೆ ನೋಡ್ತಾ ಇರುವಂತ ಪ್ರೇಕ್ಷಕರು ಇದ್ದಾರೆ, ಹೊಸ ಪೀಳಿಗೆ, ಹಿಂದಿನ ಪೀಳಿಗೆ, ಎಲ್ಲರೂ ಕೂಡ ಈ ಕಾರ್ಯಕ್ರಮ ನೋಡ್ತಾ ಇರೋದ್ರಿಂದ ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಯುತ್ತಿರುವಂತ ಮಾತು, ಪೀಳಿಗೆಯ ಮಾತು ಬಂದಿದೆ. ಈ ಮಾತಲ್ಲಿ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ನಾನು ನನ್ನ ಹೃದಯಾಂತರಾಳದ ನಮನಗಳನ್ನು ಸುಚೇಂದ್ರ ಪ್ರಸಾದ್ ಅವರಿಗೆ ಈ ಒಂದು ಯೋಜನೆಗೆ ಕೊಡ್ಲಿಕ್ಕೆ ಬಯಸಿದ್ದೇನೆ. ಗಮನಿಸಬೇಕು, ನಾನೊಬ್ಬ ನನಗೆ ಗೊತ್ತಿರೋಷ್ಟು ನಾನು ಮಾಹಿತಿ ಹೇಳ್ತೇನೆ. ಇವತ್ತು ಮನುಕುಲ ಈ ಪರಂಪರೆಗೆ ಬಂದು ನಿಲ್ಲಬೇಕಿದ್ರೆ, ನಾವು ಯಾವುದಾದ್ರೂ ಒಂದು ಯಶಸ್ಸನ್ನು ಸಾಧಿಸಬೇಕಿದ್ರೆ, ನಾವು ನಮ್ಮ ಹಿರಿಯರ ಹೆಗಲ ಮೇಲೆ ನಿಂತುಕೊಂಡು ಮತ್ತೊಂದು ಎತ್ತರಕ್ಕೇರಿದ್ದೇವೆ ಅನ್ನುವಂತ ಒಂದು ಮಾತಿದೆ. ಆದ್ರೆ ಎತ್ತರಕ್ಕೇರಿ ಈ ಪೀಳಿಗೆಯವರು ಹೀಗೆ ಮಾತ್ರ ನೋಡ್ತಾರೆ, ನಾವೇ ಸಾಬೀತು ಮಾಡಿಕೊಂಡದ್ದು, ನಾವೇ ಸಾಧಿಸಿದ್ದು ಅಂತ ನೇರ ನೋಟ ನೋಡ್ತಾರೆ. ಸ್ವಲ್ಪ ಕೆಳಗಿಳಿದು ನೋಡಿ, ಮೆಟ್ಟಿಲುಗಳ ಮೇಲೆ ಮೆಟ್ಟಿಲುಗಳನ್ನು ನಿಮಗೆ ಹಾಕಿಕೊಟ್ಟವರು ನಮ್ಮ ಎಷ್ಟೋ ತಲೆಮಾರಿನ ಹಿರಿಯರು ಅನ್ನೋದು ನಾವು ನೆನ್ಪಿಟ್ಕೊಳ್ಳುವಂತ ಅಂಶ ಅಲ್ವೇ ಸ್ನೇಹಿತರೆ. ಹಾಗಾದ್ರೆ ಈ ಹಿರಿಯರನ್ನು ನೆನ್ಪಿಟ್ಕೊಳ್ಳೋದು ಹೇಗೆ? ವೇಗವಾಗಿ ಬದಲಾಗ್ತಿರುವಂತ ಜಾಗೃತಿ ಪಟ 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 ಎಲ್ಲ ಮರೀತಿದ್ದೇವೆ. ಹಿರಿಯರು ಬಿಡಿ, ಒಂದು 5 ವರ್ಷದಿಂದ ಇದ್ದವರನ್ನು ಕೂಡ ನಾವು ನೆನಪಿಟ್ಕೊಳ್ಳಿದ್ದೇವೆ. ಆದ್ರೆ ಸುಚೇಂದ್ರ ಪ್ರಸಾದ್ ಅವರು ಆಗ್ಲೇ ಒಂದು ಮಾತು ನಾನು ಮತ್ತೊಮ್ಮೆ ಅದನ್ನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಹೇಳಿದ್ದು, ತಾನು ಜೀವಿಸುತ್ತಿರುವಾಗ ಅನೇಕರನ್ನು ಜೀವಿಸುವಂತೆ ಮಾಡುವುದೇ ಸಾರ್ಥಕ ಜೀವನ ಅನ್ನುವಂತ ಅವರ ಸಾರ್ಥಕ ಜೀವನ ಅನ್ನುವಂತ ಪದ ಬಳಕೆಯಲ್ಲಿ ಇರುವಂತ ಒಂದು ಯೋಜನೆ ಶತಾಯುಷವನ್ ಅಂದ್ರೆ 100 ವಯಸ್ಸಿನ ಹತ್ತಿರದಲ್ಲಿರುವಂತ ಸಾಧಕರನ್ನು, ಅವರನ್ನು, ಅವರ ಆಶೀರ್ವಾದವನ್ನು ಪಡ್ಕೊಂಡು ಅವರ ಸಾಧನೆಯನ್ನು ದಾಖಲಿಸುವಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ನಾನು ಆ ಕಾರ್ಯಕ್ರಮದ ತುಣುಕುಗಳನ್ನು ನೋಡಿ ಆಶ್ಚರ್ಯ ಪಟ್ಟುಬಿಟ್ಟೆ. ಅದರಲ್ಲಿ ಎಷ್ಟೆಷ್ಟೋ ಮಹಾನುಭಾವರು ಬಂದು ಹೋಗಿದ್ದಾರೆ. ಅದ್ಭುತ ಕಾರ್ಯಕ್ರಮ ಈ ಕಾರ್ಯಕ್ರಮ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಒಂದು ಪರಿಕಲ್ಪನೆ ಮೇಲೆ ಮೂಡಿ ಬಂತು ಅಂತ ನಾನು ಕೂಡ ಕೇಳಿದ್ದೇನೆ. ಆ ಯೋಜನೆ ಏನು, ಅದರಲ್ಲಿ ಅವರ ಆ ವಿಚಿತ್ರ ಹೆಸರುಗಳೇ ನನಗೆ ಕೇಳಿ ಬಹಳ ಖುಷಿಯಾಗಿದೆ. ಆ ಯೋಜನೆ ಹೆಸರುಗಳು ನೇತ್ಯಾಂತರ, ತಲೆತಲಾಂತರ, ಲಿಪ್ಯಾಂತರ, ಗತ್ಯಂತರ, ಸ್ತುತ್ಯಂತರ, ದಯವಿಟ್ಟು ಕ್ಷಮಿಸಿ ತಪ್ಪಾಗಿದ್ರೆ,
ಹೀಗೆ ಶತಾಯುಷದ ಅಂಚಿನಲ್ಲಿರುವ ಬಹುವಲಯದ ಸಾಧಕರನ್ನು ದಾಖಲೀಕರಿಸುವಂತ ಕಾರ್ಯಕ್ರಮವನ್ನು, ಅದರಲ್ಲಿ ಕೆಲವೊಂದನ್ನು ಹೇಳಿದರೆ ಪುಟ್ಟರಾಜ ಕವಿ ಗವಾಯಿಗಳು, ಕಯ್ಯಾರ ಕಿಣ್ಣನ ರೈಗಳು, ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ ಅವರು, ಪಂಡಿತ ಸುಧಾಕರ್ ಚತುರ್ವೇದಿ ಅವರು, ಡಾಕ್ಟರ್ ಎಚ್ ಎನ್ ದೊರೆಸ್ವಾಮಿ ಅವರು, ಯೋಗಾಪಟು ಅಯ್ಯಂಗಾರ್ ಜಿ ವಿ ಅಯ್ಯಂಗಾರ್ ಅವರು, ಹೀಗೆ ಇವರನ್ನೆಲ್ಲ ನಾವು ಮತ್ತೆ ಕಾಣುವಂತ ಯೋಗ ಇರುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಸುಚೇಂದ್ರ ಪ್ರಸಾದ್ ಅವರು ಮಾಡಿದಂತ ದಾಖಲೆಯಿಂದಾಗಿ ಅದನ್ನು ಇನ್ನು ಯಾವತ್ತೂ ಕೂಡ ಮನುಕುಲ ನೆನಪಿಡುವಂತ ಕಾರ್ಯಕ್ರಮ. ಆ ಕಾರ್ಯಕ್ರಮದ ತುಣುಕು ನಿಮಗೋಸ್ಕರ ಈಗ. ಕರೋತಿ ಕಾವ್ಯಾನಿ ರಸಂ ಜಾನಾತಿ ಪಂಡಿತಃ ತರುಹ ಸೃಜತಿ ಪುಷ್ಪಾಣಿ ಮರುದ್ವಹತಿ ಸೌರಭಂ. ಮರವು ಹೂಬಿಟ್ಟು ಗಾಳಿಯು ಸುವಾಸನೆಯ ಒಯ್ದಂತೆ ಕವಿಯು ಕಾವ್ಯಗಳ ರಚಿಸಿದರೆ ಪಂಡಿತರು ರಸವನ್ನು ತಿಳಿಯುತ್ತಾರೆ. ನಮ್ಮ ಹುಟ್ಟೂರು ಗಂಜಾಂ ಶ್ರೀರಂಗಪಟ್ಟಣ. ಅಭಯಂ ಮಿತ್ರಾತ್ ಅಭಯಂ ಅಮಿತ್ರಾತ್ ಅಭಯಂ ನಕ್ತಂ ಅಭಯಂ ದಿವಾನಃ ಸರ್ವಾಶಾ ಮಮ ಮಿತ್ರಂ ಭವಂತು. ಎಲ್ಲ ದಿಕ್ಕುಗಳು ನನಗೆ ಮಿತ್ರರಾಗಿರಲಿ, ಎಲ್ಲೆಲ್ಲೂ ಮಿತ್ರರೇ ಇರಲಿ. ಆ ಸರ್ವಜ್ಞನಾದ ಪರಮಾತ್ಮ ನನಗೆ ಶ್ರದ್ಧೆಯನ್ನು ಕೊಡಲಿ, ಬುದ್ಧಿಯನ್ನು ಕೊಡಲಿ ಅಂತ. ಈ ಶ್ರದ್ಧಾ ಮತ್ತು ಬುದ್ಧಿ ಎರಡರ ಸಂಗಮದಿಂದ ನಮಗೆ ಸತ್ಯಾಗುತ್ತೆ. ರೂಪ ಲಾವಣ್ಯ ಬಲ ವಜ್ರ ಸಂಮನತ್ವಾನೆ ಕಾಯ ಸಂಪತೆ. ಸಂತಃ ಸದಾಭಿಗಂತವ್ಯ ಯದಿನೋಪದಿಶಂತ್ಯಪಿ ಯಾಸ್ತು ಸ್ವೈರಕಥಾಸ್ತೇಷಾಂ ಉಪದೇಶ ಭವಂತಿ ತಾಹ. ಸತ್ಪುರುಷರ ನಿತ್ಯ ಸಂಪರ್ಕವಿರಿಸಿಕೊಳ್ಳತಕ್ಕದ್ದು. ಮಹನೀಯರು ಉಪದೇಶಿಸದಿದ್ದರೂ ಅವರ ಸ್ವೇಚ್ಛೆಯ ಮಾತು ಮಂಥನವೇ ಸದೋಪದೇಶವಾಗುವುದು. ಸಮತ್ವಂ ಯೋಗ ಉಚ್ಯತೆ. ನೋವಿನಲ್ಲೂ ಐ ಹ್ಯಾವ್ ಟು ಸಫರ್ ಆನ್ ಬೋತ್ ಸೈಡ್ಸ್. ಶರೀರದ ಪ್ರತಿಯೊಂದು ಅಂಗಭಂಗಗಳನ್ನು ಶುದ್ಧವಾಗಿಡಬೇಕಾದ್ರೆ ಆಸನ ಬಿಟ್ಟರೆ ಬೇರೆ ಇರಲಿಲ್ಲ. 84 ಲಕ್ಷ ಆಸನಗಳಿದೆ ಅಂತ ಹೇಳಿದ ಮೇಲೆ ಅದು ನನ್ನ ತಲೆ ಕೂತ್ಕೊಂತು. ಅಂದರೆ ಪ್ರತಿಯೊಂದು ಸ್ನಾಯು ಶುದ್ಧವಾಗಿರಬೇಕು. ಶರೀರ ಈ ಮಾಂಸಗಂಡ ಆಗಿದೆ, ಒಳಗಿನ ಮಾಂಸಗಂಡ ಆಗಿದೆ, ಹೊರಗಿನ ಮಾಂಸಗಂಡ ಆಗಿದೆ. ಅದ್ಭುತ ಪದಗಳಿಲ್ಲ. ಒಂದು ಮಾಹಿತಿ, ನಿಮ್ಮ ಮಾಹಿತಿ, ನಿಮ್ಮ ಹತ್ರ ಮಾತಾಡೋದಕ್ಕೆ ಒಂದೇ ಮಾಹಿತಿ. ಕಾರ್ಯಕ್ರಮ ನೋಡ್ತಾ ಇರುವಂತ ವೀಕ್ಷಕರ ಗಮನಿಸಿ, ಇದು ನಮ್ಮ ನಮ್ಮೊಡನೆ ಬಾಳುತ್ತಿರುವಂತ ಹಿರಿಯರ ಅವರ ಜೀವನ ಗಾಥೆಯನ್ನು ಮುಂದಿನ ಪೀಳಿಗೆ ನೋಡಬೇಕನ್ನುವಂತ ಸದುದ್ದೇಶದಿಂದ ತಯಾರಾಗಿರುವಂತ ಒಂದು ದಾಖಲೀಕರಣ ಅಂತ ನಾನು ಹೇಳಿಕ್ಕೆ ಬಯಸ್ತಿದ್ದೇನೆ. ಈ ದಾಖಲೀಕರಣದ ಕೆಲವೊಂದು ತುಣುಕುಗಳನ್ನು ಮಾತ್ರ ನನಗೆ ತೋರಿಸ್ಲಿಕ್ಕಾಯ್ತು. ಬಹಳಷ್ಟು ತುಣುಕುಗಳು. ದಯವಿಟ್ಟು ಈ ಎಲ್ಲಾ ವಿಡಿಯೋಸ್ಗಳನ್ನು ಪೂರ್ಣವಾಗಿ ನೋಡಬೇಕಿದ್ರೆ ತಾವುಗಳು ಹೋಗಬೇಕಾಗಿರುವಂತ ಯೂಟ್ಯೂಬ್ನ ಚಾನೆಲ್
ಅದು ಸುಚೇಂದ್ರ ಪ್ರಸಾದ್ ಅವರ ಚಾನೆಲ್ ವಾಯ್ಸಿಂಗ್ ಸೈಲೆನ್ಸ್ ಅನ್ನುವಂತ ಚಾನೆಲ್. ಈ ವಾಯ್ಸಿಂಗ್ ಸೈಲೆನ್ಸ್ ಅನ್ನುವಂತ ಚಾನೆಲ್ ಹೊಕ್ಕಿದ ಕೂಡಲೇ ಮತ್ತೊಂದು ನಿಮಗೆ ಕನ್ನಡದ ಶಬ್ದ ನಿಮ್ಮನ್ನು ಗಮನ ಖಂಡಿತ ಸೆಳೆಯುತ್ತದೆ. ದೃಶ್ಯ ಮಾಧ್ಯಮದ ದಿಗಂತ ದಂಚಿನ ಅನ್ವೇಷಣೆಯಲ್ಲಿ ಅನ್ನುವಂತ ಮಾತು. ವಾಹ್! ಹಾಗಾಗಿ ದಯವಿಟ್ಟು ವಾಯ್ಸಿಂಗ್ ಸೈಲೆನ್ಸ್ ಅನ್ನುವಂತ ವೆಬ್ಸೈಟ್ ಮೂಲಕ ನೋಡಿ ಸುಚೇಂದ್ರ ಪ್ರಸಾದ್ ಅವರ ಯೋಚನೆಗಳ ಯೋಜನೆಗಳ ಆ ದಾಖಲೀಕರಣದ ಆ ಒಂದು ವಿಡಿಯೋಗಳನ್ನು ನೋಡಿ ಅಂತ ನನ್ನ ವಿನಂತಿಯನ್ನು ಮಾಡ್ತಾ ದಯವಿಟ್ಟು ಈ ತಲೆ ತಲಾಂತರ ಮತ್ತು ಇತರ ಎಲ್ಲ ಅಂತರಗಳ ಕಾರ್ಯಕ್ರಮದ ಬಗ್ಗೆ ದಯವಿಟ್ಟು ಸುಚೇಂದ್ರ ಪ್ರಸಾದ್ ಅವರು ಎರಡು ಮಾತು ಹೇಳಬೇಕಂತ ವಿನಂತಿ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಮಾತು ಗೌಣ. ನನಗೂ ಹಾಗೆ ಅನ್ಸುತ್ತೆ. ದೊಡ್ಡದು 100 ವರ್ಷಗಳನ್ನ ದಾಟದಂತ ಅಥವಾ 100 ವರ್ಷಗಳ ಹೊಸ್ತಿಲಿದ್ದಂತ ಆ ಹಿರಿಯರ ಜೊತೆಗೆ ಸಖ್ಯ ಬೆಳೆಸ್ಬೋದು ಮತ್ತೆ 2-3 ವರ್ಷಗಳ ಸತತ ನಿರಂತರ ಒಡನಾಟದೊಟ್ಟಿಗೆ ಅವರನ್ನ ಅರ್ಥ ಮಾಡಿಕೊಂಡು ಯಾವ ಭಾಗವನ್ನ ಒಬ್ಬ ಶ್ರೇಷ್ಠ ಸಾಧಕರೊಬ್ಬರು 100 ವರ್ಷ ಬದುಕಿದ್ದಾರೆ ಅಂತ ಹೇಳಿದ್ರೆ ಆ 100 ವರ್ಷಗಳಲ್ಲಿ ಯಾವ ಭಾಗವನ್ನ ದಾಖಲಿಸೋದು, ಯಾವ ಭಾಗವನ್ನ ದಾಟಿಸೋದು, ಯಾವ್ದನ್ನ ಲುಪ್ತಗೊಳಿಸೋದು, ಯಾವ್ದು ರಿಕ್ತ, ಯಾವ್ದು ಲುಪ್ತ, ಯಾವ್ದು ಸುಪ್ತ, ಯಾವ್ದು ಗೊತ್ತಾಗದ ರೀತಿಯಲ್ಲಿ ಅದೆಲ್ಲ ಅಯೋಮಯ. ನಾವು ಅದನ್ನ ಸಂಕಲಿಸೋಕೆ ತಗೊಂಡಂತ ಸಮಯವೇ 8-9 ತಿಂಗಳು ಅಥವಾ 1 ವರ್ಷ. ಹೇರಳ ಅದನ್ನ ಅವರಲ್ಲಿ ಮಾತಾಡಿಸ್ತಾ ಹೋದಾಗೆಲ್ಲ ಅವ್ರು ಹೇಳುವಂಥದ್ದು ಮಾತು ಗಾಳಿ ಮೌನವೇ ಬಂಗಾರ. ಅವರು ಹಾಕೊಟ್ಟ ಮೇಲ್ಪಂಕ್ತಿ ಅದು, ಹೆಚ್ಚು ಮಾತಾಡಿಸ್ಬೇಡಿ, ಆಯಾಸ ಕೇಳುವವ್ರಿಗಾಗತ್ತೆ ಅಂದ್ರು. ನಾನು ಹೆಚ್ಚು ಮಾತಾಡ್ಲಾರೆ, ನಾನೇನು ಸಾಧಕನಲ್ಲ ಅಂತ ಪ್ರತಿಯೋರ್ವ 100 ದಾಟದಂಥವ್ರು ಆ ಶತಾಯುಷ್ಯದ ಅಂಚಿನಲ್ಲಿ ಬಂದ ನಿಂತವರು ಅವರು ತಮ್ಮ ಕುರಿತಿಗೆ ಒಂದೂ ಮಾತಾಡ್ಲಿಲ್ಲ ಅನ್ನೋದ್ರ ಬಗ್ಗೆ ನಾನು ಗಮನ ಸೆಳಿಬೇಕಾದ್ರು. ನಮ್ಮ ಈ ವೀಕ್ಷಕ ಬಾಂಧವರನ್ನ ನಾನು ಹೇಳ್ಬೇಕಾದೇನು ಅಂದ್ರೆ ತಾವು ಎಲ್ಲಿ ಹುಟ್ಟಿದ್ವಿ, ತಾವು ಎಲ್ಲಿ ಬೆಳೆದ್ವಿ, ತಮ್ಮ ಕುಟುಂಬವೇನು ಇದು ಯಾವ್ದು ಕುರಿತು ಹೇಳಿಲ್ಲ. ಅವರು ನಂಬಿದಂತಹ ಒಂದು ತತ್ವ, ಅವರು ಹೊರಗೆ ಹಚ್ಚಿದ ಸಿದ್ಧಾಂತ ಇದೆಯಲ್ಲ, ಅವುಗಳ ಕುರಿತಾಗಿ ಹೇರವಾಗಿ ತಾವು ಬದುಕಿದ ರೀತಿ ಇದೆಯಲ್ಲ, ಅವುಗಳನ್ನ ಮೇಲಕ್ಕೆ ಹಾಕೋದ್ರ ಜೊತೆಗೆ ಅವ್ರು ಮಾಡಿದ ಕೆಲಸ ಆಗಬೇಕಾದ ಕೆಲಸಗಳು ಇವಿವೆ. ಯಾರಿಗೆ ಕೊಡ್ಲಿ ನಾನು, ಯಾರಿಗಾದ್ರೂ ಕೊಡಬೇಕು ನಾನು ವೀಳ್ಯದೆಲೆಯನ್ನು ಕೊಟ್ಟು ವೀಳ್ಯದೆಲೆ ಕೊಡೋದೇ ಆ ಕಣಕ್ಕೆ. ವೀಳ್ಯ ಎತ್ತದು ಅಂದ್ರೆ ಮುಂದಿನ ರೂವಾರಿ, ಮುಂದಿನ ರಾಯಭಾರಿ ಅಥವಾ ಮುಂದೆ ಯಾರು ಸೇನಾಪತಿ ಅಂತ ಹೇಳುವಂಥದ್ದು. ಅವರ ಎಲ್ಲ ಕಂಗಡಲ್ಲಿ ನನಗೆ ಕಾಣ ಸಿಕ್ಕಿದ್ದು ವೀಳ್ಯವನ್ನು ಕೊಡೋಕೆ ಸಿದ್ಧ ಇದ್ದೀನಿ, ತಗೊಳ್ಳೋ ಯಾರು ಇಲ್ಲ ಅನ್ನೋದು. ಅದಂತೂ ಅವರ ಆ ಭಾವ ಇದೆಯಲ್ಲ, ಒಂದು ನನ್ನನ್ನ ಹಿರಿಯರೊಬ್ರು ಬಹಳ ಚೆನ್ನಾಗಿ ಕೇಳಿದ್ರು, ನಿಮಗೆ ಏಕಾಕಿತನ ಅಂದ್ರೆ ಅರ್ಥವಾಗುತ್ತಾ ಅಂತ ಹೇಳಿದ್ರು. ಬಹಳ ಚೆನ್ನಾಗಿ ಗೊತ್ತು ಸರ್, ಒಬ್ಬರೇ ಬದುಕೋದೇ ಏಕಾಕಿತನ ಅಂತ ನಾನು ತುಂಬ ಸರಳವಾಗಿ ಹೇಳ್ಬಿಟ್ಟೆ. ಹಾಗಲ್ಲ, ಏಕಾಕಿತನ ಅಂತ ಹೇಳಿದ್ರೆ ನನ್ನ ಓರಗೆಯವರು, ನನ್ನ ಬೆನ್ನಿಗೆ ಬಿದ್ದವರು, ನನ್ನ ಸಹವರ್ತಿಗಳು, ಸಮೀಪವರ್ತಿಗಳು, ಅವ್ರು ಯಾರು ಇಲ್ಲದೆ ಮಿಕ್ಕವ್ರು ಯಾರು ಗಮನಿಸಿದ್ರು ನನಗಿಂತ 20, 30, 40 ಆಗಿದೆ, 3-4 ತಲೆಮಾರುಗಳ ಅಂತರದಲ್ಲಿ ಇರ್ತಾ ಇರೋವ್ರು ಗಮನಿಸಿದಾಗ ನನ್ನ ಭಾವ, ನನ್ನ ಮನಸ್ಸಿಗೆ ಹೇಗೆ ಅನ್ನಿಸ್ಬೇಕು, ಅದು ನಿಜವಾದ ಏಕಾಕಿತನ, ಒಬ್ಬೊಬ್ಬರೇ ಓಡಾಡೋದಲ್ಲ ಅಂತ ಕಾಣ್ತಿರೋದು. ಅನೇಕ ಇಂಥ ಸಂಗತಿಗಳು ನಮ್ಮ ಹಿರಿಯರಲ್ಲಿ ಅಡಕವಾಗಿವೆ. ಅದು ಕೇವಲ ಸಾಧಕರು ಹಾಗೆ ಆಗ್ಬೇಕು ಅಂತಿಲ್ಲ, ನಮ್ಮ ಮನೆಯಲ್ಲಿ ಇದ್ದಿರಬಹುದಾದಂತಹ ಹಿರಿಯರಿದ್ದಾರಲ್ಲ, ಅವರನ್ನೇ ನಾವು ಮಾತಾಡಿಸಿದಾಗ್ಯೂ ಸಹ ನಮ್ಗೆ ಒಬ್ಬ ವೃದ್ಧರನ್ನ ಕಳ್ಕೊಂಡ್ರೆ ಒಂದು ಗ್ರಂಥಾಲಯವೇ ಕಣ್ಮರೆಯಾದ ಹಾಗೆ ಅನ್ನೋದು ಹೇಳಿದ್ದಾರೆ. ಹಾಗಾಗಿ ವೃದ್ಧ ವೃದ್ಧೆಯನ್ನ ನಾವು ಈಗಲಾದರೂ ಅವರನ್ನ ಮಾತಾಡಿಸಿ ಅವರ ಭಾವಯಾನ ಒಂದು ಇದೆಯಲ್ಲ, ಅವರ ಬದುಕಿನ ಯಾನದ ಜೊತೆಗೆ ಅವರ ಭಾವಯಾನವೇನು ಏನು ಹೇಳ ಬಯಸ್ತಿದ್ದಾರೆ. ಈಗ ಸಮಕಾಲೀನ ನಮ್ಮ ಸರ್ವಶ್ರೇಷ್ಠ ಕವಿಗಳು ಹೇಳುವಂಥದ್ದು ಅದನ್ನೇ, ಏನ್ರಪ್ಪ ನಿಮಗೆ ಹಿರಿಯರು ನಮ್ಮನ್ನು ಕುರಿತಾಗಿ ಮಾತಾಡಿಸಾಗುತ್ತ ಹೇಳುವಂತ ಮಾತುಗಳೇನು ಅಂತ ಹೇಳಿದ್ರೆ, ಹಿರಿಯರೇ ಕಿರಿಯರೇ ಹೇಳಿ ಏನು ಬೇಕು ಅಂತ ಯಾರು ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳುವಂಥದ್ದು, ನೀವು ನಮಗೆ ಬೇಕು ಎನ್ನುವ ಪ್ರೀತಿ ಒಂದೇ ಸಾಕು ಅಂತಾರೆ. ಅದು ಹಾಗೆ ಅಷ್ಟೇ ಸಾಕು ಅಂತ ಹೇಳುವಂಥದ್ದು ಇದೆಯಲ್ಲ, ಅವ್ರು ಏನೇನೋ ಬಯಸುವಲ್ಲ. ಅವ್ರು ಎಲ್ಲಿದ್ದರು ಪಾಪ, ಅವರ ದೈಹಿಕ ನ್ಯೂನತೆಗಳಿಗಾಗಿ ಅಥವಾ ದೈಹಿಕ ಮಿತಿಗಳಿಗಾಗಿ ಅನಾರೋಗ್ಯದ ಸಂದರ್ಭ ಅವರು ಒಂದು ಕಡೆ ಒಂದು ಮೂಲೆ ಗುಂಪು ಅಂತ ಹೇಳಿ ಅವರನ್ನ ಸಾಕೋದೇ ದೊಡ್ಡ ಭಾರ ಅಂತ ಯೋಚನೆ ಮಾಡುವಂತಹ ನಮ್ಮಂಥವ್ರಿಗೆಲ್ಲ ಇದು ಶ್ರೇಯಸ್ಸಿನ ಬಾಬತ್ತಲ್ಲ. ನಮಗನ್ಸುವಂಥದ್ದು ಆ ಎಲ್ಲ ಹರಿಯದವರು ಅಥವಾ 100ನೇ ಅಂತ ಅಲ್ಲ, 80, 90 ಆ ಎಲ್ಲರೂ ನವೀನ್ ಹೇಳಿದಂತ ಅಂತರಾಸರಣಿ ಅಂತ ಕಾಯ್ಕೊಂಡಿದ್ದ ನೇತ್ಯಂತರ, ಸ್ಥಿತ್ಯಂತರ, ಸ್ತುತ್ಯಂತರ, ತಲತಲಾಂತರ, ಇಲ್ಲಿತ್ಯಂತರ, ಹೀಗೆ ಅಂತರಸರಣಿ, ನಾವು ಹೇಗೆ ಅಂತರವನ್ನ ಕಾಯ್ದುಕೊಂಡಿದ್ದೇವೆ ಅವರಿಂದ ಅನ್ನೋದನ್ನ ಶ್ರುತಪಡಿಸೋಕ್ಕಾಗಿ ನಾವು ಆ ಶೀರ್ಷಿಕೆಗಳನ್ನ ಇಟ್ಕೊಂಡ್ವಿ. ಅದನ್ನ ಹೇರಳ ನಿರಂತರವಾಗಿ ಅಂತಹ ಶತಾಯುಷ್ಯದ ಅಂಚು ಅಥವಾ ಇನ್ನೂ ಬಾಳಿ ಬದುಕಿದಂತಹ ಸಾಧಕ ಜೀವಿಗಳ ಕುರಿತಾಗಿ ಒಂದಿಷ್ಟು ದಾಖಲಿಸಿ ಇಟ್ಕೊಳ್ಳೋಣ, ನಮ್ಮ ಜೀವಿತಾವಧಿಯಲ್ಲಿ ಅದೊಂದು ದಾಖಲೆ ಆಗ್ಬಿಡ್ಲಿ ಅಂತ ಮನಸ್ಸಿದೆ. ಆದ್ರೆ ಅದನ್ನ ಕೈಗೂಡಿಸೋದಕ್ಕೆ ಬೇಕಾದಂತಹ ವಾತಾವರಣ ನಮ್ಮಲ್ಲಿಲ್ಲ, ಎಲ್ಲರೂ ಓಡುತ್ತಿದ್ದೇವೆ. ನೀವಾಗ್ಲೇ ಬಳಕೆ ಮಾಡಿದಂತ ಪದ ಸರಿ ಇದೆ, ಧಾವಂತದ ಬದುಕು ಇದು. ಆ ಧಾವಂತ ನಾವು ಬದುಕಿ ಬೇಕಾದಷ್ಟು ಅರ್ಥ ಹೇಳಿವೆ. ಆ ಧಾವಂತ ನಮ್ಮನ್ನ ಓಡಕ್ಕೆ ಪ್ರೇರೇಪಿಸುತ್ತೆ ಹೊರತು ಯಾತಕ್ಕೆ ಅನ್ನೋದನ್ನ ಸಾರಿ ಹೇಳೋಲ್ಲ.
ಹಾಗೆ ಹೇಳುವಂತ ಒಂದು ಪ್ರಸಂಗ ಪ್ರಾಯ ಈಗ ಬಂದಿದೆ ನಮಗೆ. ಇದು ತುಂಬಾ ಸರಿಯಾದಂತದ್ದು, ಯಾಕಂದ್ರೆ ಒಬ್ಬ ಶಿಕ್ಷಕನಾಗಿ ಒಂದು ಕೋಲ್ ಹಿಡಿದು ಚಾಟಿ ಏಟನ ಹಾಕಿ, ನೀನು ಓಡಬೇಡಪ್ಪ, ಇದು ನೀನು ನಿನ್ನ ದಾಸ್ಯ, ಇದು ಅಟಾಟೋಪ ಸಾಕು, ಸಲ್ಲ, ನಾನು ಹೇಳದಂತೆ ಕೇಳುವಂತ ಇದೊಂದು ವೈರಾಣು, ನಿರ್ಜೀವ ವೈರಾಣು. ಅದಕ್ಕೆ ನಾವು ಎಷ್ಟು ಭೀತಿಯಿಂದ ಮನೆಯಲ್ಲಿ ಸೇರ್ಕೊಂಡಿದ್ದೇವೆ ಅಂತಂದ್ರೆ, ಅದು ಭೀತಿ ಕೇವಲ ಪ್ರಾಣಭೀತಿ ಅಷ್ಟೇ ಅಲ್ಲ, ಹರಡ್ತೇವೆ ಎಲ್ಲಿ ಮತ್ತೇನು ಸಮಸ್ಯೆ ಆದೀತು, ನಾನು ದೇಶ ಸೇವೆ ಮಾಡೋದಾದ್ರೆ ಇದು ಹೀಗೆ ಅಂತದ್ ಮನದಟ್ಟಾಗಿರೋದ್ರಿಂದ ದೇಶದ ಸುಮಾರು ಮುಕ್ಕಾಲು ಮೂರು ಪಾಲು ಜನ ಅವರು ತಮ್ಮನ್ನ ತಾವು ಯಾಕೆ ಬಂಧಿಸಿಟ್ಕೊಂಡಿದ್ದಾರೆ ಅಂದ್ರೆ ಜೀವ ಭಯದಿಂದ ಅಂತ ನನಗೆ ಅನಿಸ್ಕೊಂಡ. ಅದಕ್ಕೂ ಮಿಗಿಲಾದಂತ ಅದಂತೂ ಮೀರಿದಂತ ಒಂದು ಭಾವ, ದೇಶ ಸೇವೆ ಮಾಡೋದೇ ಈ ರೀತಿ ಅನ್ನೋ ರೀತಿಯಲ್ಲಿ ಹಿರಿಯರು ಇದನ್ನೂ ನಮಗೆ ಹೇಳಿಕೊಟ್ಟಿದ್ದಾರೆ. ಇಂಥ ಎಷ್ಟೋ ಸಾಂಕ್ರಾಮಿಕ, ಇಂಥ ಎಷ್ಟೋ ವೈರಾಣುಗಳನ್ನ ಜಯಿಸಿ ಬಂದಂತಹ ಸಂಸ್ಕೃತಿ ಅಥವಾ ನಾಗರಿಕತೆ ನಮ್ದು, ಈ ಎಲ್ಲ ಅನೇಕ ಉಳಿದಿರುವಂತಹ ಅಳಿದುಳಿದ ಅನೇಕ ನಾಗರಿಕಗಳಲ್ಲಿ ನಮ್ದು ತುಂಬಾ ಪ್ರಧಾನವಾಗಿ ಕಾಣಿಸಿರುತ್ತೆ. ಅಂತ ಪ್ರಧಾನವಾಗಿ ಸಿಗುವ ನಾಗರಿಕತೆಯಲ್ಲಿ ಇದಕ್ಕೊಂದು ಈಗಲೂ ಮತ್ತೆ ಸಿಗೋಕೆ ಸಾಧ್ಯವಾಗಿಲ್ಲ, ಅಥವಾ ಇನ್ನೂ ನಾವು ಅನಾಥ ಭಾವದಿಂದಲೇ ಇದ್ದೇವೆ ಅನ್ನೋದಕ್ಕೆ ಬೇರೆಯೇನು ಅರ್ಥ ಹಚ್ಚಬೇಕಾಗಿಲ್ಲ. ಇದನ್ನ ಹೀಗೆ ಸಕಾರಾತ್ಮಕ ತಗೊಳ್ಳೋದಾದ್ರೆ, ಒಬ್ಬ ಶಿಕ್ಷಕ ನಾವು ಮಾಡಿದಂತ ತಪ್ಪಿಗೆ ಒಂದು ದೊಣ್ಣೆಯನ್ನು ಹಿಡಿದು ಬಂದು ಇದು ತಪ್ಪು ಮಾಡಿದ್ದೀರಿ, ಇದು ಶಿಕ್ಷೆಯ ರೂಪದಲ್ಲಿ ಅನುಭವಿಸಿ. ಆದ್ರೆ ಪ್ರಕೃತಿ ಅಥವಾ ಯಾವುದೇ ಪ್ರಕೃತಿನ ತಾಯಿ ಹೋಲಿಸ್ತೇವೆ ನಾವು, ಕ್ರೂರಿ ಅಲ್ಲ, ಉಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ ಅಂತ. ನಮ್ಮಲ್ಲಿ ಕೆಟ್ಟ ಮಕ್ಕಳಿರ್ಬಹುದಂತೆ, ಅದ್ರ ಕೆಟ್ಟ ತಾಯಿ ಇರೋದಿಲ್ಲ ಅನ್ನೋದೊಂದು ಸುದ್ದಿ. ಹಾಗಾಗಿ ಪ್ರಕೃತಿಯನ್ನ ತಾಯಿಗೆ ಹೋಲಿಕೆ ಮಾಡ್ತೇವಾದ್ರಿಂದ ಅದು ಕ್ರೂರಿ ಅಲ್ಲ. ಆದ್ರೆ ಅವ್ರು ಕೊಡ್ತಿರುವಂತ ಪಾಠವನ್ನ ಈಗಲಾದ್ರೂ ನಾವು ನಮ್ದಾಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಬರೋ, ಈಗ ನನಗೊಂದು ಪಲ್ಲಟ ತಹ ಕಾಣಿಸುತ್ತೆ, ಇದೊಂದು ಸ್ಥಿತ್ಯಂತರದ ಹಾಗೆ ಪಲ್ಲಟ ಹಾಕೊಂಡು ಒಂದು ಹೊರಳು ತರ ಕಾಣಿಸುತ್ತೆ. ನಾವು ಇದ್ರ ಮುಖಾಂತರ ಮಾತಾಡ್ಕೊಳ್ಬೇಕಾದಂತೂ, ಇದ್ರ ಮುಖಾಂತರ ಅನುಸರಿಸಬೇಕಾದಂತೂ, ಇದನ್ನು ಅನ್ವಯಿಕವಾಗಿ ನೋಡ್ಬೇಕಾದಂತ ಏನು ಅಂತಂದ್ರೆ, ಇದ್ರ ಮುಂದೆ ಏನು ಅಂತ ಪ್ರಸಂಗವೇ ಇಲ್ಲ, ಅಂತ ಪರಿಸ್ಥಿತಿಯೇ ಇಲ್ಲ. ಒಂದು ಸೂಚನೆ ಸಿಗ್ತಾ ಇದೆ ನಮಗೆ, ಒಂದು ಸಂದೇಶವಿದೆ. ಆ ಸಂದೇಶಕ್ಕೆ ಅನುಗುಣವಾಗಿ ನಾವು ಇನ್ನಷ್ಟು ವಿನಮ್ರ ವಿಧೇಯತೆಯಿಂದ ಕೂರಿಗಳಾಗದೆ ನಮ್ ನಮ್ಮ ಇತಿ ಮತ್ತೆ ನಮ್ಮ ಶಕ್ತಿ ಅದನ್ನ ಅರಿತುಕೊಂಡು ಪರಸ್ಪರರಿಗಾಗಿ ಬಾಳ್ತಾ, ಇತರರಿಗಾಗಿ ನಮ್ಮ ನಾವು ತೊಡಗಿಸ್ಕೊಳ್ತಾ, ನಮ್ಮ ಕರ್ತವ್ಯ ಪಾಲನೆ ಮಾಡ್ತಾಪತ್ತಲ್ಲ ಇದು. ಇನ್ನ ಧರ್ಮಕ್ಕೆ ನಾವು ಖಂಡಿತವಾಗಿಯೂ ಅನ್ವಯ ನೋಡ್ಬೇಕಾಗಿಲ್ಲ, ಯಾಕಂದ್ರೆ ಯೋ ಯಹ ಧಾರ್ಯತೆ ಸಯೇವ ಧರ್ಮ ಅಂತ, ಯಾರು ಯಾವುದನ್ನು ಪಾಲಿಸುತ್ತಾರೋ ಅದುವೇ ಧರ್ಮ ಅಂತ. ಧರ್ಮಕ್ಕೆ ಬೇರೆ ಯಾವ ತದ್ಧಿತ ಅರ್ಥಗಳು ಇಲ್ಲ. ನೀವು ನಿಮ್ಮ ಈ ಶುದ್ಧವಾದ ಕನ್ನಡದಲ್ಲೇ ಕೊರೋನಾ ಅನ್ನುವಂಥದ್ದು ನಮ್ಮನ್ನು ಅಥವಾ ಪ್ರಕೃತಿ ಅನ್ನುವಂಥ ತಾಯಿ ಮೂಲಕ ನಮ್ಗೆ ತಪ್ಪು ಮಾಡುತ್ತಿದ್ದೀರಿ, ತಿದ್ಕೊಳ್ಳಿಕ್ಕೆ ಬರ್ತಾ ಇರುವಂತಹ ಶಿಕ್ಷಕನ ಪಾತ್ರ ಅಂತ ಹೇಳಿದ್ರು. ಶಿಕ್ಷಕನ ಪಾತ್ರ ಅಂತ ಹೇಳುವಾಗ ನೀವು ಮಕ್ಕಳನ್ನು ಬಹಳ ಪ್ರೀತಿಸುವವರು, ಮಕ್ಕಳ ಹಕ್ಕುಗಳಿಗಾಗಿ ನೀವು ಚಿಂತನೆಯನ್ನು ಮಾಡುವವರು, ಅವರ ಹಕ್ಕುಗಳ ಚಿಂತನೆಗೆ ಬೇಕಾಗಿ ನೀವು ಮಾಡಿರುವಂತ ಆ ಒಂದು ಚಿತ್ರ, ಆ ಚಿತ್ರ ಬಹುಶಃ ನನಗೆ ನೆನಪಿದ್ದಾಗೆ ಸಂದಿಗ್ಧ ಅನ್ನುವಂತ ಚಿತ್ರವನ್ನು ತಾವು ತಯಾರಿ ಮಾಡಿದಿರಿ. ಆ ಚಿತ್ರದ ಒಂದು ಸಣ್ಣ ಒಂದು ತುಣುಕನ್ನು ನನ್ನ ಟ್ರೈಲರ್ ಅನ್ನು ನಾನು ಹಾಕ್ಲಿಕ್ಕೆ ಬಯಸ್ತಾ ಇದ್ದೇನೆ. ದಯವಿಟ್ಟು ಕಲಾಭಿಮಾನಿ ಬಂಧುಗಳೇ, ಸುಚೇಂದ್ರ ಪ್ರಸಾದ್ ಅವರು ಮಕ್ಕಳಿಗೋಸ್ಕರ ಪ್ರೀತಿಯಿಂದ, ಮಕ್ಕಳ ಹಕ್ಕುಗಳಿಗೋಸ್ಕರ ಪ್ರೀತಿಯಿಂದ ಮಾಡಿರುವಂತ ಒಂದು ಚಿತ್ರದ ತುಣುಕು ಇದೀಗ ನಿಮ್ಗೋಸ್ಕರ ಬರ್ತಾ ಇದೆ. ಈಗ ಬಾಳುವ ರೀತಿಯನೇ ತಿಳಿಯದೆ ಬಾಳುವರೆ ನೀತೋ ಧರೆಯೊಳಗೆ. ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿಸೋರ್ನ ಜೈಲಿಗೆ ಹಾಕ್ತಾರಪ್ಪ. ಹಾಕಲಿ, ಮಾಡಿಸಿರೋ ಮದುವೆಗಳಲ್ಲೂ ಒಂದಷ್ಟು ಉಳ್ಕೋತಿದ್ವೋ ಏನೋ. ಕೂಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಇನ್ಮುಂದೆ ವಯಸ್ಕ ಶಿಶು ಮನುಷ್ಯ ನಿಸ್ಸಹಾಯಕನಾಗಬಾರ್ದು. ಪಾಠ ಮಾಡಿ ತೋರಿಸಿದ್ರೆ ನಾವು ಜಾನರಾಗ್ತೀವಿ. ಇನ್ನೊಂದು ಕೇಸು, ನಮ್ಗೆ ಯಾವ ಹೊರೇನೂ ಆಗಲ್ಲ. ಬೌದ್ಧಿಕ ಔನ್ನತ್ಯ ಸಿಗದ ಓದು ಶಿಕ್ಷಣವೇ ಅಲ್ಲ. ಈ ಶಿಕ್ಷಣಕ್ಕೊಂದು ಪರ್ಯಾಯದ ಅಗತ್ಯ ಬಹಳ ಇದೆ. ಕೇಂದ್ರದ್ದು ರಾಜ್ಯದ್ದು ಅಂತ ಬೇರೆ ಬೇರೆ ಕಂತಲ್ಲಿ ಕೊಡ್ತಿದ್ದಾರೆ. ಪ್ರಾಪಗೇಷನ್ ಪ್ರಾಪಗೇಷನ್ ಇಸ್ ನಥಿಂಗ್ ಫಾರ್ ದೋಸ್ ಹೂ ಕೇರ್ ಎ ಡ್ಯಾಮ್ ಟು ಪ್ರಾಕ್ಟೀಸ್ ಇಟ್. ನೀವು ಎನ್ಜಿಒಗಳು ನಿಮ್ಮ ನಿಮ್ಮ ಲಿಮಿಟ್ಸ್ ಅಲ್ಲಿ ಇದ್ರೆ ಚೆನ್ನು. ಮಾಸ್ವಾಮಿ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ನಿನಗಂತೂ ಮಕ್ಕಳು ಇಲ್ಲ, ಮರಿ ಇಲ್ಲ, ಏನ್ ಹಿಂಗ್ ಮಾತಾಡ್ತಾ ಇದ್ಯಾ? ಸ್ವಲ್ಪ ಬುದ್ಧಿ ಬಿಡುವ. ಹರ್ ಜಗೆ ಫ್ಯಾಬ್ರಿಕೇಟೆಡ್ ಚೀಸ್ ಹೀ ನಜರ್ ಆಯಿ ಹಮ್. ನಮಗೆ ಹಕ್ಕು ಅಂತ ಕೊಟ್ಟಾದ್ಮೇಲೆ
ಅದನ್ನ ಪಡೆಯೋಕ್ ಸಂಘರ್ಷ ಯಾಕೆ? ಹರಾಮ ಖೋರರ ಕರಾಮ ತರಿಯದೆ ಮಕ್ಕಳು ನಲುಗುತ ಸುಸ್ತಾದು ಅರೆ ಹಮಾರ ನಮ ಖರಾಮ ಕರೆ ಸೋಕಾಮತ ಬೇಡ. ಅದ್ಭುತ ಅದ್ಭುತ ಅದ್ಭುತ. ಎರಡು ಮಾತು ಬಗ್ಗೆ ಅಲ್ಲಿ ಸಂದಿಗ್ಧ ಅಂತ ಶೀರ್ಷಿಕೆಯ ಎಲ್ಲವನ್ನು ಹೇಳಬೇಕು. ನಾವು ಕೇವಲ ಹೇಳ್ತೇವೆ. ನಾನು ಭಟ್ರು ಯಾವಾಗಲೂ ಒಂದು ಮಾತಾಡ್ಕೊಳ್ತೇವೆ ನಮ್ಮ ರಾಘವೇಂದ್ರ ಭಟ್ರು ಕೊಪ್ಪಳದ ಸಂಘಾಧಿಕಾರಿ ನಮ್ಗೆ ಬಹಳ ಬೇಕಾದ ಸ್ನೇಹಿತರು ನಿಮಗೂ ಸಹ ಗಣೇಶ್ರೆ. ಹೌದು, ಏನ್ ಕಷ್ಟ ಅಂತ ಅವ್ರಿಗೆ ಅದು ಏನ್ ಕಷ್ಟ ಇತ್ತೇನೋ ಪಾಪ. ಹಾಗಾಗಿ ಅವ್ರು ಯಾವಾಗ್ಲೂ ಹೇಳೋದು ಬಹಳ ಒಳ್ಳೆಗೆ ಇರ್ತದೆ, ಬಹಳ ಒಳ್ಳೆಯ ಕಪಾಳ ಮೋಕ್ಷ ನೀವು ಯಾವಾಗ್ಲೂ ಹೇಳ್ದಾಗ ಅಂತ ಹೇಳ್ತಾರೆ. ಈಗ ಅದೇ ಮಾತನ್ನ ಹೇಳ್ಕೊಳ್ಬೇಕು. ಸುಮ್ಮನೆ ಆಡ್ತೇವೆ, ನಾವು ಹಕ್ಕುಗಳ ಸಂರಕ್ಷಣೆ ಮಾಡ್ತೇವೆ, ಅದಕ್ಕಾಗಿ ಇಷ್ಟು ವಿನಿಯೋಗಿಸ್ತೇವೆ, ಅದಕ್ಕಾಗಿ ಆಯೋಗ ಬಿಡುವೆ, ಅದಕ್ಕಾಗಿ ವ್ಯವಸ್ಥೆ ಇದೆ, ಅದಕ್ಕಾಗಿ ಆಡಳಿತ ಇರ್ತದೆ ಅಂತ. ನಮ್ಮ ಮನೆಯಲ್ಲೇ ಮಕ್ಕಳ ಹಕ್ಕು ಇರ್ತಬಹುದಾದಂತಹ ಸಮಿತಿ. ಯಾಕೆಂದ್ರೆ ನಾವು ನಮ್ಮದನ್ನು ಮರೆ ಮಾಚಿಕೊಂಡು ಇತರರ ಬಗ್ಗೆ ದೊಡ್ಡ ಬೊಟ್ಟು ಮಾಡಿ ಇದು ಸರಿ ಇಲ್ಲ ಅಂತ ಹೇಳೋದು ತಪ್ಪು. ನಾವುಗಳು ಪೋಷಕರಾಗಿ ಮಕ್ಕಳಿಗೆ ಅವ್ರಿಗೆ ಸಿಗಬೇಕಾದಂತಹ ಸೌಕರ್ಯ, ಅವ್ರಿಗೆ ಸಿಗಬೇಕಾದಂತಹ ಸವಲತ್ತು ಇವುಗಳನ್ನ ಹೇಗೆ ಕೊಡ್ ಮಾಡ್ತೇವೆ, ಹಾಗೆ ಅವಕ್ಕೆ ಅದರದ್ದೇ ಆದಂತಹ ಹಕ್ಕುಗಳು ನಾವು ಒಡಂಬಡಿಕೆ ಅಂತ ಮಾಡಿಟ್ಕೊಂಡಿದ್ದೇವೆ. ಅದನ್ನ ನಾವು ಗೌರವಿಸ್ತೇವೆ. ಇದನ್ನ ಕೇವಲ ವಾಚ್ಯ ರೂಪದಲ್ಲಿ ಹೇಳ್ತೇವೆ, ಸೂಚ್ಯವಾಗಿಯೂ ಸಹ ಪಾಲಿಸೋಲ್ಲ. ಇದನ್ನ ಘಂಟಾಘೋಷವಾಗಿ ಧೈರ್ಯವಾಗಿ ಹೇಳ್ತೇನೆ. ನಾವು ಈ ಹಿಂದೆ ಹತ್ತು ಹದಿನೈದು ಜನ ಮಕ್ಕಳಿದ್ದಾಗ್ಯೂ ಮನೆಯಲ್ಲಿ ಅದು ಹೇಗೆ ಯಾವುದೋ ಒರಳುಕಲ್ಲಲ್ಲೂ ಮಲಗಿ ನಿದ್ರಿಸಿ ಅಲ್ಲಿ ಬೆಳೆದು ಒಳ್ಳೆ ಸಂಸ್ಕಾರಗಳನ್ನು ಪಡೆದು ವಿದ್ಯಾವಂತರಾಗಿ ಜ್ಞಾನಿಗಳಾಗಿ ಹೊರಹೊಮ್ತಾ ಇದ್ರು ಅವರು. ಈಗೆಲ್ಲ ಸಣ್ಣ ಮಗುವಿಗೂ ಲಕ್ಷಾಂತರ ಹಣ ಕೊಟ್ಟು ಅವ್ರನ್ನ ಸೇರಿಸಿ ಅದ್ಭುತವಾದಂತ ಏನೋ ನಾನು ಏನ್ ಮಾಡ್ತೇನೆ ಅಂತ ಹೋಗುವಂತ ನಮ್ಮಂಥವ್ರ ಅಷಡ್ಡಾಳ ಬುದ್ಧಿ ಇದೆಯಲ್ಲ, ಅಂದ್ರೆ ವಕ್ರ ಬುದ್ಧಿ ಇದೆಯಲ್ಲ, ಇದರಿಂದಾಗಿ ಮಕ್ಕಳು ನಿಜವಾಗಿ ನಲಗಿ ಹೋಗಿದ್ದಾರೆ. ಒಳ್ಳೆಯ ಭವಿಷ್ಯ ಇದರಿಂದ ರೂಪಿತವಾಗಲ್ಲ ಅಂತ ಧೀರ್ವಾಗಿ ಹೇಳಬಲ್ಲೆ. ಅಂದ್ರೆ ಆಗ್ತಿರುವಂತಲ್ಲ ಕೆಟ್ಟದಂತಲ್ಲ, ಇರುವಂತಹ ಆಗ್ತಿರುವಂತ ಎಲ್ಲ ಒಳ್ಳೆಯ ಕೆಲಸಗಳ ನಡುವೆಯೂ ಕೆಟ್ಟದು ಹೆಚ್ಚಿದೆ, ಉಳಿತು ಬಹಳ ಕಡಿಮೆ ಇದೆ. ಆ ಉಳಿತಿನ ಪ್ರಮಾಣ ಯಾವಾಗ ಜಾಸ್ತಿ ಆಗುತ್ತೆ ಆಗ ನಿಜವಾದ ಅರ್ಥದಲ್ಲಿ ಮಕ್ಕಳ ಹಕ್ಕುಗಳ ಸಂರಕ್ಷಣೆ ಆದಿತ್ತು. ಅವುಗಳು ಮಕ್ಕಳು ಸಹ ಪ್ರವರ್ಧಮಾನ ಬರೋಕೆ, ಉತ್ತರೋತ್ತರ ಬೆಳೆಯೋದಕ್ಕೆ, ಮತ್ತೆ ಅವ್ರ ಬೌದ್ಧಿಕ ಔನ್ನತ್ಯಕ್ಕೋಸ್ಕರ ಅನುಕೂಲವಾದಿತ್ತು. ಅದಕ್ಕೆ ಗೋಪಾಲ್ಕರ್ ಮಾಡುವಂತಹ ಸ್ವರೂಪ ಶಿಕ್ಷಣ ಕೇಂದ್ರ ಅಥವಾ ಪರ್ಯಾಯ ಶಿಕ್ಷಣ, ಸಂಯುಕ್ತ ಶಿಕ್ಷಣ, ಇಂಥವೆಲ್ಲವನ್ನ ಪರ್ಯಾಯವಾಗಿ ಸ್ವೀಕಾರ ಮಾಡ್ತಾ ಈಗಿರುವಂತಹ ಅಷ್ಟು ಗೊಂದಲಗಳಿಗೆ ನಾವು ತೆರೆಯಳಿಯೋಕೆ ಯಾವಾಗ ಸಾಧ್ಯ ಆಗಲ್ವೋ ಅಲ್ಲಿಯವರೆಗೆ ಮಕ್ಕಳು ಬದುಕು ಮೂರ ಬಟ್ಟೆಯ ಸರಿ. ನಾನು ಸಂದಿಗ್ಧವನ್ನ ಆ ಹಿನ್ನೆಲೆಯಲ್ಲಿ ಆರೇಳು ವರ್ಷಗಳು ಸತತವಾಗಿ ಒಂದು ಸುತ್ತು ಹಾಕಿ ಬಂದಾಗ ಏನೆಲ್ಲ ಗಮನೀಯ ಅಂತ ಯೋಚನೆ ಮಾಡಿದ್ರೆ ಬಹಳ ಅದ್ಭುತವಾದಂತ ಒಳ್ಳೆ ಕೆಲಸಗಳನ್ನ ಮಕ್ಕಳ ವಿಚಾರದಲ್ಲಿ ನಾವು ಮಾಡಿಲ್ಲ. ಹೆಸರಿಗೆ ಮಾತ್ರ ಅದಕ್ಕೆ ಪ್ರತ್ಯೇಕವಾದಂತಹ ಆಯೋಗ, ಒಂದು ಇಲಾಖೆ, ಅದಕ್ಕೆ ಪ್ರತ್ಯೇಕವಾದ ಭೂಮಿಕೆ, ಅದಕ್ಕೆ ಪ್ರತ್ಯೇಕವಾದಂತಹ ಸವಲತ್ತು, ಅದಕ್ಕೆ ಪ್ರತ್ಯೇಕವಾದಂತಹ ಇಡುಗಂಟು, ಎಲ್ಲವೂ ಪ್ರತ್ಯೇಕ ಅಂತ ಇರಿಸ್ಕೊಂಡಿದ್ದೇವೆ ಹೊರತು. ಈಗಲೂ ಒಂದು ಒಂದು ವಾಹನದಲ್ಲಿ ಹೊರಗೆ ಹೋಗ್ತಿರ್ಬೇಕಾದಾಗ, ಒಂದು ಬಸ್ನ ಪ್ರಯಾಣ ಮಾಡ್ತಿರ್ಬೇಕಾದಾಗ್ಲಿ ಸಹ ಮಗು ಕೂತ್ಕೊಂಡಿದ್ರ ಪಕ್ಕದಲ್ಲಿ ದೊಡ್ಡ ಮೇಲೆ ಕೂಡಿಸ್ಕೊಳ್ಳಿ ನಾನು ಕೂತ್ಕೋಬೇಕು ಅಂತ ಹೇಳ್ತೇವೆ ಹೊರತು ಅಷ್ಟು ಬೇಜವಾಬ್ದಾರಿಯಿಂದ ವರ್ತಿಸ್ತೇವೆ. ಆ ಮಗುವಿಗೂ ಇಷ್ಟೋ ಜನರು ತುಂಬಾ ಪ್ರಬುದ್ಧರು, ಪ್ರಭಾವಶಾಲಿ ರಾಜಕಾರಣಿಗಳು, ಅವರೆಲ್ಲರೂ ಆಡಳಿತ ಚುಕ್ಕಾಣಿ ಹಿಡಿದಂತ ಅವ್ರು ಹೇಳ್ತಾರೆ ಇಂದಿನ ಮಗು ನಾಳಿನ ಪ್ರಜೆ ಅಂತ ಹೇಳ್ತಾರೆ. ಎಷ್ಟು ಅಸಂಬದ್ಧ ಅಂತ ಅವ್ರಿಗೆ ಗೊತ್ತಿಲ್ಲ ಪ್ರಾಯ. ಅಂದ್ರೆ ನಾವಲ್ಲಿ ಆಯಕಟ್ಟಿನ ಜಾಗಗಳಲ್ಲಿ ಯೋಗ್ಯರು ಯಾರು ಯಾವಾಗ ಕೂರಲ್ವೋ ಆಗ ಇಂಥದೆಲ್ಲ ಸಮಸ್ಯೆಗಳಾಗುತ್ತೆ. ಅಂದ್ರೆ ಅಯೋಗ್ಯರು ಅನ್ನೋ ಮಾತ್ರ ಅದು ಆಯಕಟ್ಟಿನ ಜಾಗದಲ್ಲಿ ಸಹಜವಾಗಿ ಸಾಮಾನ್ಯವಾಗಿ ಯೋಗ್ಯರೇ ಕೂರ್ಬೇಕಾಗತ್ತೆ. ಆಗ ಹುಟ್ಟಿದಾರಭ್ಯ ಒಂದು ಮಗು ಆ ದೇಶದ ಪ್ರಜೆಯೇ ಅನ್ನೋದು ಸಹ ಗೊತ್ತಿಲ್ಲದಂತಹ ಜನರು ಒಂದು ಇಲಾಖೆಯ ನಿಭಾಯಿಸ್ತಿರ್ತಾರೆ ಅಥವಾ ಅದಕ್ಕೆ ಅದೊಂದು ಆಯೋಗವನ್ನ ಹೊತ್ತು ತಿರುತ್ತಿರ್ತಾರೆ ಅವ್ರ ಹೆಗಲ ಮೇಲೆ. ಅಸಂಖ್ಯ ಕಮ್ಮಟಗಳು, ಅಸಂಖ್ಯ ಕಾರ್ಯಾಗಾರಗಳು, ಅಸಂಖ್ಯ ಶಿಬಿರಗಳು, ಮತ್ತೆ ಅಸಂಖ್ಯ ಹಣ ಕೋಲು ಆಗ್ತಿರುತ್ತೆ. ಆದ್ರೆ ಮಕ್ಕಳನ್ನ ಗಮನಿಸ್ಕೊಂಡಾಗ ನಿಜವಾಗಿಯೂ ಆ ತಾರತಮ್ಯ ಯಾಕೆ ಯಾಕೆ ಎಲ್ಲ ಮಕ್ಕಳಿಗೆ ಏಕರೂಪ ಸಂಹಿತೆ ಇಲ್ಲ, ಯಾಕೆ ಶಿಕ್ಷಣಕ್ಕೆ ಅವ್ರ ಪ್ರತ್ಯೇಕ ಪ್ರತಿಷ್ಠಿತ ಶಾಲೆ, ಇದು ಅಪ್ರತಿಷ್ಠಿತ ಶಾಲೆ, ಹಣವಿಲ್ಲ, ಹಣವಿದೆ, ಒಂದು ಫಿನ್ಲೆಂಡ್ ನ ಮಾದರಿ, ಒಂದು ಕ್ಯೂಬಾ ಮಾದರಿಯೋ, ಅಥವಾ ಯಾಕೆ ಆಗೋಲ್ಲ ಅಂತ ತುಂಬಾ ತೀವ್ರವಾಗಿ ಕಾಡಿದಾಗ, ಸಾಮಾನ್ಯವಾಗಿ ನಾನು ಸಿನಿಮಾ ಅಂತ ನಿರ್ಮಾಣ ಮಾಡೋದು ಅಥವಾ ನಿರ್ದೇಶನ ಮಾಡೋದು ಯಾವಾಗ ಅಂತ ಹೇಳಿದ್ರೆ ನನ್ನ ಯಾವ್ದು ತುಂಬಾ ತೀವ್ರವಾಗಿ ನರಳಿಸುತ್ತೆ ಅಥವಾ ಕೆರಳಿಸುತ್ತೆ ಆ ಸಂದರ್ಭದಾಗ ಇನ್ನೇನು ಮಾಡಕ್ ಸಾಧ್ಯವಾಗದಾದಾಗ ಅಭಿವ್ಯಕ್ತಿ ಸಂವಹನಕ್ಕಾಗಿ ಈ ಮಾಧ್ಯಮವನ್ನು ದೂರಿಸ್ಕೊಳ್ತೇನೆ. ನಾನು ಮಾಡಿರೋದು ತುಂಬಾ ಉತ್ತಮಿಕೆ ಕೆಲಸವಲ್ಲ ಅಂತ ತೀವ್ರವಾಗಿ. ಬಹಳ ಸಂತೋಷ, ಬಹಳ ಸಂತೋಷ. ನಿಮ್ಮ ಬೇಕಿದ್ರಿಂದ ಇಲ್ಲ, ನೀವು ಹೇಳಿದ ಸುಚೇಂದ್ರ ಪ್ರಸಾದ್ ಅವರು ಹೇಳಿದಂತ ಮಾತಲ್ಲಿರುವಂತ ಆ ಒಂದು ಏನು ಕಾಳಜಿ ಅಥವಾ ಆಗ್ಬೇಕಾಗಿರುವಂತ ವಿಚಾರಗಳ ಬಗ್ಗೆ ಅವರು ಸೂಚ್ಯವಾಗಿ ಹೇಳಿಕೆ ಪ್ರಯತ್ನ ಪಡಿದ್ದಾರೆ. ಬಹಳ ಸಂತೋಷ ಅಂತ ಹೇಳ್ತಾ ವಾಚ್ಯ ಮಾಡಿದ್ದೇನೆ, ಏನು ಕಷ್ಟ ಇತ್ತು ಪಾಪ ವಾಚ್ಯ ಮಾಡಿದ್ದೇನೆ. ಕೊಪ್ಪಳದಿಂದ ಮಕ್ಕಳ ಹಕ್ಕುಗಳಿಗೋಸ್ಕರ ಕೆಲಸ ಮಾಡ್ತಾ ಇರುವಂತ ಯುನಿಸೆಫ್ ನ ಅಧಿಕಾರಿ ಆಗಿರುವಂತ
ರಾಘವೇಂದ್ರ ಭಟ್ ಅವರು ಸುಚೇಂದ್ರ ಪ್ರಸಾದ್ ಅವರ ಸ್ನೇಹಿತರು ನನ್ನ ಸ್ನೇಹಿತರು ಅವರಿಗೆ ಬಹಳ ದೊಡ್ಡ ಗೌರವದ ಒಂದು ವಂದನೆ ಹೇಳಿದ್ದಾರೆ. ನೀವು ಮಕ್ಕಳ ಹಕ್ಕುಗಳಿಗೋಸ್ಕರ ಮಾಡ್ತಿರುವಂತಹ ಎಲ್ಲ ಕೆಲಸಗಳ ಬಗ್ಗೆ ಅಂತ ಹೇಳ್ತಾ ಮತ್ತೊಂದು ಬಹಳ ಮುಖ್ಯವಾಗಿರುವಂತಹ ಸಂದೇಶ ಬೆಂಗಳೂರಿನಿಂದ ಉಪನ್ಯಾಸಿ ಆಗಿರುವಂತಹ ವಿಜಯ ಉಪಾಧ್ಯಾಯ ಅವರು ಹೇಳಿದ್ದಾರೆ. ವಿಜಯ ಉಪಾಧ್ಯಾಯ ಅವರು ಹೇಳ್ತಿದ್ದಾರೆ, ನಮಸ್ತೆ ಸುಚೇಂದ್ರ ಪ್ರಸಾದ್ ಮತ್ತು ಗಣೇಶ್ ಅವರೇ, ಈ ಕಾರ್ಯಕ್ರಮ ನಮ್ಮ ಕನ್ನಡದ ಶಬ್ದ ಸಂಪತ್ತಿನ ರಸದೌತಣವನ್ನು ಸುಚೇಂದ್ರರ ಅದ್ಭುತ ಧ್ವನಿಯ ರಸಪಾಕದ ಜೊತೆ ಸವಿಯುವ ಸದವಕಾಶಕ್ಕೆ ಧನ್ಯವಾದಗಳು. ಅವರದ್ದು ಮತ್ತೊಂದು ಪ್ರಶ್ನೆ, ವಿಮಾನ ಶಾಸ್ತ್ರದ ಬಗ್ಗೆ ಹಾಗೂ ಅದರ ಆಧಾರದ ಮೇಲೆ ಬಂದಿರುವಂತಹ ನಿಮ್ಮ ಸಿನಿಮಾದ ಬಗ್ಗೆ ತಿಳಿಸ್ತೀರಾ ಅಂತ ಒಂದು ಮಾತನ್ನು ಕೇಳಿದರೆ ವಿಜಯ ಕೆ ಆರ್ ಉಪಾಧ್ಯಾಯ ಇವರು. ಈ ತಾಯಿ ಈ ಭಗಿನಿ ಎಂಥ ಸಕಾಲಿಕವಾಗಿ ಎಂಥ ಮೌಲಿಕವಾದ ಸಂಗತಿಯನ್ನು ಒಂದು ಎತ್ತಿದ್ದಾರೆ ಅಂತ ಹೇಳಿದ್ರೆ ನಾನು ಅವ್ರಿಗೆ ನಿಜವಾಗಿಯೂ ಅಭಾರಿಯಾಗಿದ್ದೇನೆ. ಯಾಕೆಂದ್ರೆ ಇಂಥ ಎಲ್ಲ ಭರಾಟೆಯಲ್ಲಿ ಮಾಡಿದಂತಹ ಮತ್ತೋರು ಒಂದು ದಶಕ ಪರ್ಯಂತ ಹುಡುಕಾಟ ಮಾಡಿ ಸಾಹಸವೆಯಷ್ಟೇ ದಕ್ಕದಂತಹ ಸಂಗತಿಯನ್ನು ಇಟ್ಟುಕೊಂಡು ಹೊರಟದ್ದು ನಮ್ಮ ಪಾರಂಪರಿಕ ಜ್ಞಾನ ಮತ್ತೆ ಆಧುನಿಕ ವಿಜ್ಞಾನ ಇವುಗಳ ನಡುವೆ ಇರದ ಸಮನ್ವಯದ ಕುರಿತು ಪ್ರಪಾತ ಅನ್ನೋ ಶೀರ್ಷಿಕೆಯಡಿ ಬೌದ್ಧಿಕ ಅಧಪಾತ ಹೇಗೆ ನಮ್ಮಲ್ಲಿ ಅನ್ನೋದ್ರ ಬಗ್ಗೆ ನಾನು ಒಂದು ಒಂದು ಸಿನಿಮಾವನ್ನು ಮಾಡಲಾಗಿತ್ತು. ಅದರಲ್ಲಿ ಎಲ್ಲೂ ಪಶ್ಚಿಮದಿಂದ ಬಂದದ್ದೆಲ್ಲವೂ ನಮ್ಮದೇ ಅಥವಾ ಇಲ್ಲಿ ನಡೆದದ್ದೆಲ್ಲ ಪಶ್ಚಿಮದ್ದೇ ಹೀಗೆಲ್ಲ ಯೋಚನೆ ಮಾಡೋದ್ರ ನಡುವೆ ನಮ್ಮ ನೆಲದಲ್ಲಿ ಆಗಿರ್ಬೋದಂತ ಬೇಕಾದಷ್ಟು ಅನ್ವೇಷಣೆ ಬೇಕಾದಷ್ಟು ಆವಿಷ್ಕಾರ ಸಾಧನೆ ಇವುಗಳ ಕುರಿತಾಗಿ ಈಗಲೂ ಚಕ್ಕಾರ ಯಾಕೆ ಎತ್ತಲ್ಲ ಅನ್ನೋದನ್ನೇ ಪ್ರಪಾತದ ಅಡಕವಾಗಿ ಮಾಡಿಕೊಂಡದ್ದು. ಅಂದ್ರೆ ಹತ್ತಿರವೇ ನಮ್ಮ ಬೆಂಗಳೂರಿನ ಹತ್ತಿರವಿದ್ದಂತಹ ಆನೇಕಲ್ ಸುಬ್ರಹಶಾಸ್ತ್ರಿಗಳು ಆನೇಕಲ್ಲಲ್ಲಿ ಹತ್ತಿರವಿದೆ. ಅಲ್ಲಿ ಇದ್ದಂತಹ ಒಬ್ಬ ಪುಣ್ಯಾತ್ಮರು 5,000 ವರ್ಷಗಳಿಗೂ ಮಿಗಿಲಾದ ಇತಿಹಾಸ ಇರುವಂತಹ ಭಾರದ್ವಾಜ ಮುನಿ ಪ್ರಣೀತ ವೈಮಾನಿಕ ಶಾಸ್ತ್ರ ಈಗಲೂ ನೋಡಕ್ಕೆ ಸಿದ್ಧ. ಕಷ್ಟ ಸೀಸಂ ಚಾಂಜನಿಕಂ ವಜ್ರತುಂಡಂ ಸಮಂಸತಃ ಅಂತ ವಿಮಾನ ಶಾಸ್ತ್ರದಲ್ಲಿ ಒಂದು ಇದೆ. ಇದನ್ನ ಸಿನಿಮಾ ರೂಪದಲ್ಲಿ ಹಿಡಿದುಕೊಟ್ಟು ಇದೊಂದು ಜಿಜ್ಞಾಸೆ ನಮ್ಮ ಪಾರಂಪರಿಕ ಜ್ಞಾನಕ್ಕೆ ಮತ್ತೆ ಆಧುನಿಕ ವಿಜ್ಞಾನಕ್ಕೆ ಯಾಕೆ ಒಂದು ಸಮನ್ವಯ ಇಲ್ಲ, ಅದ್ರ ನಡುವೆ ಒಂದು ಸೇತು ಯಾಕೆ ನಿರ್ಮಾಣ ಆಗ್ಲಿಲ್ಲ, ಇದ್ರಲ್ಲಿ ಇದನ್ನು ಇವ್ರು ಒಪ್ಪಲ್ಲ ಅದನ್ನ ಒಪ್ಪೋದಕ್ಕೆ ಇವ್ರು ಬೇಕಾದ ಪ್ರಮಾಣವಿಲ್ಲ ಅಥವಾ ಪ್ರಮಾಣವಿರದೇ ಇದ್ರೆ ಅದನ್ನ ಹುಡುಕೋರು ಯಾರು, ಯಾರ ಕೆಲಸ ಅದು, ಹೇಳುವವರು ಮಾತ್ರ ಹುಡುಕ್ಬೇಕೆ ಅವ್ರು ಹುಡುಕಬಾರ್ದೆ ಇಂಥ ಎಲ್ಲ ಪ್ರಶ್ನೆಗಳನ್ನ ಇರಿಸಿಕೊಂಡು 1896 ಆಸ್ಪಾಸಿಗೆ ಮಾರುತ ಸಖ ಅನ್ನೋ ಒಂದು ವೈಮಾಂತರಿಕ್ಷ ನೌಕೆಯೊಂದನ್ನ ನಾವು ನಮ್ಮ ಇತಿಹಾಸದ ಪ್ರಕಾರ 1903 ಕೇವಲ 1903 ನಮ್ಮ ಸಂಬಂಧಪಟ್ಟಾಗೆ ರೈತರ ಸಹೋದರರಿದ್ದಾರಲ್ಲ ಅವರು ವಿಮಾನದ ಆವಿಷ್ಕಾರ ಅವ್ರದೇ ಅಂತ ನಾವು ಗುರುತಾಕೊಂಡಿದ್ದೇವೆ. ಆದ್ರೆ ಅದಕ್ಕೂ ಮುಂಚೆ ಆಗುವುದಂತ ಏನೋ ಡಾವಿಂಚಿನೇ ಆಗಿರ್ಲಿ ರೆಕ್ಕೆ ಕಟ್ಕೊಂಡು ಹಾರುವಂತ ಪ್ರಯಾಸ ಪ್ರಸಂಗ ಏನಿತ್ತು 16ನೇ ಶತಮಾನದಲ್ಲಿ ಅವೆಲ್ಲವನ್ನು ಈಗಲೇ ಯಾಕೆ ಈಗಲೂ ಯಾಕೆ ಅದನ್ನ ಮಾನ್ಯ ಮಾಡೋದಿಲ್ಲ ಅಥವಾ ಮಾನ್ಯ ಮಾಡೋದಾದ್ರೂ ಅದ್ಭುತದಂತ ಒಂದು ತಲಸ್ಪರ್ಶಿ ಅಧ್ಯಯನ ನಡೆಯೋಲ್ಲ ಅನ್ನೋ ಕಾರಣವನ್ನೇ ಅದನ್ನ ಪ್ರಧಾನವಾಗಿ ಇಟ್ಕೊಂಡು ಪ್ರಪಾತ ಒಂದು ಸಿನಿಮಾ ಮಾಡ್ತಾರೆ. ಪ್ರಾಯ ಈ ಭಗಿನಿ ಈ ತಾಯಿ ಆ ಸಿನಿಮಾವನ್ನು ನೋಡಿದ್ದಾರೆ ಅಂತ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರ ನಾನು ಅದನ್ನ ಈಗ ನಾನು ಋಣಿಯಾಗಿದ್ದೇನೆ, ಆಭಾರಿಯಾಗಿದ್ದೇನೆ ನಮ್ಮ ರಾಘವೇಂದ್ರ ಭಟ್ರಿಗೂ ಗೋಪಾಲ್ಕರ್ಗೂ ಅವರೆಲ್ಲರೂ ಆ ಸಿನಿಮಾ ಮಾಡಿದ ಕೂಡಲೇ ತಮ್ಮ ತಮ್ಮ ಜಾಗೆಯಲ್ಲಿ ತಮ್ಮ ತಮ್ಮ ಜಾಗದಲ್ಲಿ ಅದ್ಭುತವಾದ ಪ್ರದರ್ಶನ ಸರಣಿಯನ್ನೇ ಏರ್ಪಾಡು ಮಾಡಿ ನಾವು ಉಚಿತ ಪ್ರದರ್ಶನಗಳನ್ನು ಎಲ್ಲ ಕಡೆಯೂ ಹಳ್ಳಿ ಹಳ್ಳಿಗೆ ಕೊಂಡೊಯ್ದು ಸಾವಿರಾರು ಪ್ರದರ್ಶನಗಳನ್ನು ಮಾಡಿದ್ವಿ. 2 ತಾಸಿನ ಸಿನಿಮಾ ಆದರೆ 8-9 ತಾಸಿನ ಸಂವಾದಗಳನ್ನು ಮಾಡ್ತಾ ಇದ್ವಿ. ಅಂದ್ರೆ ಅದು ಕೇವಲ ಆಂಗ್ಲದ ಸಂ ಕನ್ನಡದ ವಾದವಷ್ಟೇ ಆಯ್ತೆ ಹೊರತು ಅದರ ಮುಂದುವರಿಕೆ ಆಗಿಲ್ಲ ಅನ್ನೋದನ್ನು ನಾನು ಈ ಸಂದರ್ಭ ವೀಕ್ಷಕ ಬಂಧುಗಳಿಗೆ ಹೇಳ್ಕೊಳ್ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ. ನಾವು ಸಿನಿಮಾವನ್ನು ಮಾಡಿಬಿಡ್ತೇವೆ ತೋರ್ಸಕ್ಕಾಗಿ ಅಂತ, ಆ ತೋರ್ಸಕ್ಕಾಗಿ ಕೇವಲ ಯಾವುದು ಕಥಾಧಾರಿತ ಅಷ್ಟೇ ಆಗದೆ ಕಥೇತರ ಚಿತ್ರಗಳನ್ನ ಇಂತಿದ್ದು ಮಾಡಿದಾಗ ಅದ್ರ ಕುರಿತಾಗಿಯೂ ಯಾರೋ ಏನೋ ಸೊಲ್ಲೆತ್ತಿದ್ದಾರೆ, ಹಾಗೆ ಎದ್ದಂತ ಸೊಲ್ಲಿನ ಹಿಂದೆ ಏನೆಲ್ಲ ಅಡಕವಾಗಿವೆ, ಎಂತಹ ಸತ್ಯಗಳು ಅಡಗಿ ಹೋಗಿವೆ, ಮುರುಟಿ ಹೋಗಿವೆ ಅಥವಾ ಕಳೆದು ಹೋಗಿವೆ ಅನ್ನೋದನ್ನ ಒಂದು ಎಚ್ಚರಿಕೆಯಿಂದ ಒಂದು ಕುತೂಹಲ ಸಹಜ ಕುತೂಹಲದಿಂದಾಗಿ ಆದ್ರೂ ಅದನ್ನ ಮುಂದುವರಿಸುವ ಅಥವಾ ಅದನ್ನ ಕೈಗಿತ್ತವನ್ನ ಕೈಗೆತ್ತಿಕೊಂಡು ಇದರಲ್ಲಿ ನಿಜವಾಗಿಯೂ ತಚ್ಚಿವಿದೆಯೇ, ಇದರಲ್ಲಿ ಸತ್ಯವಿದೆಯೇ ಅಂತ ಹುಡುಕೋಂಟ ಮಾಡೋದಿಲ್ಲ. ಅದೊಂದು ಅನ್ವೇಷಕ ಬುದ್ಧಿ ಅದು, ಅದು ನಮ್ಮ ನೆಲಕ್ಕೆ ಅದು ಯಾಕೋ ಹರಿದು ಬರಲಿಲ್ಲ. ಅನ್ವೇಷಕ ಬುದ್ಧಿ ಇರದೆ ನೋಡಿದ್ದನ್ನ ಬೇಕಾದ್ರೆ ನಾವು ನಮ್ಮ ವಾಹಿನಿಗಳಲ್ಲಿ ಹೇಳ್ತಿರುವಂತ ಅಷ್ಟು ಸಾವು ನೋವು ಅದ್ರಲ್ಲಿ ಎಷ್ಟು ಸತ್ಯ ಇರಲಿ, ಈಗ ಸದ್ಯ ಬಂದಿರುವಂತಹ ಈ ವೈರಾಣ ಸಂದರ್ಭ ಅವರು 16 ನನಗೆ ಈಗಲೂ ಅರ್ಥವಾಗದಿರುವಂಥದ್ದು ಅವರವರ ಹೊಟ್ಟೆ ಹೊರಗೆ ಪಾಪ ಅವ್ರು ಮಾಡಿದ್ದಾರೆ. ನೀವು ಇಷ್ಟೊಂದು ದಿನ ಕಲಾವಿದ್ದರಲ್ಲ ನೀವ್ಯಾಕೆ ಬರ್ತೀರಿ ಅಂತ ಅವ್ರು ಕೇಳಿದ್ರು ನನ್ನಲ್ಲೂ ಉತ್ತರವಿಲ್ಲ. ಆದ್ರೂ ಸಹ ಜವಾಬ್ದಾರಿ ಒಂದು ಏನು ಅಂತ ಹೇಳಿದ್ರೆ ವಾಹಿನಿಗಳು ಅಷ್ಟೊಂದು ಸಂಖ್ಯೆಯಲ್ಲಿ ಏನ್ ಸುದ್ದಿ ಕೊಡ್ತಾ ಇವೆ ಅನ್ನೋದೇ ನನಗೆ ತುಂಬಾ ಕುತೂಹಲದ ಸಂಗತಿ. ತುಂಬಾ ವಾಹಿನಿಗಳಿವೆ, ಅಷ್ಟು ಜನರು ಸುದ್ದಿ ಕೊಡ್ತಾರೆ, ಅದ್ರಲ್ಲೆಲ್ಲವೂ ಭಿನ್ನತೆ ಇದೆ. ಏಕ ಪ್ರಕಾರ ಏನಕ್ಕೇನೋ ಪ್ರಕಾರ ಏನೋ ಪ್ರಸಿದ್ಧ ಹೋಗ್ಯಾತಂತ ಎಲ್ಲರೂ ಏನಾದ್ರು ಹೇಗಾದ್ರೂ ಮಾಡಿ ಪ್ರಸಿದ್ಧ ಹಾಕಬೇಕು ನಮ್ಮಲ್ಲಿ ಮೊದಲೇ. ಇದೆಲ್ಲ ಅವರು ಉದ್ಘೋಷದೊಟ್ಟಿಗೆ ಸಾವಿರಾರು ಸಾವು ನಮ್ಮಲ್ಲಿ ಮೊದಲೇ ಅಂತಾರೆ. ಈ ಸಾವು ಎಲ್ಲಿ ಅಂತ ಗೊತ್ತಾಗಲ್ಲ. ಅಂತ ಪರಿಸ್ಥಿತಿಯಲ್ಲಿ ಈಗ ನೆನಪು ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ ಅಂದ್ರೆ ಪ್ರಪಾತ ಸಿನಿಮಾವನ್ನು ಮಾಡಿದಂತಹ ಈ ದುಸ್ಥಿತಿಯಲ್ಲಿ ಇದು ಸಂಬದ್ಧ ವೇದಿಕೆ ಇದ್ರ ಮುಖಾಂತರ ಕೈ ಜೋಡಿಸಿ ಅಥವಾ ಹೆಚ್ಚೆಚ್ಚು ಹೇರಳ ಆಗೋಕೆ ಬೇಕಾದಂತಹ ಸರಕನ್ನ
ತಾವು ರೂಢಿಸ್ಕೊಳ್ಬೇಕು, ಅದನ್ನ ಒಟ್ಟು ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಧೈರ್ಯವಾಗಿ ತುಂಬಾ ಗಟ್ಟಿಯಾಗಿ ಹೇಳ್ತೇನೆ. ಈ ಕಾಲಕ್ಕೆ ಇದು ಈ ಸಂದರ್ಭ ಅಂದ್ರೆ ಈ ವೇದಿಕೆಯನ್ನು ಬಳಕೆ ಮಾಡ್ಕೊಂಡು ಮಾಡದೆ ಹೋಯ್ತು ಅಂತಂದ್ರೆ ಮುಂದೆ ಪ್ರಾಯ ಅದು ಮತ್ತೆ ಕಳೆದು ಹೋಗಿ ಈಗ ನೀ ಹೇಗೆ ಹಿರಣ್ಯಗರ್ಭ ಸೂಕ್ತದಿಂದ ಸೃಷ್ಟಿ ರಹಸ್ಯ ಏನು ಅಂತ ನಮ್ಗೆ ಹೇಳಲಾಗ್ತದೆ. ನಿಮಗೆ ಗೊತ್ತಿರಲಿ ಈ ನಮ್ಮ ನೋಟಕರಿಗೆ ಅರ್ಥವಾಗಿ ಕೇಳ್ತೇವೆ, ಪ್ರಪಾತದ ಭಾಗ ಏನು ಅಂತ ಹೇಳಿದ್ರೆ ಒಂದು ಪುರುಷ ಸೂಕ್ತ ನಾವೇನು ಕೇವಲ ಮಂತ್ರವಾಗಿ ಹೇಳ್ತಿದ್ವಿ, ಅದನ್ನ ಅದರ ರಹಸ್ಯವನ್ನ ಭೇದ ಮಾಡಿ ವಿದ್ಯುತ್ ಉತ್ಪಾದನೆಯನ್ನು ಹೇಗೆ ಮಾಡಬಹುದು ಒಂದು ಯಂತ್ರ ಮಾಡ್ಕೊಂಡು ಅವ್ರು ನಮ್ಮ ಬೆಂಗಳೂರಿನಲ್ಲೇ ಇದ್ದಾರೆ. ಅದನ್ನ ಅವರು ಹೊರದೇಶಗಳಿಗೆ ಈಗ ಹೆಚ್ಚು ಅದಕ್ಕೆ ಮನ್ನಣೆ ಸಿಗುವ ಹಾಗೆ ಮಾನ್ಯ ಸಿಗುವ ಕೊಡ್ತಾರೆ. ನಮ್ಮ ಭಾರತೀಯರಿಗೆ ಅದರ ಬಗ್ಗೆ ಲವದೇಶವು ಗೌರವವಿಲ್ಲ, ಹೆಮ್ಮೆಯಿಂದ ನೋಡುವುದಿಲ್ಲ. ಒಂದು ಪುರುಷ ಸೂಕ್ತ ಅದರಲ್ಲಿರುವಂತಹ ವಿಜ್ಞಾನ ಅದನ್ನ ಭೇದಿಸಿ ಅದರಲ್ಲಿರುವ ತಂತ್ರವನ್ನ ಮಂತ್ರದಲ್ಲಿರಬಹುದು ತಂತ್ರವನ್ನ ಭೇದಿಸಿ ಒಂದು ವಿದ್ಯುತ್ ಉತ್ಪಾದನೆಯ ಉಪಕರಣವನ್ನ ಮಾಡೋಕೆ ಸಾಧ್ಯವಾಗುತ್ತೆ ಅಂತಂದ್ರೆ ನಾವು ಊಹೆ ಮಾಡ್ಕೊಳ್ಬಹುದು. ಹಿರಣ್ಯಗರ್ಭ ಸೂಕ್ತದಲ್ಲಿ ಅಂತ ಬೇಕಾದಷ್ಟು ಹೇರಳ ಸಂಗತಿಗಳು ಅಡಗಿದ್ದು ಭೂಗರ್ಭವನ್ನು ಬಗೆದು ಕೊನೆಗೆ ಸೃಷ್ಟಿ ರಹಸ್ಯವನ್ನು ಹುಡುಕ್ತೇನೆ ಅಂತ ಹೋಗುತ್ತದ್ದು ಮೂರ್ಖತನ ಅಂತ ಹೇಳೋಲ್ಲ, ಆದ್ರೆ ಅದ್ರ ಅಗತ್ಯ ಏನು ಅಂತ ಪ್ರಶ್ನೆ ಮಾಡೋಂಗತ್ತೆ. ಯಾಕಂದ್ರೆ ನಾವು ಈಗ ಗಮನಿಸ್ಕೊಂಡ ಹಾಗೆ ಮನೆಯ ಅಂಗಳಕ್ಕೆ ಬರೋಕ್ ಸಾಧ್ಯವಾಗ್ತಿಲ್ಲ, ಆದ್ರೆ ನಾ ಮಾತಾಡೋದು ಚಂದ್ರನ ಅಥವಾ ಮಂಗಳ ಅಂಗಳಕ್ಕೆ ಹೋಗ್ತೇನೆ ಅಂತ ಏನು ಅಂತಂದ್ರೆ ಭಯವಿದೆ. ಈಗ ಇವು ಭಯ ಅಂತದ್ದು ಮಂಗಳನ ಅಂಗಳದ್ರ ಬಗ್ಗೆ ಎಲ್ಲ ಮಾತಾಡ್ತೇವೆ, ಸೂರ್ಯನ ಹೋಗಿ ಅಲ್ಲಿ ಬೇರೆ ಒಂದು ನಿವೇಶನ ತಗೊಳ್ತೇವೆ, ಈ ತರದೇನೋ ಅಪ್ರಬುದ್ಧ ಅಪ್ರಾಮಾಣಿಕ ಅಪ್ರಸ್ತುತ ಅಸಂಬದ್ಧ ಮಾತುಗಳಿಗೆ ಹೇರಳ ನಾವು ಕಿವಿಯಾಗ್ತೇವೆ, ದನಿ ಆಗ್ತೇವೆ ಬದುಕಿನಲ್ಲಿ ಅಂತದನ್ನ ಹೇರಳ ರೂಢಿಸ್ಕೊಂಡಿದ್ದೇವೆ. ಅದೆಲ್ಲದರ ನಡುವೆ ನನಗೆ ಕಾಣಿಸಿಕೊಂಡದ್ದು ಇಂಥವೆಲ್ಲ ಪ್ರಯತ್ನಗಳು ಮಾಡಿದಾಗ ಯಾರು ಮಾಡಿದ್ರು ಸರ್, ನಾನು ಮಾಡಿದೆ ಅಂತಪ್ಪ, ಯಾರು ಮಾಡಿದಾಗ್ಯೂ ಸಹ ಅದ್ರ ಕಡೆ ಒಂದು ಸಹಜ ಕುತೂಹಲದಿಂದ ನೋಡುವಂತ ನೋಡಿದ್ದನ್ನ ಮತ್ತೆ ಅರಗಿಸ್ಕೊಳ್ಳುವಂತ ಅರಗಿಸ್ಕೊಂಡದನ್ನ ಅಂತರ್ಗತವಾಗದ್ದನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸವನ್ನು ಮಾಡದೆ ಹೋದಲ್ಲಿ ಪ್ರಾಯ ಗೋಪಾಟ್ಕರ್ ಅಂತವರು ಈಗಲೂ ಪಾಪ ಯಾಕೆ ಒಂದು ಸ್ವರೂಪವನ್ನು ಇಟ್ಟುಕೊಂಡು ಅವರ ರೂಪ ಹಾಳಾಯ್ತೆ ಹೊರತು ಸ್ವರೂಪವನ್ನ ಈಗಲೂ ನಿಲ್ಲಿಸೋಕೆ ಎಷ್ಟು ಕಷ್ಟಪಡ್ತಾರೆ ಅಂತಂದ್ರೆ ಯಾಕೆ ಕಷ್ಟಪಡಬೇಕು, ಅವ್ರಿಗೇನು ಅರ್ಥವಾಗುವಲ್ವೇ, ಒಂದು ಪರ್ಯಾಯ ಬೇಕು ಬದುಕಿಗೆ ಅಂತ ಯೋಚನೆ ಮಾಡೋಕ್ಕಾಗುವುದಿಲ್ವೇ, ಯಾವಾಗಲೂ ಮುಖ್ಯವಾಹಿನಿಯ ಸಂಗತಿಗಳೇ ಪ್ರಾಧಾನ್ಯವೆ, ಆಡಳಿತ ಯಂತ್ರವೇ ಅದಕ್ಕೆ ಏನಾದ್ರು ಮಾಡೋಕೆ ಸಾಧ್ಯವಾಗ್ತಿವೆ ಅಂತ ತುಂಬಾ ರೋಷ ಒಂದು ಉಕ್ಕಿ ಬರುತ್ತೆ. ಸಹಜವಾಗಿ ಹೇಗುದಿ ಈಗ ನೋಡಿ ನೀವು ಹೇಳ್ತಿದ್ದೀರಿ ಜಾದು ಅನ್ನೋದು ಇದು ಸ್ವಂತ ನೆಲದ್ದು, ಅದೇನು ಭಾರತೀಯ ಅಲ್ಲ ಮತ್ತೆ ಹೊರದೇಶಗಳಿಂದ ಎರವಲು ಪಡೆದದ್ದಲ್ಲ, ಅದನ್ನ ಕಾಯೋಕೆ ಅದನ್ನ ಕಾಪಾಡೋಕೆ ನೀವು ಇಷ್ಟು ಶ್ರಮ ಹಾಕ್ಬೇಕೆ ಅಂತ ಅನ್ಸುತ್ತೆ. ಅದರಲ್ಲಿ ನಮ್ಮ ನೀತಿ ಆಯೋಗ, ಜ್ಞಾನ ಆಯೋಗ, ಎಲ್ಲಾ ಆಯೋಗಗಳಿವೆ. ನಾವು ಹುಡುತ ಹೋಗಿ ಅರ್ಜಿ ಹಾಕೊಂಡು ಪ್ರತಿ ಬಾರಿಯೂ ಒಂದು ಪಟ್ಟಿ ಅಂತಿಮಗೊಳಿಸಿ ಆ ನಂತರ ಅವರಿಗೆ ಅದರ ಆಧಾರದಲ್ಲಿ ಅವ್ರಿಗೆ ನೆರವಾಗುವಂಥದ್ದು ಅಥವಾ ಆಂಶಿಕವಾಗಿ ಅದಕ್ಕೆ ಸಹಾಯ ಮಾಡುವಂಥದ್ದು ಅಥವಾ ಮಾಡದೆ ಅಂತ ಹೇಳ್ಕೊಂತ ಹೇಳೋದು ನಮ್ಮಲ್ಲಿ ಮಾಡ್ತಾ ಇದ್ದೇವಲ್ಲ. ಎಲ್ಲರೂ ಪಾಪ ತುಂಬಾ ಕಾಳಜಿಯಿಂದ ಯಾರಿಗೆ ಅಶಕ್ತರಿದ್ದಾರೆ ಯಾರು ಕಷ್ಟದಲ್ಲಿದ್ದಾರೆ ಅಂತವ್ರಿಗೆ ಹೋಗಿ ವಿತರಿಸೋ ಕೆಲಸ ಮಾಡ್ತಾರೆ. ಆದ್ರೆ ವಿತರಿಸಬೇಕಾದಾಗ ವಿತರಿಸೋರು ಹಿಂಬದಿಯಲ್ಲಿ ಇರ್ತಾರೆ, ಇವರು ಕಣ್ಣುವಂತ ಹೀಗಿರುತ್ತೆ ಅವ್ರ ಕೈಗಳು. ಇದು ತಪ್ಪು, ಇದು ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದು ಎಡಗೈ ಇದು ಬಲಗೈ ದಾನ ಮಾಡಬೇಕು ಗೊತ್ತಾಗ್ಬಾರ್ದು, ಎಡಗೈ ದಾನ ಬಲಗೈ ಬಲಗೆ ಗೊತ್ತಾಗ್ಬಾರ್ದು ಅಂತ. ಅದೆಲ್ಲದರ ನಡುವೆ ಈಗ ಹೇಗೂ ತಂತ್ರಜ್ಞಾನ ಮುಂದುವರೆದ ತಂತ್ರಜ್ಞಾನ ಅಂತ ಹೇಳಿ ನಾವ್ ಇದನ್ನೆಲ್ಲ ಹೆಮ್ಮೆಯಿಂದ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದು ಸತಾರವಲ್ಲ, ನನಗೂ ಭಾರತದಲ್ಲಿ ಅನ್ನಿಸ್ಬಿಟ್ಟಿದೆ. ಹಾಗಾಗಿ ನೀವು ಈ ಕಾರ್ಯಕ್ರಮ ಬರಬೇಕು ಅಂತ ಹೇಳಿದಾಗ ನಿಮಗೂ ನಾನು ಕೊಸರಾಡಿದ್ದು ಆ ಕಾರಣಕ್ಕಾಗಿ, ಏನು ಮಾಡಿದ್ದೇವೆ ಏನು ಬಹಳ ಪ್ರಧಾನವಾಗಿ ಹೇಳ್ಕೊಳ್ಳುವಂತ ಸಾಧನೆ ಅಂತ ಹೇಳ್ಕೊಳ್ಳುವ ಸಂಗತಿ ಏನು ಮಾಡಿಲ್ಲ, ಮುಗ್ದು ಹೋಗುತ್ತೆ ಕಳೆದು ಹೋಗುತ್ತೆ. ಈ ಜೀವನ ಪ್ರಯಾಣದಲ್ಲಿ ಅದ್ಭುತವಾಗಿ ಏನಾದ್ರು ನಿಜವಾಗಿಯೂ ನಾನು ಸಾಧಿಸಿದೆ ಅನ್ನಿಸಿದಾಗ ನಾನೇ ಬಂದು ಹೇಳ್ಕೊಳ್ತೇನೆ ಅಂತ ಹೇಳ್ಬೇಕು ಮನ್ಸಾಗುತ್ತೆ ನಿಮ್ಗೆ. ಯಾಕೆ ಅಂತ ಹೇಳಿದ್ರೆ ನಾವು ನಿಜವಾಗಿ ನೀವು ಹೇಳೋ ಹಾಗೆ ಚಿಂತಕನು, ವಿಮರ್ಶಕನು, ನಿರ್ದೇಶಕನು, ನಾಟಕನು ನಿಜವಾಗಿಯೂ ಏನೂ ಅಲ್ಲ. ಯಾಕೆಂದ್ರೆ ಇನ್ನೂ ಹುಡುತ್ತಲೇ ಇದ್ದೇನೆ, ಅನ್ವೇಷಕ್ಕೆ ಇರಿಸಿಕೊಂಡು ಅದೇ ಪ್ರಧಾನತೆ ನಿರಂತರ ಹುಡುಕುತ್ತೇವೆ. ಅದಕ್ಕೆ ಬೇಕಾದಷ್ಟು ಊರುಗೋಲಿದೆ, ನಾವು ಎಲ್ಲ ಗೆಳೆಯರನ್ನ ನೆನೆಸಿಕೊಳ್ಬೇಕು. ಆ ಎಲ್ಲ ಗೆಳೆಯರು ನಮ್ಮ ಚಿಂತನೆಗೆ ಇಂಬು ಕೊಡೋದು ಜೊತೆಗೆ ಬಲಗೈ ಎಡಗೈಯಾಗಿ ನಿಂತು ಹೆಗಲೆಣೆಯಾಗಿ ದುಡಿದು ನೀವು ಹೇಳಿದ್ರಿ ನಾವು ಒಬ್ಬರದಲ್ಲ ಅದು ಯಾವತ್ತು ಅಂತ. ಇದು ಸಾಂಘಿಕ ಯತ್ನ, ಯಾವುದೇ ಪ್ರದರ್ಶನ ಕಲೆ ಸಾಂಘಿಕ ಯತ್ನ, ಸಾಮೂಹಿಕ ಯತ್ನ ಅದು ಅಂತ. ಸಂಘವಾಗಿ ಇದಕ್ಕೆ ದುಡಿದು ಅದನ್ನ ನಿಲ್ಲಿಸುವಂತ ಕೆಲಸಕ್ಕೆ ಇವರೆಲ್ಲರ ಸಹಕಾರ ಇದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತೆ ಅಂತ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿರ್ತೀನಿ. ನಾನು ಈ ಎಲ್ಲ ಸಿನಿಮಾಗಳು ಇದೆಲ್ಲ ಮಾಡ್ಕೊಂಡಕ್ಕೆ ಅವು ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟವರು, ಪ್ರೇರೇಪಣೆ ಕೊಟ್ಟಂಥವ್ರು, ಸಹಕರಿಸಿದಂಥವ್ರು, ಅದರ ನಿರ್ಮಾಪಕರು, ನಿರ್ಮಾತರು ಯಾರೆಲ್ಲ ಇದ್ದಾರೆ, ದಿಗ್ದರ್ಶಕರು, ಆ ಎಲ್ಲ ಹಿರಿಯ ಚೇತನಗಳಿಗೆ ಜೀವಿಗಳಿಗೆ ಒಂದು ಪ್ರಣಾಮವನ್ನು ನಾನು ಖಂಡಿತವಾಗಿ ಸಲ್ಲಿಸುತ್ತೇನೆ. ಖಂಡಿತ, ಬಹಳ ಸಂತೋಷ. ಸಂತೋಷದ ಮಾತುಗಳು ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಹತ್ತಿರ ಆಗ್ತಿದ್ದೇವೆ. ಮತ್ತೊಮ್ಮೆ ಫೇಸ್ಬುಕ್ ಮೂಲಕ ಲೈವ್ ಅನ್ನು ಈ ನೋಡ್ತಾ ಇರುವಂತ ಎಲ್ಲ ಮಿತ್ರರಿಗೆ, ಅಭಿಮಾನಿಗಳಿಗೆ, ಸುಚೇಂದ್ರ ಪ್ರಸಾದ್ ಅವರ ಅಭಿಮಾನಿಗಳಿಗೆ, ಜಾದು ಅಭಿಮಾನಿಗಳಿಗೆ ಎಲ್ಲರೂ ಕೂಡ ಹೇಳ್ತಾ ಇದ್ದೇನೆ, ನಾನು ಬಹಳ ಸಂತೋಷದಿಂದ ಇವತ್ತು ಫೇಸ್ಬುಕ್ ಲೈವ್ ಕಾರ್ಯಕ್ರಮದ 13ನೇ ಸಂಚಿಕೆಯನ್ನು ನಡೆಸಿಕೊಡ್ತಾ ಇದ್ದೇನೆ. ಬಹಳ ಸಂತೋಷದಿಂದ ಇವತ್ತು ಅದ್ಭುತ ಸಾಧನೆಗಳನ್ನು ಮಾಡಿರುವಂತಹ ನಟ, ನಿರ್ದೇಶಕ, ವಿಮರ್ಶಕ, ಸಮಾಜಮುಖಿ ಚಿಂತಕ, ನನಗೆ ಬಹಳ ಸಂತೋಷ. ಇವತ್ತು ಇಂಥ ಒಂದು ವಾಗ್ಮಿ, ಕನ್ನಡವನ್ನು ಉಳಿಸುವಂತ ಅಪ್ಪಟ ಕನ್ನಡ ಅಭಿಮಾನಿ
ಅಥವಾ ಕನ್ನಡ ತಜ್ಞ ಅಂತ ಹೇಳಿಕೆ ನಾನು ಬಯಸಿದ್ದೇನೆ. ಅಂತ ಒಂದು ತಜ್ಞರು ಇವತ್ತು ಫೇಸ್ಬುಕ್ ಕಾರ್ಯಕ್ರಮದ ಮೂಲಕ ಈ ಕಾರ್ಯಕ್ರಮ ಮಾಡುತ್ತಿರುವ ಸಾವಿರಾರು ಜನರಿಗೆ ಆ ಕನ್ನಡದ ಸವಿಯನ್ನು ಉಣಬಡಿಸಿದ್ದಾರೆ. ಮತ್ತು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅವರು ಮಾಡಿರುವಂತಹ ದಾಖಲೀಕರಣದ ಪ್ರಯತ್ನಗಳು ಬಹಳ ದೊಡ್ಡ ಪ್ರಯತ್ನಗಳು. ಮತ್ತೊಮ್ಮೆ ಅವರ ಯೂಟ್ಯೂಬ್ ಸೈಟ್ ಆಗಿರುವಂತಹ ವಾಯ್ಸಿಂಗ್ ಸೈಲೆನ್ಸ್ ಅನ್ನುವಂತ ಸೈಟ್ ಅಲ್ಲಿ ಹಿರಿಯರನ್ನು ಗೌರವಿಸಿರುವಂತಹ ಆ ಒಂದು ದಾಖಲೀಕರಣದ ಒಂದು ಒಂದಷ್ಟು ವಿಡಿಯೋಗಳು ಮತ್ತು ಅವರು ಅಭಿನಯಿಸಿದಂತ ಆರ್ಟ್ ಫಿಲ್ಮ್ಗಳನ್ನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದನ್ನು ತಾವೆಲ್ಲರೂ ಗಮನಿಸಬೇಕು ಅಂತ ನಾನು ಹೇಳ್ತಾ ನಾಳೆ ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ಜಾದುಗಾರರು, ಕರ್ನಾಟಕದ ಹಿರಿಯ ಜಾದುಗಾರರು ನಾವು ಅವರನ್ನು ಕರ್ನಾಟಕದ ಪಿಸಿ ಸರ್ಕಾರ ಅಂತಲೇ ಹೇಳಲಿಕ್ಕೆ ನಾವು ಬಯಸ್ತೇವೆ. ಅಂತ ಒಂದು ಸಾಧಕರನ್ನು ನಾಳೆ ಅವರ ಜೊತೆ ಮಾತುಕತೆ ಮತ್ತು ಮ್ಯಾಜಿಕ್ ಮಾಡುವಂತ ಕಾರ್ಯಕ್ರಮ ನಾಳೆ ಸಂಜೆ 6 ಗಂಟೆಗೆ ಮೂಡಿ ಬರಲಿಕ್ಕಿದೆ. ಅದಕ್ಕೆಲ್ಲರೂ ತಾವುಗಳು ಬರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಅದ್ಭುತವಾದ ಸಂದೇಶಗಳನ್ನು ಕೊಟ್ಟಿರುವಂತವ್ರು, ಕಮೆಂಟ್ಸ್ಗಳ ಮೂಲಕ ನಿಮ್ಮ ಕಮೆಂಟ್ಸ್ಗಳು ನಮ್ಮ ಕಾರ್ಯಕ್ರಮ ಮುಂದೆ ತಗೊಂಡೋಗ್ಲಿಕ್ಕೆ ಬಹಳ ಸುಲಭ ಆಯ್ತು. ಮತ್ತು ತುಂಬಾ ಪ್ರಶ್ನೆಗಳು ಸುಚೇಂದ್ರ ಪ್ರಸಾದ್ ಅವರಿಗೂ ಕೂಡ ಬಹಳ ಇಷ್ಟ ಆಯ್ತು ಅಂತ ನನಗೆ ಅನಿಸುತ್ತೆ. ನಿಮ್ಮ ಕಮೆಂಟ್ಗಳ ಮುಖ್ಯವಾಗಿ ಅಂತ ಕಮೆಂಟ್ಗಳನ್ನು ಕೊಟ್ಟಿರುವಂತ ಎಲ್ಲ ಗೆಳೆಯರಿಗೆ, ಎಲ್ಲ ಕಮೆಂಟ್ಗಳನ್ನು ಓದ್ಲಿಕ್ಕೆ ಆಗಿಲ್ಲ ಅನ್ನೋದಕ್ಕೆ ಬೇಸರಿಸ್ಬೇಡಿ. ಲೈಕ್ ಮಾಡಿದವರಿಗೆ, ಶೇರ್ ಮಾಡಿದವರಿಗೆ, ನಿಮ್ಗೆಲ್ರಿಗೂ ಕೂಡ ಬಹಳ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮದ ಕೊನೆಯ ಎರಡು ಮಾತು ನಮ್ಮ ಜೊತೆ ಇರುವಂತ ಸುಚೇಂದ್ರ ಪ್ರಸಾದ್ ಅವರಿಂದ. ದರ್ಶಕ ಬಾಂಧವರು, ನಾನು ಅವರಿಗೆ ಕಲಾವಿದರಿಗೆ ಹೇಗೆ ಯೋಚನೆ ಮಾಡಬಹುದು ಅಂತ ಹೇಳ್ತೀನಿ. ಕವಿವಾಣಿ ಬಹಳ ಒಳ್ಳೇದು ಅನ್ಸುತ್ತೆ ಈ ಸಂದರ್ಭಕ್ಕೆ. ಈಗ ಆಗ್ತಿರುವಂತಹ ಸ್ಥಿತಿಯಲ್ಲಿ ಈಗ ಅಕರಾಳ ವಿಕರಾಳ ಆಗಿಕೊಂಡಿರುವಂತಹ ಮನಸ್ಸುಗಳಿಗೆ ಇವುಗಳಲ್ಲಿ ನನಗೆ ಪ್ರಧಾನವಾಗಿ ಅನಿಸುವಂಥದ್ದು, ನೂರಾಸೆಯ ಹೆಗಲಿಗೇರಿಸಿ ನಡೆವ ಹಾದಿ ನಮ್ಮದೇ, ಬರುವ ದಿನಗಳ ಭರವಸೆಗಳ ಬೆಳವಣೆಯೂ ನಮ್ಮದೇ. ನಮಸ್ಕಾರ, ಬಹಳ ಸಂತೋಷ, ಧನ್ಯವಾದಗಳು. ಮತ್ತೊಮ್ಮೆ ಗೌರವದ ಧನ್ಯವಾದಗಳು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸುಚೇನ್ ಪ್ರಸಾದ್ ಅವರಿಗೆ ವಂದನೆಗಳು ಹೇಳ್ತಾ ಕೆಲವೇ. ಕೊರೋನಾ ಲಾಕ್ಡೌನ್ ಆಗಿದೆ, ಆದ್ರೆ ಕೊರೋನಾ ಸಡಿಲಿಕ್ಕೆ ಆಗಿಲ್ಲ ಅನ್ನೋದನ್ನ ನೆನ್ಪಿಡ್ಕೊಂಡು ಮಾಸ್ಕ್ ಹಾಕೋಣ, ಸ್ಯಾನಿಟೈಸರ್ಸ್ಗಳನ್ನ ಬಳಕೆ ಮಾಡೋಣ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳೋಣ, ಸಂಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋಣ ಅಂತ ಮನವಿ ಮಾಡುತ್ತಾ ಮತ್ತೊಮ್ಮೆ ಸುರಕ್ಷಿತವಾಗಿರಿ, ಆರೋಗ್ಯದಿಂದಿರಿ, ಶುಭವಾಗಲಿ, ಒಳಿತಾಗಲಿ. ಕಾರ್ಯಕ್ರಮ ನೋಡುತ್ತಿರುವಂತಹ ಸರ್ವ ಗೆಳೆಯರಿಗೆ ಶುಭರಾತ್ರಿ.